வேண்டிக் கொள்கிறோம். பேசுகிற உம்முடைய தாசனை நீர் பலப்படுத்தும். வாயிலிருந்து வருகிற ஒவ்வொரு வார்த்தையும் உம்முடைய சித்தத்திற்கு என்று வரும்படிக்காய் பயன்படுத்தும். சகலத்தையும் கரத்தில் ஒப்பு கொடுத்து எல்லாரையும் தாழ்த்தி வறுமையாக்குகிறோம். இயேசுவின் மூலம் ஜெபம் கேளும் எங்கள் ஜீவன் உள்ள நல்ல பிதாவே. அமேன். ಕರ್ತನಲ್ಲಿ ಇಬ್ಬರಿಗೆ ಅಂತ ಸಹೋದರ ಸಹೋದರರೇ, ನಾವು ಕಳೆದ ವಾರ ಬಂದ್ಬಿಟ್ಟು ಆರನೇ ವಾಲ್ಯೂಮ್ನಲ್ಲಿ ಬ್ರದರ್ ಅಸಲ್ ಬರೆದಂತ ಆರನೇ ವಾಲ್ಯೂಮ್ ಫಿಫ್ಟೀನ್ತ್ ಚಾಪ್ಟರ್ ಏನ್ ಮಾಡಿದ್ರೆ ನಾವು ಸ್ಟಡಿ ಮಾಡ್ತಾ ಹೋದ್ರಿ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಬಿಸಸ್ಮೆಂಟ್ಸ್ ಆಫ್ ದ ಅಡ್ವರ್ಸರಿ, ನೂತನ ಸೃಷ್ಟಿ ಬರುವಂತ ಅನೇಕ ಶೋಧನೆಗಳು ಯಾವ ತರ ಇರ್ತದೆ, ಯಾವ ತರ ಸೈತಾನ ಅಟ್ಯಾಕ್ ಮಾಡ್ತಾರೆ ಅಂತ ಏನ್ ಮಾಡಿದ್ರಿ, ನಾವು ಹಲವಾರು ಅಂಶಗಳನ್ನ ನಾವೇನ್ ಮಾಡಿದ್ರೆ ನಾವು ಅದನ್ನ ನೋಡಿದಿರಿ ಅಲ್ವ. ಸೊ ಅದಕ್ಕೆ ನೋಡ್ಬೇಕ್ರೆ ನಾವು ಗಮನಿಸಿದಂತ ಮುಖ್ಯವಾಗಿರುವಂತ ಅಂಶಗಳು ಏನಂತಂದ್ರೆ, ನೂತನ ಸೃಷ್ಟಿ ಮಾಡ್ಬೇಕು, ನೀತಿ ನ್ಯಾಯನ ಪ್ರೀತಿ ಮಾಡ್ಬೇಕು, ಅನ್ಯಾಯನ ಏನ್ ಮಾಡ್ಬೇಕು ದ್ವೇಷಿಸ್ಬೇಕು ಅಂತ ಏನ್ ಮಾಡಿದ್ರಿ ನಾವು, ಅದು ಒಂದು ಪಾಯಿಂಟ್ ಅನ್ನ ನಾವೇನ್ ಮಾಡಿದ್ರಿ ನೋಡಿದ್ರಿ. ಅದರ ಯಾಕೆ ನೂತನ ಸೃಷ್ಟಿ ಬಂದ್ಬಿಟ್ಟು ನೀತಿನ ಪ್ರೀತಿ ಮಾಡ್ಬೇಕು, ಅನ್ಯಾಯನ ದ್ವೇಷಿಸ್ಬೇಕು, ಯಾಕೆ ಏನ್ ಕಾರಣ? ದೇವ್ರು ಏನಕ್ಕೆ ಈ ಗುಣನ ಇಷ್ಟಪಡ್ತಾರೆ? ಯಾಕಂದ್ರೆ ದೇವ್ರು ನಮ್ಮನ್ನ ಜಡ್ಜಸ್, ಪ್ರೀಸ್ಟ್, ಕಿಂಗ್ಸ್ ಆಗಿ ಇದ್ ಮಾಡಕ್ಕೆ ನೋಡಿರೋದ್ರಿಂದ, ನಾವು ಲೋಕ ಜನರಿಗೆ ನಮ್ಮ ಪ್ರೀತಿನ ತೋರಿಸಿ ಯೇಸು ಸ್ವಾಮಿ ನಡೆದಿರೋ ಮಾರ್ಗದಲ್ಲಿ ನಾವು ನಡೆದು ಮುಂದೆ ಬರೋ ದಿನಗಳಲ್ಲಿ ಅವ್ರಿಗೆ ನಾವು ಪ್ರೀತಿ ತೋರಿಸೋ ಮಕ್ಕಳಾಗ್ಬೇಕು ಅಂತೇಳಿ ದೇವ್ರು ನಮ್ಮಲ್ಲಿ ಇದ್ ಮಾಡ್ತಾರೆ. ವೆರಿ ಗುಡ್ ಸರ್. ಅಂದ್ರೆ ಸದ್ ನೋಡ್ಬೇಕಂದ್ರೆ ಏನಂತಂದ್ರೆ ಏನ್ರಿ ದೇವ್ರು ಏನ್ರಿ ಫ್ಯೂಚರ್ ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ, ಒಂದು ಮುಖ್ಯವಾಗಿರೋ ಕೆಲ್ಸಕ್ಕೆ ಏನ್ ಮಾಡ್ತಾ ಇದಾರೆ, ಕರೀತಾ ಇದಾರೆ. ಸೊ ಮುಖ್ಯವಾಗಿದ್ದ ಕೆಲ್ಸನಲ್ಲಿ ನಾವು ಪಾಲ್ಗೊಡ್ಬೇಕು ಅಂತಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪ್ರಿಪರೇಷನ್ ಏನ್ ಮಾಡ್ತಾರೆ, ಬುಲೊತ್ತಲೆ ಮಾಡ್ತಾ ಇದಾರೆ. ಅದಕ್ಕೆ ನೋಡ್ಬೇಕು ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತ ಒಂದು ಟ್ರಯಲ್ಸ್ ಏನ್ ಮಾಡ್ತಾರೆ, ದೇವರು ಅನುಮತಿ ಕೊಡ್ತಾರೆ. ಅನೇಕ ವಿಧವಾದಂತ ಒಂದು ಶೋಧನೆಗಳನ್ನ ದೇವರು ಅನುಮತಿ ಮಾಡ್ಬೇಕ್ರೆ, ಅದೇ ನಾವು ತೋಡಂತ ನಿರ್ಧಾರಗಳಿಗೆ, ನಾವು ಮಾಡಂತ ಒಂದು ಕಾರ್ಯಗಳಿಗೆ ದೇವರು ನಮ್ಮನ್ನ ನೋಡ್ಬಿಟ್ಟು ನಮ್ಮ ಏನ್ ಮಾಡ್ತಾರೆ ನಿರ್ಧಾರ ಮಾಡ್ತಾರೆ. ಅದಕ್ಕೆ ದೇವ್ರು ನಮ್ನ ಏನ್ ಮಾಡ್ತಾರೆ ಫ್ಯೂಚರ್ ಒಂದು ಕೆಲಸಕ್ಕೆ ಏನ್ ಮಾಡ್ತಾರೆ, ನನ್ನ ಸಿದ್ಧತೆ ಮಾಡ್ತಾರೆ. ಅದಕ್ಕೆ ನೋಡ್ಬೇಕ್ರೆ ದೇವ್ರ ಮಕ್ಕಳು ಎಷ್ಟು ಮಟ್ಟಿಗೆ ನೀತಿನ ಅವ್ರು ಪ್ರೀತಿ ಮಾಡ್ತಾರೆ, ಅನ್ಯಾಯನ ದ್ವೇಷಿಸ್ತಾರೆ ಅಂತ ಏನ್ ಮಾಡ್ತಾರೆ ದೇವ್ರನ್ನ ಪರೀಕ್ಷೆ ಮಾಡಿ ನೋಡ್ತಾರೆ. ನಮ್ಗೆ ಅನುಕೂಲ ಇದ್ದಾವಾಗ, ನಮ್ಗೆ ಒಂದು ಸೌಕರ್ಯ ಇದ್ದಾವಾಗ, ಅಥವಾ ನಮಗ್ ಬೇಕಾದವಾಗ ಮಾತ್ರ ನಾವು ದ್ವೇಷಿಸ್ತೀರಾ, ಅಥವಾ ನಮ್ಗೇನೋ ಅದನ್ನ ಬೆನಿಫಿಟ್ ಏನಿಲ್ಲ ಅಂತಂದ್ರೆ ಅದನ್ನ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತೀರಾ ಅಂತ ದೇವ್ರೇ ಮಾಡ್ತಾರೆ, ಅದನ್ನ ಅಬ್ಸರ್ವ್ ಮಾಡ್ತಾರೆ ಅದರ. ಓಕೆ ಗುಡ್. ಆಮೇಲೆ ಬೇರೆ ಏನ್ ನೋಡಿದ್ರೆ ವೆರಿ ಗುಡ್ ಸರಿ. ಇವತ್ ನಾವೇನ್ ಮಾಡೋಣ ಅಂತಂದ್ರೆ ನಮ್ಮ ಒಂದು ವಾಲ್ಯೂಮ್ ಸ್ಟಡಿ ನಾವ್ ಹಂಗೇನ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಈ ವಾರಕ್ಕೆ ಇರೋಂತ ಒಂದು ಪೇಜ್ ನಂಬರ್ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 646 ಫಸ್ಟ್ ಪ್ಯಾರಾಗ್ರಾಫ್, ಕನ್ನಡದಲ್ಲಿ ಪೇಜ್ ನಂಬರ್ 354 ಫಸ್ಟ್ ಪ್ಯಾರಾಗ್ರಾಫ್ ಫಸ್ಟ್ ಪ್ಯಾರಾಗ್ರಾಫ್. ಇದನ್ನ ಮಧ್ಯದಲ್ಲಿ ಫಸ್ಟ್ ನಮ್ಮ ಸುಕನ್ಯಾ ಸಿಸ್ಟರ್ ಓದ್ಬೇಕು ಅಂತ ಹೇಳ್ತೇವೆ. ಸುಕನ್ಯಾ ಸಿಸ್ಟರ್ ಓದ್ತೀರಾ ಜೋರಿಕೆ? ಓದಿ ಸರ್. ಸಹೋದರ ಸಹೋದರಿಗಳೇ, ನಮ್ಮ ಕನ್ನಡದಲ್ಲಿ ಪೇಜ್ ನಂಬರ್ 354 ನೋಡಿದ್ರಿ ಅಲ್ರ. ಸೊ ನೋಡ್ಬೇಕ್ರೆ ಪೇಜ್ ನಂಬರ್ 354 ಅದಲ್ಲಿ ನಾವು ನೋಡ್ಬೇಕ್ರೆ ಹೇಳ್ತಾರಂದ್ರೆ ನೂತನ ಸೃಷ್ಟಿ ಬರುವಂತ ಅನೇಕ ಒಂದು ಟ್ರಯಲ್ಸ್ ಅದರ ಏನಂತ ಅನೇಕ ಒಂದು ಶೋಧನೆಗಳನ್ನ
ಏನಂತ ಹೇಳ್ತಾರೆ ದೇವ್ರ ಮಕ್ಕಳು ಅದನ್ನ ದೇವರಿಂದ ಬರುವಂತ ಒಂದು ಏನಂತಾರೆ ಒಂದು ಸೈನ್ ಅಂತ ಏನ್ ಮಾಡ್ಬೇಕಾದ್ರೆ ನಾವು ಎಣಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ದೇವರಿಗೆ ನಂಬಿಕಸ್ಥರಾಗಿ ಇದ್ದಿರೋ ಇಲ್ವೋ ಅಂತ ಅಂದ್ಬಿಟ್ಟು ಪರೀಕ್ಷೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ದೇವರ ಮುಂದೆ ಜೀವಿತದಲ್ಲಿ ಅನೇಕ ವಿಧವಾದ ಅಂತ ಒಂದು ಪರೀಕ್ಷೆಗಳನ್ನ ಏನ್ ಮಾಡ್ತಾರೆ ಒಂದು ಶೋಧನೆಗಳಾಗಿರ್ಬೋದು ಕಷ್ಟ ಸಂಕಟಗಳಾಗಿರ್ಬೋದು ಅಥವಾ ದುಃಖ ಒಂದು ಸನ್ನಿವೇಶಗಳು ಅಥವಾ ಹಲವಾರು ಒಂದು ವಿಚಾರಗಳನ್ನ ಮಾಡ್ತಾರೆ ನಮ್ಮ ಜೀವಿತದಲ್ಲಿ ದೇವರು ಏನ್ ಮಾಡೋದು ಇವಾಗ ನಮ್ಗೆ ಅನುಮತಿ ಮಾಡ್ಬೋದು. ಇದೆಲ್ಲ ಬಂದ್ಬಿಟ್ಟು ಏನಂತಂದ್ರೆ ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತಂದ್ರೆ ಒಂದು ಸೂಚನೆಗಳು ಎವಿಡೆನ್ಸಸ್ ಅಂತಂತ ಹೇಳ್ತಾರೆ. ಅದರ ಅದಕ್ಕೆ ಇವೆಲ್ಲ ನಮ್ಮ ಜೀವಿತದಲ್ಲಿ ಬಂದಾವಾಗ ನಾವೇನ್ ಮಾಡಕ್ ಹೋಗ್ಬಾರ್ದು, ನಾವು ನಿರಾಸೆ ಆಗಿ ಕುಗ್ಗೋಗ್ಬಾರ್ದು. ಅದು ಬದಲಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಾವು ದೇವರಲ್ಲಿ ವಿಶ್ವಾಸ ಉಳ್ಳವರಾಗಿ ಏನ್ ಮಾಡ್ಬೇಕು ಇದನ್ನ ದೇವರ ಒಂದು ದೃಷ್ಟಿಯಲ್ಲಿ ಮಾಡ್ಕೊಂಡು ನಾವು ನೋಡ್ಬೇಕು. ಅಂದ್ರೆ ಅಂದ್ರೆ ದೇವರಿಗೆ ಒಳ್ಳೆ ಏನ್ ಕಾಕ ಅನುಮತಿ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮನ್ನ ದೇವ್ರ ಏನ್ ಮಾಡ್ತಾ ಇದೆ ಒಂದು ಒಂದು ಫೇತ್ಫುಲ್ನೆಸ್ ಅಂದ್ರೆ ಈ ಸಿಚುವೇಶನ್ ಗಳಲ್ಲಿ ನಾವು ದೇವರಿಗೆ ಹೆಂಗೆ ನಾವು ನಡ್ಕೊಂತೀರಿ. ಅದರ ಯೋಗ್ಯನ ಜೀವಿತದಲ್ಲಿ ಅವನು ದೇವರಿಗೆ ನಂಬಿಕಸ್ಥನಾಗೇ ಇದ್ದ, ಎಲ್ಲಾ ಯೋಗ್ಯನಾಗೇ ಇದ್ದ. ಆದ್ರೆ ದೇವ್ರ ಏನ್ ಮಾಡ್ತಾರೆ ಜೀವಿತದಲ್ಲಿ ಇನ್ನೂ ಅಧಿಕವಾಗಿ ಒಂದು ಶೋಧನೆ ಏನ್ ಮಾಡ್ತಾರೆ ಕೊಟ್ಟು ಅವನ ಪರೀಕ್ಷೆ ಮಾಡಿ ನೋಡ್ತಾರೆ. ಏನಕ್ಕೆ ಅಂತಂದ್ರೆ ಅವನು ದೇವ್ರಿಗೆ ಯೋಗ್ಯವಾಗಿ ಬಾಳ್ತಾನ ಅಥವಾ ಏನ್ರಿ ಅವನ ಜೀವಿತದಲ್ಲಿ ಎಲ್ಲಾ ಒಂದು ವ್ಯತ್ಯಾಸ ನಡೀಬೇಕಾದ್ರೆ ಅದರ ಒಂದು ಕೆಟ್ಟದ ಒಂದು ಸಂದರ್ಭಗಳಲ್ಲಿ ದೇವ್ರಿಗೆ ವಿಶ್ವಾಸ ಉಡೋಣ ಇರ್ತಾನ ಅಂತ ಏನ್ ಮಾಡೋದು ದೇವರು ಅವನಿಗೆ ಪರೀಕ್ಷೆ ಮಾಡಿ ನೋಡಿದ್ರು. ಅದಕ್ಕೆ ನೋಡ್ಬೇಕಂದ್ರೆ ದೇವ್ರು ಏನ್ ಮಾಡ್ತಾರೆ ನಮ್ಗೆ ಫ್ಯೂಚರ್ ಏನ್ರೆ ಒಂದು ಪೊಸಿಷನ್ಗೆ ಎಲ್ಲ ಸಿದ್ಧತೆಗಳನ್ನೇ ಮಾಡ್ತಾರೆ. ಇವತ್ತು ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ನೋಡ್ಬೇಕಂದ್ರೆ ಏನ್ರಿ ಹೇಳ್ತಾರಲ್ಲ ಬ್ರದರ್ ದಟ್ ದೇ ಮೇ ಬಿ ಫಿಟೆಡ್ ಅಂಡ್ ಪ್ರಿಪೇರ್ ಫಾರ್ ದ ಪರ್ಫೆಕ್ಟಿಂಗ್ ಇನ್ ಸ್ಪಿರಿಟ್ ಅಂಡ್ ಗ್ಲೋರಿಸ್ ಟು ಫಾಲೋ ಅಂತ ಹೇಳ್ತಾರೆ. ಅಂದ್ರೆ ಅದೇ ನೋಡ್ಬೇಕಂದ್ರೆ ಏನ್ರಿ ಮುಂದಕ್ಕೆ ಒಂದು ಬರುವಂತ ಒಂದು ಸ್ಥಾನ ಒಂದು ಮಾನಕ್ಕೆ ಏನ್ ಮಾಡ್ತಾರೆ ನಮ್ಗೆ ಇವಾಗ ದೇವರು ನಮ್ಗೆ ಸಿದ್ಧತೆ ಮಾಡ್ತಾರೆ ಅಲ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ನಾವು ಇನ್ನೂ ಕೂಡ ಏನ್ ನೋಡಬಹುದು ಅಂತಂದ್ರೆ ಈ ಒಂದು ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಥವಾ ನಮ್ಗೇನಾಗ್ಬೋದು ಅನೇಕ ಒಂದು ವಿಪತ್ಗಳೇ ಆಗ್ಬೋದು ಅದರ ಲೋಕ ಜನಗಳಿಗೆ ಬರುವಂತ ಅನೇಕ ಒಂದು ಕೆಟ್ಟದೇ ನಮ್ಗೆ ಏನಾಗ್ಬೋದು ನಮ್ಮ ಜೀವಿತದಲ್ಲಿ ಅದನ್ನಾಗ್ಬೋದು ಅಂದ್ರ ಇದನ್ನ ಬಂದ್ಬಿಟ್ಟು ಲೋಕದವ್ರಿಗೆ ಯಾವ ತರ ಬರ್ತಾರೋ ಇದೇ ತರ ದೇವ್ರ ಮಕ್ಕಳಿಗೆ ಬರ್ತಾರೆ. ಆದ್ರೆ ದೇವ್ರ ಮಕ್ಳು ಏನ್ ಮಾಡ್ಬೋದು ಅಂದ್ರೆ ತನ್ನ ದೃಷ್ಟಿಕೋನನ ಯಾವ ತರ ಇಟ್ಕೊಂಡು ನೋಡ್ತಾರೋ ಅದ್ರ ಮೇಲೆ ಆಗ್ತಾರೆ ಇವೆಲ್ಲ ಅವರು ಡಿಪೆಂಡ್ ಆಗ್ತಾರೆ. ಲೋಕದಲ್ಲಿ ಬರ್ಬೇಕಿದೆ ಅಂದ್ರೆ ಇದು ದೇವರಿಂದ ಬರಂತ ಶಾಪ ಅಂತ ಎಣಿಸ್ತಾರೆ. ಆದ್ರೆ ದೇವ್ರ ಮಕ್ಳು ಏನ್ ಮಾಡಕ್ ಹೋಗ್ಬಿಡೋದು ಅಂದ್ರೆ ಆತರ ಎಣಿಸ್ತೀರ ಇದು ದೇವರಿಂದ ಬರುವಂತ ಇಂಡಿ ಒಂದು ಒಂದು ಪರೀಕ್ಷೆ ದೇವರಿಂದ ಬಂದಿರೋ ಅನುಮತಿ ಏನ್ ಮಾಡ್ಬೇಕಂತ ನಾವು ಥಿಂಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬರ್ತಾರೆ ಸೊ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ ಆಕ್ಸಿಡೆಂಟ್ಸ್ ಟ್ರಾಜಿಡಿ ಎಕ್ಸಾಂಪಲ್ ಕೊಡ್ಬೇಕು. ಜೋಬ್ ಜೀವನ ನಡೆದ ಕೂಡ ಭಯಂಕರ ಟ್ರಾಜಿಡಿ ಅವರ ಯೋಚನೆ ಮಾಡಿದ್ದೀನಿ ಅವ್ನ ದೇವ್ರಿಗೆ ನಂಬಿಕಸ್ನಾಗ ಇಟ್ಟರೆ ಏನ್ ತಪ್ಪ ಏನ್ ಮಾಡ್ತಾ ಇರ್ಲಿಲ್ಲ ಅವನು ಅಪ್ಪಿ ತಪ್ಪಿ ನನ್ನ ಮಕ್ಳು ಮನ್ಸಲ್ಲಿ ಏನೋ ತಪ್ಪು ಮಾಡ್ಬಿಟ್ರ ಅಂತ ಊಹೆ ಮಾಡ್ಕೊಂಡು ಥಿಂಕ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಸೀದಾ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರಿಗೆ ಏನ್ ಕೊಡ್ತಾ ಇದ್ರಂತೆ ಅವರು ಸ್ಯಾಕ್ರಿಫೈಸ್ ಗಳನ್ನ ಕೊಡ್ತಾ ಇದ್ರು ಅಂತ ನೋಡ್ತಾ ಇದ್ರು. ಯಾವಾಗ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ನೋಡ್ತೇವೆ ಬೆಳಗ್ಗೆ ಏನ್ ಮಾಡ್ತಾರೆ ದೇವ್ರಿಗೆ ಅವರು ಯಜ್ಞಗಳನ್ನ ಕೊಡ್ತಾ ಇದ್ರು ಮೋಸ್ಟ್ಲಿ ಮನ್ಸುಗಳಲ್ಲಿ ಏನೋ ಮಕ್ಳುಗಳು ಮನ್ಸಲ್ಲಿ ಏನ್ ಮಾಡಿರ್ಬೋದು ತಪ್ಪಾಗಿ ನೆನೆಸಿರ್ಬೋದು ಅಂತ ಅಂದ್ರೆ ಅವ್ನ ಜೀವನದಲ್ಲಿ ಏನ್ ಮಾಡ್ತು ಸಖತ್ತ ಒಂದು ವಿಪತ್ತು ಆಯ್ತು. ಗೋಡೆ ಬಿದ್ದೋಗ್ಬಿಡ್ತು ಮನೇಲಿ ಇದ್ದಂತ ಏನಂತ ಬಿಲ್ಡಿಂಗ್ ಬಿದ್ದೋಗ್ತು ಮಕ್ಕಳನ್ನ ಸುತ್ತೋಗ್ಬಿಟ್ರು ಅದರ ಅಂತಾರೆ ಆ ಒಂದು ಇದ್ದಂತ ಒಂದು ಕುರಿ ದನ ಒಂಟೆ ಇದೆಲ್ಲ ಏನ್ ಮಾಡಿದ್ರಲ್ಲ ಒಂದು ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರು ಎಲ್ಲ ಒಂದೇ ದಿನ ಅಂತ ಎಲ್ಲ ಬೆಂಕಿಯಲ್ಲಿ ಹಾಳೋಗೋಯ್ತು ಬಿರುಗಾಳಿ ಬಂತು. ಇವ್ ನೋಡ್ಬೇಕಾದ್ರೆ ಏನು ಒಂಥರ ಒಂಥರ ನ್ಯಾಚುರಲ್ ಡಿಸಾಸ್ಟರ್ಸ್ ಆಕ್ಸಿಡೆಂಟ್ ಅಲ್ಲಿ ಏನಾಗಿದೆ ಇದೆ ಈ ತರ ನಮ್ಮ ಜೀವಿತದಲ್ಲಿ ಆದಾಗ ನಾವು ಯಾವ ತರ ದೃಷ್ಟಿ ನೋಡ್ಬೇಕು ಅಂತಂದ್ರೆ ಕ್ರೈಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅದರ ಯಾವ್ದು ಎಕ್ಸಾಂಪಲ್ ಅಂತಂದ್ರೆ ಲೂಕಾ 13 ಚಾಪ್ಟರ್ ಅಲ್ಲಿ 1-5 ವಚನದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಅದ್ರ ಓದನ ಮಹಾಲಕ್ಷ್ಮಿ ಸೃಷ್ಟಿ ಓದ್ತೀರಾ? ಮಹಾಲಕ್ಷ್ಮಿ ಸೃಷ್ಟಿ ಓದಬೇಕಾಗ್ತದ? 13 ಅಧ್ಯಾಯ 1-5 1-5 ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲೀಲಾಯದವರ ರಕ್ತವನ್ನು ಅವರು ಕೊಟ್ಟು ಬಲಿಗಳ ಸಂಗಡ ಬರಿಸಿದ್ದಾನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ ಆ ಗಲೀಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದರಿಂದ ಅವರನ್ನು ಎಲ್ಲಾ ಗಲೀಲಾಯದವರಿಗಿಂತ ಪಾಪಿಷ್ಟರೆಂದು ಭಾವಿಸುತ್ತೀರೋ? ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಸಿಲೋವಿಮಿನಲ್ಲಿ ಬುರುಜು ಬಿದ್ದ ಸತ್ತ ಆ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನೆ. ಕ್ರೈಸ್ಟ್ ಏನ್ ಮಾಡ್ತಾರೆ ಇಲ್ಲಿ ಎರಡು ಆಕ್ಸಿಡೆಂಟ್ಸ್ ಬೈಬಲ್ ಏನ್ ಮಾಡ್ತಾರೆ ಎಕ್ಸಾಂಪಲ್ ಕೊಡ್ತಾರೆ.
ಒಂದೊಳ್ಳೆ ಆಕ್ಸಿಡೆಂಟ್ ವಿಪತ್ತು ಏನಪ್ಪ ಅಂದ್ರೆ ಪಿಲಾತ್ ಏನ್ ಮಾಡದಂತೆ ಅಲ್ಲಿ ಬಲಿಯ ರಕ್ತದ ಜೊತೆಗೆ ಏನ್ ಮಾಡದಂತೆ ಅವನು ಅಲ್ಲಿ ಮನುಷ್ಯರು ಏನ್ ಮಾಡಂತ ಅಲ್ಲಿ ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟ ಅಂತ ಏನಪ್ಪ ಇದು ಅಂತಂದ್ರೆ ಪಿಲಾತ್ ಉಂಟು ಭಯಂಕರ ಕೋಪಿಷ್ಟನಾಗಿದ್ದಂತೆ ಅಂದ್ರೆ ಒಂದು ಗವರ್ನರ್ ಅದ್ರ ಇಸ್ರೇಲ್ ಜನಗಳ ಮಾತು ಕೇಳಲ ಅಂದ್ರೆ ಅವ್ನು ಏನ್ ಕೆರೆ ಮಾಡ್ತಾರೆ ಸೀದಾ ಆಲೈಕೆ ನುಗ್ಬಿಡ್ತಾನೆ ಅಂತ ಈ ತರ ಹಂಗೆ ಔಷಧಿ ನುಗ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾನೆ ಅವ್ನು ಬಲಿ ಬಿಟ್ಟಿದ ಮೇಲೆ ಮನುಷ್ಯನ ಅವ್ನು ಏನ್ ಮಾಡಕ್ ಹೋಗಿಲ್ಲ ಯಜ್ಞ ಕೊಡಕ್ ಹೋಗಿಲ್ಲ ಅದರ ಅದು ಒಡೆ ಏನ್ ಮಾಡ್ತಾನೆ ಅವನು ಕೋಪದಲ್ಲಿ ಇದ್ ಮಾಡ್ಬೇಕಾದ್ರೆ ಜನಗಳು ರಿವೋಲ್ಟ್ ಮಾಡ್ಬೇಕಾದ್ರೆ ಅವ್ರನ್ನ ಎದುರಿಸೋದಿಕ್ಕೆ ಏನ್ ಮಾಡ್ತಾನೆ ಇವನು ಸೀದಾ ಆಲಯಕ್ಕೆ ನುಗ್ಬೇಕಾರೆ ಆಲಯದಲ್ಲಿ ಎಷ್ಟೆಷ್ಟು ಪೋರ್ಷನ್ಸ್ ಇತ್ತು ಜೆಂಟೈಲ್ಗೆ ಅಂತ ಒಂದು ಜಾಗ ಇತ್ತು ಆಮೇಲೆ ಇಸ್ರೇಲ್ ಜನಗಳಿಗೆ ಅಂತ ಒಂದು ಜಾಗ ಇತ್ತು ಇದರಲ್ಲಿ ಹೋಗ್ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿರಂತ ರಿವೋಲ್ಟರ್ಸ್ ಅವ್ನ ಏನ್ ಮಾಡ್ತಾನೆ ಸಾಯಿಸ್ತಾನೆ ಸಾಯಿಸ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ಆಲ್ರೆಡಿ ಇನ್ನ ಒಳಗಡೆ ಮಹಾಪರ್ಷ ಸ್ಥಳದ ಒಳಗಡೆ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ ಸ್ಯಾಕ್ರಿಫೈಸ್ ನ ಕೊಡ್ತಾ ಇದ್ರು ಅಂದ್ರೆ ಆ ಬಲಿಗಳನ್ನ ಕೊಡ್ತಾ ಇದ್ರು ಆ ಬಲಿಯ ರಕ್ತ ಏನ್ ಮಾಡಿದ್ರು ಒಂದ್ ಕಡೆಗೆ ಒಂದ್ ಅಂತ ಹರ್ಕೊಂಡು ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಇವರ ರಕ್ತ ಜೊತೆಗೆ ಯಾರ ರಕ್ತ ಸೇರ್ಕೊಂತು ಅಂತ ನಾವು ನೋಡ್ತೀರಿ ಅಂತಂದ್ರೆ ಏನ್ರಿ ಇಲ್ಲಿ ಇವರ ಒಂದು ಏನ್ರಿ ಜನಗಳ ರಕ್ತ ಜನಗಳ ರಕ್ತ ಆಡಿ ಸಾಕ್ರಿಫೈಸ್ ಕೊಡ್ತಾರೆ ರಕ್ತ ಏನಂತಲ್ಲಿ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅಂತಂದ್ರೆ ಇವಾಗ ಈ ತರ ಏನ್ ಸತ್ತರಲ್ಲ ಇವರು ಅದರ ಅವ್ರ ರಕ್ತ ಏನಾಯ್ತಿರ್ತಲ್ಲಿ ಆಲಯದಲ್ಲೇ ಅದರ ವ್ಯವಸ್ಥೆ ಮಾಡಿರ್ತೀನಿ ಆಲಯದಲ್ಲಿ ಬಂದ್ಬಿಟ್ಟು ಏನ್ರಿ ಆಲಯದಲ್ಲಿ ಹೆಂಗೆ ಸೇರ್ಕ ಒಂದು ರಕ್ತ ಸೇರಕ್ ಸಾಧ್ಯ ಆಲಯದಲ್ಲಿ ಬರೋ ವ್ಯಕ್ತಿ ಹೆಂಗೆ ಸಾಯೋದಿಕ್ ಸಾಧ್ಯ ಆಲಯದಲ್ಲಿ ಏನ್ರಿ ಆಲಯದಲ್ಲಿ ಏನ್ರಿ ಒಂದು ಹೆಂಗೆ ವ್ಯಕ್ತಿ ಸಾಯೋದಿಕ್ ಸಾಧ್ಯ ಆಲಯದಲ್ಲಿ ಸತ ಕೊಟ್ರೆ ಒಂದ್ ದೊಡ್ಡ ಕೆಟ್ಟ ಮನುಷ್ಯ ಆಗಿರ್ಬೇಕು ಅನ್ನೋನು ಅಂತ ಜನರಲ್ಲಿ ಭಾವಿಸ್ತಾರೆ ಯೇಸುಕ್ರಿಸ್ತ ಹೇಳ್ತಾರೆ ಹಾಗೆ ಹಿಂದೂ ಭಾವಿಸ್ಕೊಂಡ್ಬಾರ್ದು ಯಾಕಂದ್ರೆ ಅಲ್ಲಿ ಬಂದಿರೋ ಜನಗಳು ದೇವ್ರಿಗೆ ಸ್ಯಾಕ್ರಿಫೈಸ್ ಮಾಡಕ್ ಬಂದವ್ರೆ ಅವ್ರು ಏನಕ್ಕಾಗಿ ಬಂದವ್ರೆ ಕೆಟ್ಟ ಉದ್ದೇಶದಿಂದ ಬಂದರೋ ಒಳ್ಳೆ ಉದ್ದೇಶದಿಂದ ಬಂದರೋ ಅದು ನಮ್ಗೆ ಗೊತ್ತಿಲ್ಲ ಆದ್ರೆ ದೇವ್ರಿಗೆ ಇದಕ್ ಬಂದಿರ್ಬೇಕು ಒಳ್ಳೆ ಉದ್ದೇಶ ಏನಾಗಿರ್ತಾರೆ ಅಲ್ಲಿ ಅಲ್ಲಿ ಬಂದಿರ್ತಾರೆ ಅಂದ್ರೆ ಹಂಗಿರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಅವ್ರೇನ್ ಕೆಟ್ಟದನ್ನಲ್ಲಪ್ಪ ಆಲಯದಲ್ಲಿ ಸತ್ತೋಗಿದ ತಕ್ಷಣ ಅಂತಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಶಿಲೋದಲ್ಲಿ ಏನಂತ ಬ್ರಿಡ್ಜು ಈ ಶಿಲೋದಲ್ಲಿ ಅಂತ ಬ್ರಿಡ್ಜ್ ಎಲ್ಲಿತ್ತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಯೇಸುಕ್ರಿಸ್ತು ಯೆರೂಸಲೇಮ್ ಆಲಯಕ್ಕೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಶಿಲೋ ಅಂತ ಒಂದು ಕೊಳೆ ಇರ್ತಾರೆ ಅದೇನ್ರಿ ಟೆಂಪಲ್ ಒಳಗಡೆ ಅಲ್ಲ ಟೆಂಪಲ್ ಒಂದು ಏನ್ರಿ ಒಂದು ಔಟ್ ಸೈಡ್ ಜಾಗದಲ್ಲಿ ಅದರ ಅಲ್ಲಿ ಎಷ್ಟೋ ಜನಗಳು ಏನಂತಂದ್ರೆ ಅಲ್ಲಿ ಕೂತ್ಕೊಂಡಿದ್ರು ಯೇಸುಕ್ರಿಸ್ತ ಅದ್ಭುತ ಪಡೋಕೆ ಅಂತ ಅಲ್ಲಿ ನೀರು ಇಟ್ಟದ್ದು ಸಾಮಾನ್ಯ ಬರ್ಬೇಕಾದ್ರೆ ಟೆಂಪಲ್ ಕೈಗಲ್ಲೊಳಗೆ ಇರ್ತದಲ್ಲ ಆದ್ರೆ ಏನಾಯ್ತು ನೀರಿತ್ತು ಹಂಗೆ ಇರ್ಬೇಕಂದ್ರೆ ಯಾವ್ದೋ ಒಂದು ಕಾಲದಲ್ಲಿ ಏನಾಗಿದೆ ಎಷ್ಟೋ ಜನಗಳು ಏನ್ರಿ ಈ ಪಾಸ್ ಓವರ್ ಟೈಮ್ ಅಲ್ಲೋ ಅಥವಾ ಇಸ್ರೇಲ್ ಅಲ್ಲಿ ಇರೋಂತ ಅನೇಕ ಒಂದು ಹಬ್ಬದ ಸಮಯದಲ್ಲೋ ಎಲ್ಲ ಏನಾಗಿದ್ರು ಗ್ಯಾದರ್ ಆಗಿದ್ರು ಅವ್ ನೂಕು ಇದ್ರಲ್ಲಿ ನೂಕು ನೂಕ್ಲಾಟಲ್ಲಿ ಏನ್ರಿ ಜನಗಳು ಆ ಕಡೆ ಇದ್ರೆ ಓಡಾಡ್ತಾ ಇರ್ಬೇಕಾದ್ರೆ ತುಂಬಾ ಗುಂಪಲ್ಲಿ ಘರ್ಷಣೆ ಆಗ್ಬೇಕ್ರೆ ಏನಾಗಿದೆ ಅವ್ರ ಕಂಬ ಆಲಯದಿಂದ ಕಂಬ ಬಿದ್ದೋಗ್ಬಿಟ್ಟಿದೆ ಯಾರನ್ನೂ ಬಿದ್ದೋಗ್ಬಿಡ್ತು ಅಲ್ಲಿನಂತ ಭಕ್ತರುಗಳು ಬಿದ್ದೋಗ್ಬಿಡ್ತು ಅವ್ರು ಸತ್ತೋಗ್ಬಿಟ್ರು ಆಲಯದಲ್ಲಿ ಸತ್ತೋಗಿದ ತಕ್ಷಣ ಈ ತರ ಆಕ್ಸಿಡೆಂಟ್ ಇಂದ ಅವರೆಲ್ಲ ಪಾಪಿಗಳ ಯೇಸುಕ್ರಿಸ್ತ ಹೇಳ್ತಾರೆ ಹಾಗೆ ಎಂದು ಭಾವಿಸಬಾರದು ಇದೇ ತರ ನಮ್ಮ ಜೀವಿತದಲ್ಲಿ ಏನಾರ ಒಂದು ಆಕ್ಸಿಡೆಂಟ್ಸ್ ಅಥವಾ ಸಡನ್ ಏನಾರ ಒಂದು ದುರಂತ ಆಯ್ತು ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ದೇವರು ನಮ್ಗೆ ಕೊಡ್ತಂತ ಶಿಕ್ಷೆ ಅಂತ ಏನ್ ಮಾಡಕ್ ಹೋಗ್ಬಿಡ್ ನಾವು ಹೆಣ್ಸಕ್ ಹೋಗ್ಬಾರ್ದು ಅಂದ್ರ ಲೋಕದಲ್ಲಿ ಏನ್ ಮಾಡ್ತಾರೆ ದೇವ್ರು ಶಿಕ್ಷೆ ಕೊಡಕ್ಕೆ ಅಥವಾ ತಿದ್ದದಕ್ಕೆ ಏನ್ ಮಾಡ್ತಾರೆ ಹಾಗೆ ಕೊಡ್ತಾರೆ ನಮ್ಗೆ ಕೊಡ್ತಾರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ನಮ್ಮ ಫೇತ್ಫುಲ್ನೆಸ್ ದೇವ್ರ ಏನ್ ಮಾಡ್ತಾ ಇದಾರೆ ನೋಡ್ತಾ ಇದಾರೆ ನಮ್ಗೆ ಕೆಟ್ಟದಿರ್ಬೇಕಾರೆ ನಾವು ದೇವ್ರಿಗೆ ಎಷ್ಟೋ ನಂಬಿಕೆ ಅಷ್ಟಾಗಿ ಇರ್ತೀವಿ ಏನ್ ಮಾಡ್ತಾರೆ ದೇವ್ರು ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾವ್ರೆ ಅದರ ಅದಕ್ಕೆ ನಾವು ಮುಂದಕ್ಕೆ ಹೋದಾನ ಸುಖನ ಎಷ್ಟು ಓದ್ತೀನಿ ಮುಂದಕ್ಕೆ ಎಂದು ಹೇಳುವುದರ ಮೂಲಕ ನಮಗೆ ವಿವರಿಸಿದ್ದೇನೆ. ಲೂಕ 13:1-5 ದೇವರು ಮನುಷ್ಯರ ಕೋಪ ಮತ್ತು ಸೈತಾನನ ಕ್ರೋಧ ಇವೆರಡನ್ನು ಮಾನವನ ಲೋಕದ ಕೆಲವೊಂದು ಇತಿಮಿತಿಗಳು ಅನುಸಾರವಾಗಿ ಅನುಮತಿಸುತ್ತಾನೆ. ಆದರೆ ಆತನು ಆಯ್ದುಕೊಂಡ ಸಭೆಯ ವಿಷಯದಲ್ಲಿ ಇದು ಭಿನ್ನವಾಗಿದೆ. ಆಕಸ್ಮಿಕ ರೀತಿಯಲ್ಲಿ ಅವರಿಗೆ ಏನು ಸಂಭವಿಸಲು ಕರ್ತನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಕೀರ್ತನೆ 116:5 ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ. ಮತ್ತಾಯ 10:30 ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳರು. ಪಿಲಾತನು ಯೇಸುವನ್ನು ನನ್ನ ಸಂಗಡಲು ನೀನು ಮಾತನಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಪ್ರಶ್ನಿಸಿದಾಗ ಯೇಸು ಮೇಲಣಿಯಿಂದ ಒಡಲ್ಪಟ್ಟಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ ಎಂದು ಉತ್ತರಿಸುತ್ತಾನೆ. ಸರಿ ಮಾಡ್ಬೇಕಾದ್ರೆ ಇನ್ನ ಫರ್ದರ್ ಗೆ ಕಂಟಿನ್ಯೂ ಮಾಡ್ತಾ ಇರ್ಬೋದು ಅಸಲ್.
ಏನಪ್ಪ ಹೇಳ್ತಾರೆ ಅಂತಂದ್ರೆ, ಲೋಕದಲ್ಲಿ ಅವಾಗ ಹೇಳಿದಂತೆ ಲೋಕದಲ್ಲಿ ಕೆಟ್ಟದ್ದನ್ನು ಬಿಡ್ಬೇಕಾದ್ರೆ ಏನ್ ಮಾಡ್ತಾರೆ ದೇವರು ಚೇತನ ಅನುಮತಿ ಮಾಡ್ತಾರೆ. ಏನಕ್ಕಾಗಿ ಅಂತ ನೋಡ್ಬೇಕಾದ್ರೆ ಏನ್ರಿ ಒಂದು ಅನುಭವಕ್ಕಾಗಿ ಏನ್ ಮಾಡ್ತಾರೆ ಅನುಮತಿ ಮಾಡ್ತಾರೆ ಅಂದ್ರೆ ದೇವರು ಒಂದು ಮುಖ್ಯ ವಿಚಾರದಲ್ಲಿ ಆತರಲ್ಲ ನಥಿಂಗ್ ಇಸ್ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ನಮ್ಮ ಜೀವಿತದಲ್ಲಿ ಏನೋ ದೇವರ ಅನುಮತಿ ಇಲ್ದ್ರೆ ಏನೋ ವಿಪತ್ತಾಗೋದಿಕ್ಕೆ ಚಾನ್ಸೇ ಇಲ್ಲ. ಏನೇ ಬಂದ್ರು ದೇವರ ಕೃಪೆನೇ, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು. ದೇವ್ ಹೇಳ್ತಾನಲ್ಲ ಯಾವಾಗ ದೇವರಿಂದ ಒಳ್ಳೇದೇ ಬರ್ತದ, ಕೆಟ್ಟದ್ದು ನಮ್ಗೆ ಬರಬಾರ್ದು ಅಂತ ನಿಮ್ಮಂತ ಹೇಳ್ತಾರೆ. ಅಲ್ಲಿಗೆ ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ ತಲೆಗೆ ಒಂದೊಂದು ಕುಂದು ಕೂಡ ಏನಾಗಿದೆ ಎಣಿಸಲ್ಪಟ್ಟಿದೆ. ದೇವರ ಒಂದು ಪರ್ಮಿಷನ್ ಇಲ್ದರ ಏನ್ರಿ ನಮ್ಮ ತಲೆಯ ಒಂದು ಕೂದಲು ಕೂಡ ಕೆಡಬಿಡಕ್ಕೆ ಪರ್ಮಿಷನ್ ಇಲ್ಲ. ಆಮೇಲೆ ಆಕಾಶದ ಒಂದೊಂದು ಪಕ್ಷಿ ಕೂಡ ಏನಾಗಿದೆ ಅವರ ಒಂದು ಮಾನಿಟರ್ ಇದೆ ಅಂತ ಏನ್ ಮಾಡ್ತಾರೆ ನಮ್ಗೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ನಾವೆಲ್ಲ ಯಾರ ಕಂಟ್ರೋಲ್ ಇದ್ರಿ, ಯಾರ ಸೂಪರ್ವಿಷನ್ ಇದ್ರಿ ಅಂತಂದ್ರೆ ತಂದೆಯ ದೇವರ ಸೂಪರ್ವಿಷನ್. ಅದು ಮಾತ್ರ ಅಲ್ಲ, ಏನಂತಾರೆ ಕೀರ್ತನ ಹೇಳ್ತಾರಲ್ಲ ಏನಂದ್ರೆ ದೇವರ ಒಂದು ದೃಷ್ಟಿಯಲ್ಲಿ ಅವರ ಭಕ್ತರ ಮರಣವನ್ನು ಅಲ್ಪವಾಗಿ ಎಣಿಸೋದಿಲ್ಲ. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರ್ತಾರೆ, ಪ್ರೆಷರ್ಸ್ ಇನ್ ದ ಸೈಟ್ ಆಫ್ ಗಾಡ್ ಇಸ್ ದ ಡೆತ್ ಆಫ್ ದ ಸೈಂಟ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸರ್ ನೋಡ್ಬೇಕ್ರೆ ಪ್ರೆಷರ್ಸ್ ಅಂತಂದ್ರೆ ಅಮೂಲ್ಯ, ದೇವ್ರಿಗೇನು ಅಮೂಲ್ಯ ಇದೆ ಅಂತಂದ್ರೆ ಅಮೂಲ್ಯವಾದ ದೇವ್ರಿಗೆ ಏನಿಲ್ಲ. ಯಾಕಂದ್ರೆ ದೇವರೇ ಎಲ್ಲರೂ ಸೃಷ್ಟಿ ಮಾಡಿದ್ದಾರೆ, ಅವ್ರು ಏನ್ ಬೇಕೋ ಸೃಷ್ಟಿ ಮಾಡ್ಕೊಬಹುದು. ಆದ್ರೆ ಅವ್ರ ಕೈಲೇ ಏನ್ರಿ ಇವರೊಬ್ಬರ ಕೈಲೇ ಆದ್ಯಂತ ಒಂದೇ ಒಂದು ಸೃಷ್ಟಿ ಇದೆ. ಯಾರಪ್ಪ ಸೃಷ್ಟಿ ಅಂತಂದ್ರೆ ನೂತನ ಸೃಷ್ಟಿ, ಅವರೊಬ್ಬರೇ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಅಂದ್ರೆ ಏನಂದ್ರೆ ನೂತನ ಸೃಷ್ಟಿನ ಒಬ್ಬ ಸೃಷ್ಟಿನ ಒಬ್ಬ ನೂತನ ಸೃಷ್ಟಿನ ದೇವ್ರ ಸೃಷ್ಟಿ ಮಾಡ್ಬೇಕು ಅಂದ್ರೆ ಅವ್ರಿಗೆ ಇಬ್ಬರದ ಕೋಆಪರೇಷನ್ ಬೇಕು. ಒಂದು ಏನಂತಾರೆ ದೇವರು ಮಾಡಿ ಮಾಡ್ತಾರೆ, ಇನ್ನೊಂದು ನಮ್ಮ ಒಂದು ಕೋಆಪರೇಷನ್ ಬೇಕು. ನಮ್ಮ ಒಂದು ಕೋಆಪರೇಷನ್ ಇಲ್ದೇ ಇದ್ರೆ ದೇವರು ನಮ್ಮಲ್ಲಿ ನೂತನ ಸೃಷ್ಟಿನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದ್ರ ನೋಡಿ ಇವಾಗ ದೇವರು ನಮ್ಗೆ ಇಷ್ಟೊಂದು ಬೈಬಲ್ ಇಷ್ಟೊಂದು ಸತ್ಯ ಎಲ್ಲ ಕೊಟ್ಟವ್ರೆ, ಇಷ್ಟೊಂದು ಪಾಠ ಎಲ್ಲ ಕೊಡ್ತಾರೆ, ಅವರ ಇಷ್ಟೊಂದು ಏನಂತಾರೆ ಕೇಳೋದಕ್ಕೆ ಅವಕಾಶ ಎಲ್ಲ ಕೊಡ್ತಾರೆ. ಆದ್ರೆ ಇದೆಲ್ಲ ಕೇಳಿದ್ಮೇಲೆ ನಾವ್ ಅದ್ರ ಪ್ರಕಾರ ನಡೆದಿಲ್ಲ ಅಂತಂದ್ರೆ ದೇವ್ರ ಏನ್ ಮಾಡಕತ್ತದೆ? ಅದರ ಯೋಚನೆ ನೋಡಿ, ದೇವ್ರ ಏನ್ ಮಾಡಕತ್ತದ? ದೇವ್ರ ಏನು ಮಾಡಕ್ ಸಾಧ್ಯನೇ ಇಲ್ಲ ಅದರ. ದೇವ್ರ ಏನ್ ಮಾಡಲ್ಲ, ಫೋರ್ಸ್ ಮಾಡಕ್ ಹೋಗಲ್ಲ. ದೇವ್ರ ಏನ್ ಮಾಡ್ತಾರೆ, ಆದಷ್ಟು ನಮ್ಗೆ ಏನ್ ಮಾಡ್ತಾರೆ ನಮ್ಗೆ ಕೃಪೆ ಕೊಟ್ಟು ಕಲೀರಿ ಅಂತ ಪ್ರೋತ್ಸಾಹ ಪಡಿಸ್ತಾರೆ, ಮೋಟಿವೇಟ್ ಮಾಡ್ತಾರೆ, ಮುಂದೆ ತಳ್ತಾರೆ. ಆದ್ರೆ ಅದ್ರ ಪಕ್ಕ ನಡೆದಿಲ್ಲ, ಅದ್ರ ಪಕ್ಕ ಕೇಳಿಲ್ಲ ಅಂತ ಅವಾಗ ಏನಾಗ್ತದೆ? ಅವಾಗ ಅದು ದೇವ್ರ ಏನ್ ಮಾಡ್ಕೋಲ್ಲ, ಕಂಪೆಲ್ಲ ಮಾಡ್ತಾರೆ. ಅದು ದೇವ್ರ ಟೆಸ್ಟ್ಗಾಗಿ ಏನ್ ಮಾಡ್ತಾರೆ, ಅನುಮತಿ ಮಾಡ್ತಾರೆ. ಅದ್ರ ನೋಡಿ ನಾವು ಏನ್ರಿ ಒಂದು ಕ್ಲಾಸ್ ಇದೆ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕ್ತೀರಿ, ಎಷ್ಟು ಜನಕ್ಕೆ ಮೆಸೇಜ್ ಹಾಕ್ತೀರಿ? ನಿಯರ್ಲಿ ಮೋರ್ ದೆನ್ 400 ಪೀಪಲ್ ಮೆಸೇಜ್ ಹಾಕ್ತೀರಿ. 400 ಜನರಲ್ಲಿ ಗ್ಯಾದರ್ ಆಗೋದು ಎಷ್ಟು ಜನ ಇದೆ ಅಲ್ಲ? ಸ್ವಲ್ಪ ಜನ, ಅದರ ನಾಟ್ ಇವನ್ 5% ಅಲ್ಲ. ಸೊ ಅದಕ್ಕೆ ಏನಂದ್ರೆ ಇನ್ಫಾರ್ಮೇಶನ್ ಕೊಡೋದು, ಅದರ ಹೇಳೋದು ಹೇಳೋದು ಉಂಟು, ಆದ್ರೆ ಕೇಳೋದು ಬಿಡೋದು ಯಾರು ಬಿಟ್ಟಿದ್ದು? ಅವ್ರು ಬಿಟ್ಟಿದ್ದು. ಅದ್ರ ಅದೇ ನೋಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಟೆಸ್ಟ್ಗಾಗಿ ಏನ್ ಮಾಡ್ತಾರೆ ಇದನ್ನ ಅನುಮತಿ ಕೊಟ್ಟು ನೋಡ್ತಾರೆ. ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ಏನಪ್ಪ ಪ್ರೆಷಸ್ ಅಂತಂದ್ರೆ ಇಂತ ಒಂದು ಭಕ್ತರುಗಳು ದೇವ್ರಿಗಾಗಿ ಎಲ್ಲಾನು ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ ದೇವ್ರಿಗೋಸ್ಕರ ಇಂಟ್ರೆಸ್ಟ್ ನೋಡಿಸಿ ದೇವ್ರ ವಿಚಾರದಲ್ಲಿ ಆಸಕ್ತಿ ಆಗಿರೋದು ಏನ್ರಿ ಏನ್ರಿ ದೇವ್ರನ್ನ ತುಂಬಾ ಏನ್ ಮಾಡ್ತಾರಂತೆ ಅಲ್ಲಿ ಮೆಚ್ತಾರೆ ಅಂತ ಅಂದ್ಬಿಟ್ಟು ಸತ್ಯವಾದ ಹೇಳ್ತಾರೆ. ಅವ್ರಿಗೆ ಕೀರ್ತನೆ ನೋಡಿ ಒಂದು ವಚನ ಬರ್ತದೆ, ಕೀರ್ತನೆ 91 ಸಾಂಗ್ಸ್ 91 ನೋಡ್ಕೊಂಡ ಸಾಂಗ್ಸ್ 91:14 ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನೋಡ್ರ ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ನನಗೆ ಮಟ್ಟಿನವನ್ನ ರಕ್ಷಿಸುವೆನು ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನಾಗಿರ್ಬೇಕು ಅಂದ್ರೆ ದೇವರಲ್ಲಿ ಆಸಕ್ತರಾಗಿರ್ಬೇಕು. ದೇವ್ರು ನಮ್ನ ರಕ್ಷಿಸ್ಬಿಡ್ತಾರೆ ಅಂತಂದ್ರೆ ಏನೋ ತೊಂದರೆ ಆಗತ್ತ ಬಿಡ್ತಾರೆ ಅಂತ ಬಿಡೋದಿಲ್ಲ ಅಂತಲ್ಲ, ತೊಂದರೆ ಆಗ್ತದೆ. ಆದ್ರೆ ತೊಂದರೆ ನಮ್ಮ ಮೈಂಡ್ಗೆ ಏನಾಗಲ್ಲ, ಎಫೆಕ್ಟ್ ಆಗಲ್ಲ. ನೋಡಿ ಯೇಸು ಕ್ರಿಸ್ತನ ಜೀವಿತದಲ್ಲಿ ಭಯಂಕರ ಏನ್ ಮಾಡಿದ್ರು ಹಿಂಸೆಗಳು ಕೊಟ್ಟರು. ಲಾಸ್ಟ್ ಮೂಮೆಂಟಲ್ಲಿ ಅದೇ ಹೇಳ್ತಾರೆ. ನೆಕ್ಸ್ಟ್ ಬರ್ತಾರೆ ಸಲ್ ಯೇಸು ಕ್ರಿಸ್ತ ಏನಂದ್ರೆ ಪಿಲಾತ್ ಮುಂದೆ ದೇವ್ರ ನಿನ್ಗೆ ಏನೋ ಒಂದು ಅಧಿಕಾರ ಕೊಡ್ತೀನಿ, ನಿನ್ ನಿನ್ ಮೇಲೆ ಏನಿಲ್ಲ, ಯಾವ ಅಧಿಕಾರ ಇಲ್ಲ. ಪಿಲಾತ್ ಹೇಳ್ತಲ್ಲ ನಿನ್ ಗೊತ್ತಿಲ್ವಾ ನನ್ಗೆ ಎಷ್ಟು ಪವರ್ ಇದೆ ಅಂತ, ನಾನು ನನ್ನ ಹತ್ರ ಮಾತಾಡಿದ್ರೆ ನಾನೇ ಮಾಡ್ಬೋದು, ನಿನ್ನ ಬಿಟ್ಬಿಡ್ಬೋದು, ನಾನು ನಿನ್ನ ಬೇಕಾದ ಶಿಲ್ವಾಗ ಏನ್ ಮಾಡ್ಬೋದು ಹಾಕ್ಬೋದು ಅಂತ ಏನ್ ಮಾಡ್ತಾರಲ್ಲಿ ಹೇಳ್ತಾರೆ. ಅಂದ್ರೆ ಅವಾಗ ಯಾಕೆ ಯೇಸು ಕ್ರಿಸ್ತು ಹಿಂಗೆ ಹೇಳಿದ್ರು? ದೇವ್ರು ಕೊಡ್ತಿದ್ರೆ ಯಾವ ಅನುಮತಿ ಪವರ್ ಇಲ್ಲ ಅಂದ್ರೆ ದೇವ್ರ ಚಿತ್ತ ಇದ್ರೆ ಏನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ತರ ದೇವ್ರ ಏನ್ ಮಾಡ್ತಾರೆ, ಎಲ್ಲವನ್ನು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರೆ ಒಂದು ಟೆಸ್ಟ್ಗಾಗಿ ಬಿಟ್ಟು ಏನ್ ಮಾಡ್ತಾರೆ ಅವನ್ನ ಸುರಿಸ್ಕೊಡ್ತಾರೆ. ಏನ್ ಮಾಡ್ತಾರೆ ನೋಡೋಣ, ವಾಕ್ಯದಲ್ಲಿ ಆಸಕ್ತಿ ನೋಡಿಸ್ತಾರ, ದೇವರಲ್ಲಿ ಆಸಕ್ತಿ ನೋಡಿಸ್ತಾರ, ಅಥವಾ ಈ ಲೌಕಿಕವಾದ ವಿಚಾರಗಳು ಏನ್ ಮಾಡ್ತಾರೆ ಆಸಕ್ತಿ ನೋಡಿಸ್ತಾರ ಅಂತಂದ್ರೆ ಯೋಚನೆ ಮಾಡಿದ್ರಿ. ಈ ಟೈಮಲ್ಲಿ
ದೇವ್ರ ಮಕ್ಕಳು ಬೆಳಿಗ್ಗೆಯಿಂದ ನಮ್ಗೆ 24 hours ಕೊಡ್ತಾರೆ ದೇವ್ರು ಅಂದ್ರೆ ಆ 24 hours ಅಲ್ಲಿ ದೇವ್ರ ಬಗ್ಗೆ ಕೇಳಕ್ಕೆ ವಾರಕ್ಕೆ ಒಂದ್ ದಿನ ಎರಡು ದಿನ ನಮ್ಗೆ ಎಷ್ಟು ಟೈಮ್ ಕೊಡ್ತಾರೆ ದೇವ್ರು ಅಂದ್ರ ಏನಂತ ಕೇಳ್ತಾರೆ ಒನ್ ಅವರ್ ಎರಡು ಅವರ್ ಅಂದ್ರ ಒನ್ ಅವರ್ ಎರಡು ಅವರ್ ವಾಕ್ಯ ಕೇಳಕ್ಕೆ ಎಷ್ಟು ಜನ ಬರ್ತಾರೆ ಆಸಕ್ತಿಯಿಂದ ವ್ಯವಸ್ಥೆ ಮಾಡಿದೀನಿ ಎಷ್ಟು ಜನ ಏನ್ ನಾಟಕ ಮಾಡ್ತಾರೆ ಅಲ್ವರ ಅದೇ ನೋಡ್ಬೇಕ್ರೆ ದೇವ್ರ ಮಕ್ಕಳು ದೇವ್ರ ವಿಚಾರದಲ್ಲಿ ಹೆಂಗಿರ್ಬೇಕಂತೆ ಆಸಕ್ತಿಯಾಗಿರ್ಬೇಕು ಅದರ ದೇವ್ರು ಏನ್ ಮಾಡ್ತಾರಂತೆ ಕಣ್ಣಿಟ್ಬಿಟ್ಟು ದೃಷ್ಟಿ ಇಟ್ಟು ನೋಡ್ತಾ ಇದ್ರಂತೆ ಅದ್ರ ಅದಕ್ಕೆ ಇನ್ನೊಂದು ಎರಡನೇ ಪುರುಕಲ ವೃತ್ತಾಂತದಲ್ಲಿ ಸೊಲೊಮೋನ್ ಪ್ರಾರ್ಥನೆ ಮಾಡ್ಬೇಕ್ರೆ ಹೇಳ್ತಾರೆ ಅವರ ಕಣ್ಣು ಏನಂದ್ರೆ ಭೂಲೋಕದಲ್ಲಿ ತಿರುಗಾಡ್ತಾ ನೋಡ್ತಾ ಇದೆ ಅಂತೆ ಯಾರು ದೇವ್ರಿಗೆ ಏನಾಗಿದ್ದಾರೆ ಫೇಟ್ಫುಲ್ ಆಗಿದ್ದಾರೆ ಯಾರು ದೇವ್ರನ್ನ ಹುಡುಕ್ತಾ ಇದಾರೆ ಅಂದ್ಬಿಟ್ಟು ಅವ್ರ ಕಣ್ಣು ಏನ್ ಮಾಡ್ತಾರಂತೆ ತಿರುಗಿ ನೋಡ್ತಾ ಸರಿ ನೋಡ್ಬೇಕ್ರೆ ಏನ್ರಿ ಅದಕ್ಕೆ ಹೇಳೋದು ಇಂಥ ದೇವ್ರ ಮಕ್ಕಳ ಜೀವಿತದಲ್ಲಿ ನಥಿಂಗ್ ಇಸ್ ಆಕ್ಸಿಡೆಂಟ್ ಏನೋ ದೇವ್ರ ಸುತ್ತ ಇಲ್ಲ ಸಂಭವಿಸೋಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕ್ರೈಸ್ಟ್ ಧೈರ್ಯವಾಗಿ ಪಿಲಾತ್ ಏನ್ ಮಾಡಿದ್ದ ಹೇಳಿದ್ದು ಇದೆಲ್ಲ ಕ್ರಿಸ್ತನ್ ಜೀವಿತದಲ್ಲಿ ಹೆಂಗಾಯ್ತು ಇದೇ ತರ ದೇವ್ರ ಮಕ್ಕಳ ಜೀವಿತದಲ್ಲಿ ಕೂಡ ಇರ್ತದೆ ಹಾಗೆ ಅದಕ್ಕೆ ನೋಡಿ ವಾಲಿ ನಂಗೆ ನಾವು ಕಂಟಿನ್ಯೂ ಮಾಡೋಣ ಎಷ್ಟು ಗೊತ್ತೀರಾ ಕಂಟಿನ್ಯೂ ಮಾಡಿ ಹಂಗೆ ಶಿಷ್ಯಗಳಾಗಿ ಆತ್ಮನಿಂದ ಜನಿಸಿದ ಕ್ಷಣದಿಂದ ಇದು ನಿಜವಾಗಿ ಆಗಿದೆ ನೂತನ ಸೃಷ್ಟಿಗಳಿಗೆ ಹತ್ತಿರ ಹೊಂದಿಕೊಂಡಿರುವ ಕೆಲವರ ಜೀವಿತ ಹಾಗೂ ಇತರ ಸತ್ಯಗಳನ್ನು ವ್ಯಾಪಿಸುತ್ತದೆ ಎಂದು ನಮ್ಮದು ಬಗ್ಗೆ ಎಲ್ಲ ಕಾರಣ ನೂತನ ಸೃಷ್ಟಿಗಳು ಗೌರವವಾದ ಪರೀಕ್ಷೆಗಳನ್ನು ಅನುಭವಿಸುವುದಾದರೆ ಇವುಗಳನ್ನು ವಿಚಿತ್ರವಾದವುಗಳೆಂದು ಯಾವುದು ಅಪರೂಪದ ಸಂಗತಿಗಳು ನಮಗಾಗುತ್ತಿವೆ ಎಂದು ಆಲೋಚಿಸಬಾರದು ಆದರೆ ಅನುರೂಪವಾದ ಪರೀಕ್ಷೆಗಳು ಕ್ರಿಸ್ತನ ಶರೀರದ ತಲೆಯಿಂದ ಕಾಲಿನವರೆಗೆ ಎಲ್ಲಾ ಸದಸ್ಯರುಗಳಿಗೂ ಇದು ಕಾಲಿನ ವರ್ಗದ ಕಡೆಯ ಸದಸ್ಯನು ಪರೀಕ್ಷೆಗೊಳಗಾಗಿ ಒಳಪು ಪಡೆದು ಮಹಿಮೆ ಹೊಂದುವವರೆಗೂ ನೆರವೇರುತ್ತಲೇ ಇರುತ್ತದೆ ನಂತರದಲ್ಲಿ ಇವರು ವಿರೋಧ ಸ್ವಭಾವಕ್ಕೆ ಒಳಗಾಗುವುದಾದರೆ ಮನೆಯಲ್ಲಿಯೂ ಇಂದಿನ ಸ್ನೇಹಿತರಿಗೂ ನೆರೆಯವರಿಂದಲೂ ಅಥವಾ ನಾಮಾಂತಿಕ ಸಭೆಯವರಿಂದಲೂ ಕಾನೂನು ಕ್ರಮಗಳಿಗೆ ತಾಗುವುದಾದರೆ ಅಥವಾ ಅವುಗಳು ಆರ್ಥಿಕ ಮುಗ್ಗಟ್ಟಿನ ಅಥವಾ ಬಡತನದ ರೂಪದಲ್ಲಿ ಬರುವುದಾದರೆ ಅಥವಾ ಅವುಗಳು ಕಾಯಿಲೆಗಳ ವೇದನೆಗಳ ಮತ್ತು ದೈವಿಕ ಅವಘಡ ಮುಂತಾದ ಸ್ವಭಾವದಲ್ಲಿ ಬರುವುದಾಗಲಿ ಅದು ಹೇಗೆ ಇರಲಿ ದೇವ ಜನರು ಅವರ ಎಲ್ಲ ಹಿತಾಸಕ್ತಿಗಳ ಬಗ್ಗೆ ದೇವರ ಪ್ರೀತಿ ದೈವಯುಕ್ತ ಪಾಲನೆಯುಗಳ ಬಗ್ಗೆ ತೃಪ್ತರು ಪ್ರಜ್ಞಾವಂತರು ಆಗಿರತಕ್ಕದ್ದು ಈ ಬಗ್ಗೆ ಸಂಪೂರ್ಣವಾದ ಭರವಸೆ ಹೊಂದಿರುವುದು ನಂಬಿಕೆಯ ಪರೀಕ್ಷೆಯ ಒಂದು ಭಾಗವಾಗಿದೆ ನಾವುಗಳು ದೇವರ ಮಕ್ಕಳು ಆತನ ಬಾಧ್ಯಸ್ಥರು ಎಂದು ದೇವರಿಂದ ಭರವಸೆ ಪಡೆದುಕೊಳ್ಳುವುದು ಮತ್ತು ದೇವರ ಕಣಿಕೆಗೆ ಬಗ್ಗೆ ತಿಳಿಸಲ್ಪಡುವುದು ಅದೇ ಸಮಯದಲ್ಲಿ ಸಂಕಟಗಳಿಗೆ ತುತ್ತಾಗಲು ಅನುಮತಿ ಹೊಂದುವುದು ಇವುಗಳು ಕೇವಲ ನೋಟದಲ್ಲಿ ಮಾತ್ರವಲ್ಲ ವಿಶ್ವಾಸದಲ್ಲಿ ನಡೆಯಬೇಕಾದರೂ ಅಂತಿಮವಾಗಿ ಜಯಶಾಲಿಗಳೆಂದು ಅಂಗೀಕರಿಸಲ್ಪಡಬೇಕಾದರೆ ಅವುಗಳ ಅಂಗೀಕರಿಸಲ್ಪಡಬೇಕಾದ್ರೆ ಉಂಟಾಗುವ ವಿಶ್ವಾಸದ ಕಠಿಣ ಪರೀಕ್ಷೆಗಳಾಗಿವೆ ಆದ್ದರಿಂದ ನಾವು ನಮಗೆ ದೈವಯುಕ್ತವಾಗಿ ಒದಗಿ ಬರುವ ಯಾವುದೇ ಲಾಭ ಅಥವಾ ತೊಂದರೆಗಳನ್ನು ಪ್ರೀತಿ ನಂಬಿಕೆ ಮತ್ತು ಭರವಸೆಯೊಂದಿಗೆ ಪಡೆದುಕೊಳ್ಳೋಣ ಮತ್ತು ಅವುಗಳಿಂದ ಪಾಠ ಕಲಿತುಕೊಂಡು ಲಾಭ ಹೊಂದಿಕೊಳ್ಳೋಣ ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡ್ಬೇಕಾದ್ರೆ ಕರ್ತನಲ್ಲಿ ಪಿಡಿಕೆಂದು ಸರ್ ಅಂದ್ರೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಹೆಂಗಿತ್ತು ಪ್ರತಿಯೊಬ್ಬರು ದೇವ್ರ ಮಕ್ಕಳ ಜೀವಿತದಲ್ಲಿ ಕೂಡ ಏನಾಗಿರ್ತಾರೆ ಹಿಂಗೆ ಇರ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ದೇವ್ರ ಮಕ್ಕಳ ಜೀವಿತದಲ್ಲಿ ಏನೋ ಒಂದು ವಿಚಿತ್ರ ಅಂದ್ರ ಏನೋ ಒಂದು ಸಡನ್ ಆಗಿ ಏನೋ ಆಗ್ಬಿಡ್ತು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ವರ ಅದಕ್ಕೆ ನೋಡಿ ಫಸ್ಟ್ ಪೀಟರ್ ಫೋರ್ ಚಾಪ್ಟರ್ ಟ್ವೆಲ್ತ್ ವರ್ಸ್ ಗೌರವ ಓಕೆ ಸಾರಿ ನಮ್ಮ ಸಿಂಧು ಸಿಟ್ಟು ಓದ್ತೀರಾ ಫಸ್ಟ್ ಪೀಟರ್ ಫೋರ್ ಟ್ವೆಲ್ ನೀವು ಪರಿಶೋಧನೆಗಾಗಿ ಯುದ್ಧಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸುತ್ತೆಂದು ಯೋಚಿಸಬೇಡಿರಿ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷ ಉಳ್ಳವರಾಗಿರ್ರಿ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ
ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ಸಂತೋಷ ಪಟ್ಟು ಏನ್ ಮಾಡ್ತೀರಿ ನೀವು? ಉಲ್ಲಾಸ ಪಡ್ತೀರಾ? ಅದಕ್ಕೆ ನೋಡ್ಬೇಕ್ರಿ, ಏನೋ ಒಂದ್ ಆಯ್ತು ಆಯ್ತು ಅಂತ ಟೆಂಪ್ ಮಾಡ್ಕೋಬಿಡಿ. ಹೆಂಚಕೋಬಿಡಿ ಅದಕ್ಕೆ ಬಿಡ್ತಾರೆ. ಸರ್ ನೋಡಿ ಎಷ್ಟು ಬ್ಯೂಟಿಫುಲ್ ಪಾಯಿಂಟ್ ಹೇಳ್ತಾರೆ ಅಂತಂದ್ರೆ, ಏನ್ರಿ ಏನ್ರಿ, ನಮ್ಗೆ ಅನೇಕ ವಿಧವಾದ ಅಪೋಸಿಷನ್ ಇರ್ಬೋದು. ಏನ್ ಅಪೋಸಿಷನ್? ಏನ್ರಿ, ಮನೇಲಿರ್ಬೋದು. ಅಲ್ಲ, ಇಷ್ಟು ದಿನ ಮನೇಲಿ ಎಲ್ಲ ನಮ್ ಚೆನ್ನಾಗಿದ್ದವರು ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ದ ತಕ್ಷಣ ಏನಾಗಿರ್ಬೋದು ನಮ್ಗೆ? ನಮ್ಗೆ ಅದೇಷ್ಟ ಆಗ್ಬೋದು. ಇಷ್ಟು ದಿನ ನಮ್ಗೆ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿರೋಂಥವ್ರು ನಾವ್ ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ವಿ, ನಮ್ಗೆ ಏನಾಗ್ಬೋದು ಟೋಟಲ್ ಆಗಿ ಎಷ್ಟ ಆಗ್ಬೋದು. ಆಮೇಲೆ ಇಷ್ಟು ದಿನ ನಾವು ಸಭೆಯಲ್ಲಿ ಯಾರೆಲ್ಲ ಒಂದು ಒಳ್ಳೆ ದೃಶ್ಯ ನೋಡ್ತಾ ಇರೋ, ಇನ್ಮೇಲೆ ಏನ್ ಮಾಡೋದು ನಮ್ಮನ್ನ ಕೆಟ್ಟ ದೃಶ್ಯ ನೋಡಕ್ ಏನ್ ಮಾಡ್ಬೋದು, ನಮ್ಗೆ ಶುರು ಮಾಡ್ಬೋದು. ಇದೆಲ್ಲ ಸೈನ್ ಅದರ. ಯಾಕೆ ಅಂದ್ರೆ ಕ್ರಿಸ್ತನಲ್ಲಿ ಯಾರು ಸದ್ಭಕ್ತರಾಗಿ ಬಾಳೋದಕ್ಕೆ, ಕ್ರಿಸ್ತನ್ ತರ ನಾವು ಬೆಳಿಬೇಕು, ಕ್ರಿಸ್ತನ್ ತರ ಮಾಡ್ಕೊಂಡು ಆಗ್ಬೇಕು ಅಂತ ಡಿಸಿಷನ್ ತಗೊಂತರ ಆ ಜೀವಿತದಲ್ಲಿ, ಎಲ್ಲಾ ಜೀವಿತದಲ್ಲಿ ಈ ವಿದ್ಯೆ ಇರ್ತದೆ. ದಿಸ್ ಇಸ್ ದ ಬ್ಯೂಟಿಫುಲ್ ವಿಟ್ನೆಸ್. ಅದನ್ನ ಅಲ್ಲಿ ನೋಡ್ಬೇಕ್ರೆ, ಇದಿಲ್ಲ ಅಂತಂದ್ರೆ ಒಂದ್ ಕ್ವಶನ್ ಮಾರ್ಕ್ ಏನ್ ಮಾಡ್ಕೋ ನೀವು ಹಾಕೊಬೇಕು. ಅಂದ್ರೆ ಅಲ್ಲಿ ನೋಡ್ಬೇಕಾರೆ ಹೇಳ್ತಾರೆ, ಎಲೆಕ್ಷನ್ ಪಾಯಿಂಟ್ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಏನ್ರಿ ಅದು ಯಾವ ರೀತಿಲಿ ಬರ್ಬೋದು ಅಂತಂದ್ರೆ, ಫೈನಾನ್ಸಿಯಲ್ ಡಿಸಾಸ್ಟರ್, ಪಾವರ್ಟಿ, ಅದರ ನೇಚರ್ ಆಫ್ ಸಿಕ್ನೆಸ್, ಪೇಯಿನ್, ಫಿಸಿಕಲ್ ಆಕ್ಸಿಡೆಂಟ್. ಅಂದ್ರೆ ಏನಂದ್ರೆ ಭಯಂಕರ ಅಂತ ಅವ್ರ ಏನು ಹಣಕಾಸಿನ ತೊಂದರೆಗಳು, ಅಥವಾ ಏನ್ರಿ ಒಂದು ಬಡತನ, ಒಂದು ಕಷ್ಟ, ಒಂದು ಕಾಯಿಲೆ, ಅಥವಾ ಯಾವ್ದೋ ರೀತಿ ಏನ್ರಿ ಒಂದು ಆಕ್ಸಿಡೆಂಟ್ಗಳು. ಈಗ ಇನ್ನೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ, ದೇವರಿಂದ ಬಂದಿರಂತ ಒಂದು ಪರೀಕ್ಷೆ. ದೇವ್ರು ನಮ್ಗೆ ಏನ್ ಮಾಡ್ತಾ ಇದ್ರೆ ಯಾವ್ದೋ ಒಂದ್ ರೀತಿಯಲ್ಲಿ ಏನ್ ಮಾಡ್ತಾರೆ ನಮ್ಗೆ, ನಮ್ಗೆ ನೋಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಏನ್ ಮಾಡಕ್ಕಿನ್ನ ಇದನ್ನ ಭಾವಿಸ್ಕೋಬೇಕು. ಅದರ ಅನ್ನ ಕರ್ತಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಏನ್ರಿ ನಾವು ದೇವರ ಒಂದು ಪ್ರೀತಿ ಮೇಲೆ ಏನಾಗ್ಬೇಕು, ನಂಬಿಕೆ ಇರ್ಬೇಕು. ನಾವು ನಂಬಿಕೆ 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 ಅಂತ ಹೇಳ್ತೀರಿ, ಅಂದ್ರೆ ಆ ನಂಬಿಕೆನ ಕ್ರಿಯೆ ರೂಪದಲ್ಲಿ ಇದೆಯಂತ ಹೆಂಗ್ ನಿಮ್ ಪರೀಕ್ಷೆ ಮಾಡಕ್ ನಾವು. ಯಾವಾಗ ದೇವ್ರ ನಮ್ಗೆ ಏನ್ತರ ಹೇಳ್ತಾರೆ, ಈ ತರ ಒಂದು ತೊಂದರೆಗಳಿಗೆಲ್ಲ ಒಳಗಾಗ್ತಾರೆ, ಆವಾಗ ನಮ್ಗೆ ಏನಾಗೋದು ರಿಯಲ್ ಆಗಿ ನಮ್ಮ ಒಂದು ಫೇತ್ ದೇವ್ರ ಮೇಲೆ ಹೆಂಗೆ ಅಂತ ಏನಾಗುತ್ತೆ ನಮ್ಗೆ, ನಮ್ಗೆ ಟೆಸ್ಟ್ ಆಗೋದು. ಅದರ ಅದಕ್ಕೆ ನಾವು ಏನ್ರಿ ನಾವೆಲ್ಲ ಚೆನ್ನಾಗಿರ್ಬೇಕು ಏನ್ ಮಾಡ್ತೀವಿ, ನಂಬಿಕೆ ಬಗ್ಗೆ ಪ್ರೀತಿ ಬಗ್ಗೆ ಎಲ್ಲ ಮಾತಾಡ್ತೀರಿ. ಆದ್ರೆ ನಮ್ ಜೀವಿತದಲ್ಲಿ ಏನೋ ಒಂದು ಉಲ್ಟಾ ಪಲ್ಟಾ ಆದವಾಗ ನಾವೇನ್ ಮಾಡೋದು, ನಮ್ ನಿಜವಾದ ಒಂದು ನಂಬಿಕೆ ಏನಾಗುತ್ತೆ ಅಲ್ಲಿ, ಅಲ್ಲಿ ಟೆಸ್ಟ್ಗೆ ಏನಾಗುತ್ತೆ ಅಲ್ಲಿ, ಅಲ್ಲಿ ರಿಯಲ್ ಆಗಿ ಏನಾಗುತ್ತೆ ಅದು ನಿಜವೋ ಇಲ್ಲ ಅಂತ ನಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾರಲ್ಲ ಯಾರೋ ಒಬ್ರು ಏನ್ರಿ ಒಂದು ಕಟ್ಟಿದ್ರೆ ಹಾಕಿದಂತ ಅಸ್ಥಿಭಾರ ಕ್ರಿಸ್ತನ ಅಲ್ಲದೆ ಬೇರೆ ಯಾವ ಅಸ್ಥಿಭಾರದಲ್ಲ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ಕಟ್ಟಿದ್ರೆ ಆ ಅಸ್ಥಿಭಾರದ ಮೇಲೆ ಮಾಡ್ಕೋ ಚಿನ್ನ ಬೆಳ್ಳಿ ಮುತ್ತು ರತ್ನಗಳು, ಆಮೇಲೆ ಹುಲ್ಲು ಹಾಕೋ ಕಟ್ಟಿಗೆ ನೀವು ಮಾಡ್ಬೇಕು ಕಟ್ಟಬೇಕು ಅಂತ ಹೇಳ್ತಾರೆ. ಯಾರ್ಯಾರು ಎಂತೆಂದ ಕಟ್ತಾರೋ ಅವರು ಎಲ್ಲಾ ಕ್ರಿಯೆಗಳನ್ನ ದೇವ್ರೇ ಮಾಡ್ತಾರೆ. ಅಗ್ನಿ ಮುಖಾಂತರ ಏನ್ ಮಾಡ್ತಾರೆ ಶೋಧಿಸ್ ನೋಡ್ತಾರೆ ಅಂತ ಹೇಳ್ತಾರೆ ಒಂದೇ ಕುರಿತ ಮೂರನೇ ಅಧ್ಯಾಯದಲ್ಲಿ. ಅದ್ರ ಅದ್ರ ನೋಡ್ಬೇಕ್ರೆ ದೇವರು ಬೆಂಕಿ ಮುಖಾಂತರ ಅಂದ್ರೆ ಭಯಂಕರವಾಗಿ ಏನ್ರಿ ಅಂತೆ ಒಂದು ಶೋಧನೆ ಟ್ರಯಲ್ಸ್ ಬೆಂಕಿ ತರ ಏನಂತ ಟ್ರಯಲ್ಸ್ ಹಾಕ್ಬಿಟ್ಟು ನಾವು ಏನ್ ಮಾಡ್ತಾರೆ ಪರೀಕ್ಷೆ ಮಾಡ್ತಾ ಇದ್ರೆ ಅವಾಗ ಹೌ ಟು ಬಿ ರಿಯಾಕ್ಟ್. ಅದರ ನೋಡ್ಬೇಕು ಆ ಮೂಮೆಂಟ್ ಅಲ್ಲಿ ಏನಂತ ಮಾಡ್ಬೇಕು ದೇವ್ರ ಮಕ್ಳು ಫಸ್ಟ್ ಮಾಡೋಕೆ ಕೆಲಸ ಅಂದ್ರೆ ಇಮ್ನೆಟ್ ಆಗಿ ಏನೇ ಯಾರ ಒಂದು ಟ್ರಯಲ್ ಸಬ್ಮಿಟ್ ಮಾಡ್ಬೇಕು ದೇವ್ರ ಹತ್ರ. ಅದರ ನೋಡ್ಬೇಕು ದೇವ್ರೆ ಹಿಂಗಿದೆ ಈ ಟ್ರಯಲ್ಸ್ ಹೆಂಗಿದೆ ಇದನ್ನ ಫೇಸ್ ಮಾಡಕ್ ನಂಗೆ ಮಾಡೋ ಶಕ್ತಿ ಕೊಡು, ಅಥವಾ ಇದನ್ನ ಹೊರಗುಡಕ್ ನೀವು ಮಾಡೋ ನನ್ಗೆ ದಾರಿ ಸಿದ್ಧ ಮಾಡೋ, ನೀನ್ ಹೇಳಿದ ಸತ್ಯವೇದಲ್ಲಿ ದಾರಿ ಸಿದ್ಧ ಮಾಡ್ತೀನಿ ಅಂತಂದ್ಬಿಟ್ಟು ಇದನ್ನ ದೇವ್ರ ಹತ್ರ ವಿಜ್ಞಾಪನೆ ಸಲ್ಲಿಸ್ತಾವಾಗ ದೇವ್ರು ಖಂಡಿತವಾಗೂ ಸಹಾಯ ಮಾಡೇ ಮಾಡ್ತಾರೆ. ಯೇಸುಕ್ರಿ ಹೇಳಿದ್ರು ಪವಿತ್ರಾತ್ಮ ಕೇಳಂತ ಮಕ್ಳುಗಳಿಗೆ ದೇವ್ರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಹೆಂಗೆ ಒಬ್ಬ ದುಷ್ಟನಾಗಿರೋ ತಂದೆ ತನ್ನ ಮಗು ಬಂದ ಆಹಾರ ಕೇಳಿದವಾಗ ಏನ್ರಿ ಯಾವ ತಲೆಯನ್ನು ಚೇಳು ಕೊಡೋದಿಲ್ಲ, ಮೀನ್ ಕೇಳಿದಾಗ ಹಾವು ಕೊಡಕ್ ಸಾಧ್ಯ ಇಲ್ಲ. ಹಂಗಿರ್ಬೇಕು ದೇವ್ರ ದೇವ್ರ ಹತ್ರ ಒಳ್ಳೇದು ಕೇಳಿದವಾಗ, ಕೆಟ್ಟದ್ ಬಿಟ್ಟು ಹೊರಗಡೆ ಬರಕ್ಕೆ ಸಹಾಯ ಮಾಡೋದ್ ದೇವ್ರ ಕೇಳಿದವಾಗ ದೇವ್ರ ಕೊಡ್ತಾರೆ ಇರ್ತಾರ. ಕೆಟ್ಟದ್ದಲ್ಲೇ ಬಿದ್ದಿರ್ಬೇಕ್ರೆ ದೇವ್ರ ನಮ್ಗೆ ಏನಪ್ಪ ಕೊಟ್ರೋ ಯೇಸು ಕ್ರಿಸ್ತನ್ ಏನ್ ಮಾಡಿದವ್ರ ಅವ್ರು ಕೊಟ್ರಂತೆ. ಅವರ ಪಾಪಿಗಳಾಗಿರ್ಬೇಕು ನಮ್ ದೇವ್ರಷ್ಟು ಮಾಡ್ಬೇಕ್ರೆ ಪಾಪಿ ಮಾರ್ಗನ್ ಬಿಟ್ಟು ನಾವು ನೀತಿ ಮಾರ್ಗ ಬಿಡ್ತೀನಿ ಅಂದ್ಬೇಕು ದೇವ್ರ ನಮ್ಮ ಪ್ರೀತಿ ಮಾಡೋದು ಅಂದ್ರೆ ಖಂಡಿತವಾಗ ಏನ್ ಮಾಡ್ತಾರ ನಮ್ ಪ್ರೀತಿ ಮಾಡ್ತಾರೆ. ದೀಸ್ ಆರ್ ಆಲ್ ಟೆಸ್ಟ್ ಆಫ್ ಫೇತ್. ಅದರ ಏನ್ರಿ ನಮ್ಮ ನಂಬಿಕೆ ಒಂದೇನ್ರಿ ಒಂದು ಶೋಧನೆ. ಆ ಶೋಧನೆ ಗೆದ್ಬಿಟ್ರೆ ನೋಡಿರ್ತೀನಿ ಏನ್ರಿ ಅದು ಬರ್ತಾ ನೋಡಿ ಮನ್ಸಿಗೆ ಸಂತೋಷ. ಆ ಸಂತೋಷ ಯಾರು ನಮ್ಮನೆ ಕಿತ್ಕೊಳಕೇ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಯೇಸುಗೆ ಸಮಾಧಾನ ಕೊಡ್ತೀನಿ, ನಾನು ಕೊಡಂತ ಸಮಾಧಾನ ಲೋಕ ಕೊಡಕ್ ಸಾಧ್ಯನೇ ಇಲ್ಲ. ಲೋಕದಲ್ಲಿ ಏನ್ ಸಮಾಧಾನ ಅದರ ಲೋಕದಲ್ಲಿ ಅಂದ್ರೆ ಜನಗಳು ಯಾವಾಗ ಹೊಗಳ್ತಾರೋ ಅವಾಗ ಲೋಕದಲ್ಲಿ ಏನ್ರಿ ಇವ್ದ ಒಂದು ಸಮಾಧಾನ ಬರೋದು ಅಂದ್ರೆ. ಆದ್ರೆ ದೇವ್ರ ಮಕ್ಳ ಜೀವಿತದಲ್ಲಿ ಹಂಗಲ್ಲ, ದೇವ್ರ ಮಕ್ಳ ಜೀವಿತದಲ್ಲಿ ಆಪೋಸಿಟ್ ಆಗಿ ಏನಾಗಿರ್ತದೆ ಇರ್ತಾರೆ. ಯಾರು ಇರ್ತಾರೋ ಬಿಡ್ತಾರೋ ಅವ್ ದೇವ್ರ ಮಾಡ್ತಾರೆ ನಮ್ಗೆ ಒಂದು ಸಮಾಧಾನ ಕೊಡ್ತಾರೆ ಅಲ್ವರ. ಅದೇ ನೋಡ್ಬೇಕ್ರೆ ಹೇಳ್ತಾರೆ ಲಾಸ್ಟ್ ಹೇಳ್ಬೇಕು ಹೇಳ್ತಾರೆ ಅಂದ್ರೆ ಇಷ್ಟು ದಿನ ನಾವು ನಂಬಿಕೆ ಇತ್ತು, ಇವಾಗ ನಂಬಿಕೆ ಪ್ರಕಾರ ನಡೆಯಂಗೇನಾಗ್ಬೇಕು ಇರ್ಬೇಕು ಅಂದ್ರೆ ಹೇಳ್ತಲ್ಲ ನಮ್ಮ ನಂಬಿಕೆ ಏನ್ರಿ ಕ್ರಿಯೆಲ್ಲದಾಗಿದ್ರೆ ಸತ್ತದಾಗಿದೆ. ಅದರ ಏನ್ ನಂಬಿಕೆ ಇಟ್ಕೊಂಡ್ ಪ್ರಯೋಜನ ಅದರ ಸೇತಾಂಗ ನಂಬಿಕೆ ಬೈಬಲ್ ಹೇಳ್ತಲ್ಲ ಯಾಕೋ ಬೋಲೆ ಏನಂತ ಪಿಶಾಚಿಗಳಿಗೆಲ್ಲ ಏನಿದೆ ನಂಬಿಕೆ ಇದೆ. ಏನ್ ನಂಬಿಕೆ ಪ್ರಯೋಜನ? ನಂಬಿಕೆ ಐತೆ, ದೇವರಿದ್ದಾರೆ, ಸೃಷ್ಟಿಕರ್ತ ಇದ್ದಾರೆ, ಹೌದು ಇದ್ದಾರೆ, ಸರ್ವಶಕ್ತನ ದೇವರಿದ್ದಾರೆ, ನಂಬಿಕೆ ಐತೆ, ಫುಲ್ ನಮ್ಕಿಂತ ಸೂಪರ್ ಆಗಿರೋ ಫೇತ್ ಇದೆ. ಅದ್ರ ಏನ್ ಪ್ರಯೋಜನ? ಕಾರ್ಯರೂಪದಲ್ಲಿ ಮಾಡೋದಿಲ್ಲ, ತರೋದಿಲ್ಲ. ಅದ್ರ ಅದ್ರ ನೋಡ್ಬೇಕ್ರೆ ಇದೇ ನಮಗೂ ಎಂತಾರೆ
ಫಾಲೋ ಏಂಜಲ್ಸ್ಗಿಂತ ವ್ಯತ್ಯಾಸ. ನನ್ನ ಫೇತ್ ಇರೋದ್ ಮಾತ್ರ ಫೇತ್ ನಂಬಕ್ಕೋ, ಫೇತ್ ಪುಟ್ ಇಂಟು ಆಕ್ಷನ್. ಅದರ ಆಮ್ ನೆಕ್ಸ್ಟ್ ಏನ್ ಹೇಳ್ತಾರೆ ಏನ್ರಿ, ಲೆಟ್ ಅಸ್ ರಿಸೀವ್ ವಿತ್ ಕಾನ್ಫಿಡೆನ್ಸ್ ಲವ್ ಅಂಡ್ ಟ್ರಸ್ಟ್ ವಾಟ್ ಎವರ್ ಬೆನಿಫಿಟ್ಸ್ ಆರ್ ಟ್ರಬಲ್ಸ್ ದ ಲಾರ್ಡ್ ಪ್ರೊವಿಡೆನ್ಸ್ ಮೆಸೆಂಡರ್ಸ್ ಅಂಡ್ ಲೆಟ್ ಅಸ್ ಪ್ರಾಫಿಟ್ ಬೈ ದೆಮ್ ಲರ್ನಿಂಗ್ ದ ಲೆಸನ್ಸ್. ಅದಕ್ಕೆ ದೇವ್ರು ಏನ್ ಕೊಡ್ತಾರ ಏನ್ ಮಾಡಕ್ಕಂತೆ ಅದನ್ನ ತೃಪ್ತಿಯಾಗಿ ತಗೊಂಬೇಕು, ಸಂತೋಷವಾಗಿ ಏನ್ ಮಾಡಕ್ಕೋ ತಗೊಂಬೇಕು. ಯೇಸು ಕ್ರಿಸ್ತ ಅಂತಂದ್ರು ಪೆತ್ರ ಹೇಳ್ತಾರೆ, ಕತ್ತಿನ ಹೊರೇಲಿ ಹಾಕು, ತಂದೆ ನನಗೆ ಕೊಟ್ಟಿದ್ದಂತ ಪಾತ್ರೆಲ್ಲ ಪಾನ ಮಾಡಲೆ ಬಿಟ್ಬಿಡ್ತೀನಿ. ಏನ್ ಪಾತ್ರ ಕೊಟ್ಟಿದ್ದ? ಒಂದು ರೋಲ್, ಒಂದು ಪಾತ್ರ ಅಂತ ಏನ್ ಮಾಡಿದ್ರು ಅವ್ರಿಗೆ ಕೊಟ್ಟಿದ್ರು, ಈ ಪಾತ್ರ ಏನ್ ಮಾಡೋದು ನಿನ್ ಮಗನೇ ಅನುಭವಿಸು ಅಂತ ಮಾಡಿದ್ರ. ಅದಕ್ಕೆ ಆ ಒಂದು ರೋಲ್, ಆ ಕಪ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ರಿ ಅನುಭವದ ಪಾತ್ರೆಯಲ್ಲಿ ಯೇಸು ಕ್ರಿಸ್ತ ಅನುಭವಿಸಕ್ ತುಂಬಾ ಖುಷಿ ಪಟ್ರು ನೋಡ್ರಿ ಇದ್ರಿ. ಅದರ ಅದಕ್ಕೆ ನೋಡ್ಬೇಕು ಎಲ್ಲಾನು ಏನ್ ಮಾಡಿದ್ರು ದೇವ್ರ ದೃಷ್ಟಿಯಲ್ಲಿ, ಓ ದೇವ್ರ ಇಲ್ಲದ್ರೆ ಚಿತ್ತ ಇಲ್ಲದ್ರೆ ಅನುಮತಿ ಮಾಡಕ್ಕೆ ಸಾಧ್ಯ ಅಂತ ಥಿಂಕ್ ಮಾಡಿದ್ರು. ಈ ತರ ಥಿಂಕ್ ಮಾಡ್ತಾ ಓರ್ತಾ ಓರ್ತಾ ಕ್ರೈಸ್ಟರ್ ಎಕ್ಸ್ಪೀರಿಯನ್ಸಸ್ ಏನಂತಂದ್ರೆ ಇಟ್ ವಾಸ್ ವೆರಿ ಲೈಟ್ ಟು ಹಿಮ್. ಅದಕ್ಕೆ ಹೇಳ್ತಲ್ಲ ಏನಕ್ಕೆ ಅಂದ್ರೆ ಬಿಕಾಸ್ ಇ ಲವ್ ರೈಟಸ್ನೆಸ್, ನೀತಿನ ಪ್ರೀತಿ ಮಾಡಿ ಅನ್ಯಾನ ಏನ್ ಮಾಡಿದ್ರು ದ್ವೇಷಿಸರು. ಅದಕ್ಕೆ ನಾವು ಒಂದು ಪಿಲಿಗ್ರಿಮ್ ಪ್ರೋಗ್ರೆಸ್ ಅಂತ ಸಬ್ಜೆಕ್ಟ್ ನೋಡಿರಿ, ಅದರ ಎಷ್ಟು ಜನ ಕೇಳಿದ್ರೆ ಇಲ್ಲ ಯೂಟ್ಯೂಬಲ್ಲಿ ಹಾಕಿದ್ರೆ ದಯವಿಟ್ಟು ನೋಡಿ, ಬ್ಯೂಟಿಫುಲ್ ಆಗಿದೆ. ಅದರ ಆ ಪಿಲಿಗ್ರಿಮ್ ಅಂದ್ಬಿಟ್ಟು ಒಂದೊಂದು ಹೆಜ್ಜೆಯಲ್ಲಿ ಹೋಗ್ತಾ ಇರ್ಬೇಕ್ರೆ ಒಬ್ಬೊಬ್ಬ ಅವ್ನ್ ಬರೋಂತ ಒಂದೊಂದು ಶೋಧನೆಗಳ ವ್ಯಕ್ತಿ ರೂಪದಲ್ಲಿ ಮಾಡ್ತಾ ನೋಡ್ತಾನೆ. ಆ ವ್ಯಕ್ತಿಗಳನ್ನ ಅವ್ನ್ ಯಾವ ತರ ಸಂಭವಿಸ್ತಾನೆ, ಆ ವ್ಯಕ್ತಿಗಳ ಜೊತೆ ಯಾವ ತರ ನಡ್ಕೊಂತಾನೆ, ಆ ವ್ಯಕ್ತಿಗಳನ್ನ ಯಾವ ತರ ಜಯಿಸ್ತಾನೆ ಅಂತಂದ್ಬಿಟ್ಟು ನಮ್ಗೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಮ್ಮ ಲೈಫ್ ಅಲ್ಲಿ ನಾವು ಯಾರನ್ನ ಏನ್ ದೃಷ್ಟಿ ನೋಡ್ಬೇಕು ಅಂತಂದ್ಬಿಟ್ಟು. ಅಲ್ಲ ಅದೇ ನೋಡ್ಬೇಕ್ರೆ ಈ ತರ ದೃಷ್ಟಿಗಳನ್ನ ನೋಡ್ತಾ 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 ಅನ್ಬೇಕಂದ್ರೆ ಬೆಳೀತಾ ಬೆಳೀತಾನೆ ಬಿಟ್ಟು ನಾವು ಹೋಗ್ಬೇಕು. ಅದ್ರ ಅದನ್ನ ಕರ್ತನ ಕುರಿತಂತ ಸೋದರಿಗಳೇ ಏನಂತಾರೆ ಬ್ರದರ್ ಅಸಲ್ಲ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ನಂಗೆ ಏನ್ ಮಾಡ್ತಾರೆ ಈ ಒಂದು ಪ್ಯಾರಾಗ್ರಾಫ್ ಹೇಳ್ತಾರೆ. ಅದೇ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು ಹೋಗೋಣ. ಪೂರ್ಣಿಮಾ ಸಿಸ್ಟರ್ ಇದೆಯಾ ನಿಮ್ಮ ಹತ್ರ ವಾಲ್ಯೂಮ್? ಇದೆ ಬ್ರದರ್. ಓದ್ತೀರಾ? ಓದ್ತೀನಿ ಬ್ರದರ್. ಪರಲೋಕ ಮತ್ತು ಲೌಕಿಕ ಜೀವನದ ಎಲ್ಲಾ ಹಿತಾಸಕ್ತಿಗಳಲ್ಲಿ ದೈವ ಪರಿಪಾಲನೆಯ ಗ್ರಹಿಕೆಯು ನಮ್ಮನ್ನು ನಮ್ಮ ಐಹಿಕ ಮತ್ತು ಪರಲೋಕದ ಸಂಗತಿಗಳಲ್ಲಿ ಯಾವುದೇ ಉದಾಸೀನತೆಗೆ ನಡೆಸಕೂಡದು. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಸಾಮಾಜಿಕ, ಆರ್ಥಿಕ ಮತ್ತು ನಮ್ಮ ಆರೋಗ್ಯದ ವಿಷಯಗಳಲ್ಲಿನ ಎಲ್ಲಾ ಸೌಕರ್ಯಗಳು, ಅವಕಾಶಗಳು ಮತ್ತು ಜವಾಬ್ದಾರಿಗಳಲ್ಲಿ ನಾವು ಮನೆ ವಾರ್ತೆಯವರಾಗಿದ್ದೇವೆ ಎಂಬುದನ್ನು ಮರೆಯಬಾರದು. ಕಾಣಿಸಿಕೊಳ್ಳಬಹುದಾದ ಯಾವುದೇ ಸಾಮಾಜಿಕ ಒಡಕನ್ನು ಗುಣಪಡಿಸಲು ನಮ್ಮಿಂದಾದುದನ್ನು ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ನಾವು ವಿವರಣೆಗಳನ್ನು ನೀಡುವಲ್ಲಿ ಕರುಣೆಯೂ ವಿವೇಚನೆಯೂ ಉಳ್ಳವರಾಗಿರಬೇಕು ಮತ್ತು ನಮ್ಮ ಉದ್ದೇಶ ಅಥವಾ ಅಭಿಪ್ರಾಯಗಳ ಬಗ್ಗೆ ಯಾವುದೇ ತಪ್ಪು ತಿಳುವಳಿಕೆಗೂ ಅವಕಾಶವಿಲ್ಲದಂತೆ ನಮ್ಮ ಅಧಿಕಾರದಲ್ಲಿರುವುದೆಲ್ಲವನ್ನೂ ಸಮಂಜಸವಾಗಿ ನಿರ್ವಹಿಸತಕ್ಕದ್ದು. ಅಂಧವಿಶ್ವಾಸ ಮತ್ತು ಧರ್ಮಾಂಧತೆಗಳಿಂದ ಕೂಡಿದ್ದು ಎಂದು ಕಂಡು ಬರುವವುಗಳನ್ನು ನಾವು ಬುದ್ಧಿವಂತಿಕೆಯಿಂದ ನಿವಾರಿಸಲು ಬಯಸಬೇಕು ಮತ್ತು ಈ ರೀತಿಯಲ್ಲಿ ನಮ್ಮ ದೇವರನ್ನು, ಆತನ ಗುಣಲಕ್ಷಣಗಳನ್ನು, ಆತನ ಗ್ರಂಥ ಮತ್ತು ಆತನ ಸಭೆಯ ಬಗ್ಗೆ ಇತರರಿಗೆ ಪ್ರಶಂಸಿಸಬೇಕು. ಈ ರೀತಿಯಲ್ಲಿ ನಮ್ಮ ಏನಂತ ಹೇಳ್ತಾರೆ ಅಂತಂದ್ರೆ, ಅಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಸೂಪರ್ವೈಸ್ ಮಾಡ್ತಾರೆ. ಏನ್ ಬಿಟ್ರು ದೇವರು ನಮ್ಮ ಒಳ್ಳೇದಕ್ಕಾಗಿ ಬಿಡ್ತಾರೆ ಅಂತ ಬಿಟ್ಟು ನಾವು ಕೇರ್ಲೆಸ್ ಆಗಿರ್ಬೇಕಾ? ಸರಿ, ಹಂಗಾರೆ ಏನೋ ಎಲ್ಲ ಆಗೋಯ್ತು ಅದಕ್ಕೆ ಅಂದ್ಬಿಟ್ಟು ಇದಂಗೆ ಕೈ ಬಿಟ್ಬಿಟ್ಟು ಸುಮ್ಮನೆ ಪ್ಯಾಸಿವ್ ಆಗಿ ಕೂತ್ಕೊಂಡ್ಬಿಡ್ಬೇಕಾ, ಏನು ಮಾಡಿದಿರಾ ಅಂತಂದ್ರೆ ಹಂಗಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾ ಇದ್ದಾರೆ. ನೋಡ್ಬೇಕ್ರೆ ನಮ್ಮ ಜೀವಿತದಲ್ಲಿ ದೇವರ ಸೂಪರ್ವಿಷನ್ ಏನಾಗಿದೆ ಇದೆ ಅಂದ್ರೆ, ಆದ್ರೆ ಆ ಸೂಪರ್ವಿಷನ್ ಇರ್ಬೇಕಾದ್ರೆ ಕೂಡ ನಾವು ಅದೆಲ್ಲ ಹೆಂಗಿರ್ಬೇಕು ಅಂತಂದ್ರೆ, ದೇವ್ರು ನಮಗೆ ಕೊಟ್ಟಿರೋಂತ ಒಂದು ಆಶೀರ್ವಾದಗಳನ್ನ ಉಪಯೋಗಿಸ್ಕೊಬೇಕು ಅಂತ ಅಂದ್ಬಿಟ್ಟಾರೆ ಹೇಳ್ತಾರೆ. ಹಂಗಾದ್ರೆ ಏನಪ್ಪ ಅಂತಂದ್ರೆ, ಇವಾಗ ನೋಡಿ ನೂತನ ಸೃಷ್ಟಿ ಹಳೆ ದೇಹದಲ್ಲಿದೆ. ಇವಾಗ ಹಳೆ ದೇಹಕ್ಕೆ ಏನಾರ ಒಂದು ಕಾಯಿಲೆ, ಕೆಮ್ಮು ಅಥವಾ ಏನೋ ಒಂದು ತೊಂದರೆ ಬಂತು ಅಂತ ಏನ್ಬಿಡಬೇಕು, ಇದಕ್ಕೆ ನಿವಾರಣೆಗೆ ಹಾಗೆ ಮಾಡ್ತಾವ ಅದಕ್ಕೆ ಹೆಜ್ಜೆಗಳೇ ಮಾಡ್ತಾವ ತಗೊಬೇಕು. ಉದಾಹರಣೆ ನೋಡ್ಬೇಕಂದ್ರೆ, ಇವಾಗ ನಾವು ಹೊಟ್ಟೆ ಹಸಿತದೆ, ಹೊಟ್ಟೆ ಹಸಿದ್ರೆ ನಾವೇನ್ ಮಾಡ್ತೀರಿ, ಏನ್ ಮಾಡ್ತೀರ ನೀವೆಲ್ಲ ಹೊಟ್ಟೆ ಹಸಿದ್ರೆ ಊಟ ಮಾಡ್ತೀರಿ ಅಲ್ವರ? ಸೊ ಅದಕ್ಕೆ ಹೊಟ್ಟೆ ಹಸಿದ್ರೆ ಊಟ ಮಾಡೋದು ನ್ಯಾಚುರಲ್ ಥಿಂಗು. ಇಲ್ಲ ನಂಗೆ ದೇವರೇ ತಂದು ಕೊಡ್ಬೇಕು ಅಂತ ಬಿಟ್ಟು ಕೈ ಕಾಲು ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗ್ತದಾ? ಇಲ್ಲ ನಮ್ಗೆ ದೇವರೇ ಒಂದು ಏನ್ರೆ ಅನ್ನಪಾನಗಳನ್ನ ದಯಪಾಲಿಸ್ತೀನಿ ಅಂತ ಹೇಳಿದರೆ, ಅದರ ಸಿಂಹದ ಮರಿಗಳು ಕೂಡ ಹಸಿದಾಗಿದ್ರು ಸರಿ ದೇವ್ರ ಮಕ್ಕಳೇನಾಗಿರಲ್ಲ, ಹಸಿದಾಗಿರಲ್ಲ ಅಂತ ಅಂದ್ಬಿಟ್ಟು ಸತ್ಯವೇಲೆ ಹೇಳಿದ್ರೆ, ಅದಕ್ಕೆ ನಾನು ಹಿಂಗೆ ಕೂತಿರ್ತೀನಿ ದೇವರೇ ನಾನು ಬಂದ್ ಮಾಡಿಬಿಟ್ಟು ಹೊಟ್ಟೆಗೆ ಊಟ ತಿನ್ಸಿ ಅವರೇ ಹೊಟ್ಟೆಗೆ ತುಂಬಿಸ್ಬಿಡ್ತಾರೆ ಅಂತ ಹೇಳಕ್ಕೆ ಮ್ಯಾಜಿಕ್ ಎಲ್ಲ ಮಾಡ್ತಾರೆ. ಇಸ್ ಆಲ್ ಫುಲಿಶ್ನೆಸ್. ಇದು ನಾವೇನ್ ಮಾಡೋದ್ರೆ ದೇವ್ರನ್ನ ಶೋಧನೆ ಮಾಡೋದ್ರೆ ಹೇಳ್ತಾರೆ. ಆ ತರ ನಮ್ಮ ಜೀವಿತದಲ್ಲಿ ಏನೋ ಒಂದು ಆಯ್ತು ಅಂತ ಏನ್ ಮಾಡ್ಬೇಕು, ನಮ್ಮ ಶಕ್ತಿಯಲ್ಲಿ ಏನಿದೆಯೋ ಅದನ್ನ ಏನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಅದರ ಏನ ನಮ್ಮ ನಮ್ಮ ಒಂದು
ಆರ್ಥಿಕ ವಿಚಾರದಲ್ಲೂ ಕೂಡ ಇರಲಿ ಅಥವಾ ನಮ್ಮ ಒಂದು ಆರೋಗ್ಯದ ವಿಚಾರದಲ್ಲೂ ಕೂಡ ಇರಲಿ ಅನ್ನೋದ ರೀಸನಬಲ್ ಅಂತ ನಮ್ಗೆ ಆಗಂತ ಸ್ಟೆಪ್ಸ್ ಹೇಳ್ಬಿಟ್ಟು ನಾವು ತಗೊಂಬೇಕು. ಅದರ ಉದಾಹರಣೆ ನೋಡ್ಬೇಕ್ರೆ, ಇವಾಗ ನಾನಂದ್ರೆ ಒಂದು ಕೆಲಸ ಹೊಟ್ಟೋಯ್ತು ಅಂತ ತಿಳ್ಕೊಳ್ಳಿ, ಅಥವಾ ಕೆಲಸ ಇಲ್ಲ ಅಂತ ತಿಳ್ಕೊಳ್ಳಿ, ಅಂದ್ರ ನಮ್ಗೆ ಏನ್ ಹಣಕಾಸು ತೊಂದರೆ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ನಾವ್ ಏನ್ ಮಾಡ್ಬೇಕು, ಸುಮ್ನೆ ಕೈ ಕೊಟ್ಟು ಕುತ್ಕೊಂಡ್ಬಿಟ್ಟು ಅದರ ಯಾರೋ ನಮ್ಗೆ ಊಟ ಹಾಕ್ತಾರ ಮುಕ್ಬೇಕು ಆಗ್ತದ ಅಂತಂದಿಲ್ಲ. ಅದು ಒಂದು ಎಳೆ ಮಕ್ಕಳಾಗಿರ್ಬೇಕು ಕರಡಿದ್ದಾರೆ, ವಯಸ್ಸಾಗ್ತಾ ಆಗ್ತಾ ಏನ್ ಮಾಡ್ಬೇಕು ಅಂತಕ್ಕಂತೆ ನಾವು ಬೆಳವಣಿಗೆ ಏನ್ ಮಾಡ್ತೇವೆ ಅವ್ರು ನೋಡಿಸ್ಬೇಕು. ಅದರ ದೇವ್ರು ನಮ್ಗೆ ಏನ್ ಕೊಡ್ತಾರ ಸಣ್ಣ ಪುಟ್ಟದೇ ಇರ್ಲಿ, ಅದನ್ನ ತೋಣ ಏನ್ ಮಾಡಕ್ ನಾವು ದೇವ್ರ ಮಕ್ಳು ಅಂದ್ರೆ ಆ ಇದ್ರಲ್ಲಿ ಸಂತೋಷವಾಗಿ ಮಾಡಕೋ ದೇವ್ರ ಕೆಲ್ಸದಲ್ಲಿ ಮಾಡಂಗಿರ್ಬೇಕು. ಕೆಲಸ ಮಾಡೋದು ಏನಾಗಿರ್ಬೇಕು, ಇವಾಗ ಏನೇ ಕೆಲಸ ಇರ್ಲಿ ಅದು ಲೆಟ್ ಇಟ್ ಬಿ ಎನಿ ಲೀಸ್ಟ್ ಅಂತ ಕೆಲಸ, ಅದ್ರಲ್ಲಿ ಏನೂ ತಪ್ಪಿಲ್ಲ. ಯೇಸು ಕ್ರಿಸ್ತ ಕಾರ್ಪೆಂಟರ್ ಕೆಲಸ ಮಾಡಿದ್ರಂತೆ, ಅದರ ಯೇಸು ಕ್ರಿಸ್ತ ಕಾರ್ಪೆಂಟರ್ ಕೆಲಸ ಮಾಡ್ಬೇಕಾದ್ರೆ ಏನೆಲ್ಲ ಅನುಭವಿಸಿರ್ಬೇಕು ಯೋಚನೆ ಮಾಡಿರ್ತೀನಿ. ಅದರ ಎಷ್ಟೆಲ್ಲ ಬೈಸ್ಕೊಂಡಿರ್ತಾರೆ, ಅದರ ಮೋಸ್ಟ್ಲಿ ಯೇಸು ಕ್ರಿಸ್ತ ಬೈಸ್ಕೊಂಡ ರೀತಿಯಲ್ಲಿ ಸೂಪರ್ ಆಗಿ ಮಾಡಿದ್ರು, ಎಕ್ಸಲೆಂಟ್ ಆಗಿ ಎಲ್ಲರೂ ಅಪ್ರಿಷಿಯೇಟ್ ಮಾಡಿರ್ಬೋದು. ಅದರ ಇದ್ರು ಇದ್ರೆ ಇನ್ನು ಇದ್ರು ಇರ್ಬೋದು, ಆದ್ರೆ ಯೇಸು ಕ್ರಿಸ್ತ ಮಾಡಿದ್ರು ಹಂಬಲ್ ಆಗಿ ಎಲ್ಲ ಕೆಲಸಗಳು ಮಾಡೋದು. ಮಡಕೆ ಸಿದ್ಧವಾದ್ರು ಅಪೋಸ್ಟಲ್ ಪೌಲ್ ಏನ್ ಕೆಲಸ ಮಾಡ್ತಾರ, ದೊಡ್ಡ ಶ್ರೀಮಂತರು ಅವರು, ಅವ್ರ ಬಗ್ಗೆ ಹೇಳ್ತಾರೆ ಫಿಲಿಪೈನ್ಸ್ ಅಲ್ಲಿ. ಅದರ ನೋಡ್ಬೇಕ್ರೆ ಅಂತ ಒಂದು ಎಕ್ಸಲೆಂಟ್ ಆಗಿರೋ ಫ್ಯಾಮಿಲಿ ಬಂದವರು ಏನ್ ಕೆಲಸ ಮಾಡಿದ್ರು ಏನಂದ್ರೆ ಟೆಂಟ್ ನ ವ್ಯೂ ಮಾಡ್ತಾ ಇದ್ರು. ಅದರ ಟೆಂಟ್ ವ್ಯೂ ಮಾಡೋದ್ರ ಅಂತ ಹೇಳ್ಬೇಕು ಅಂದ್ರೆ ಒಂದ್ ರೀತಿಲಿ ಹೇಳ್ದಂಗೇನ್ರಿ, ಒಂದು ಚಿಕ್ಕದಾಗ ರೋಡ್ ಸೈಡ್ ಅಲ್ಲಿ ಟೇಲರ್ ಶಾಪ್ ಇಟ್ಕೊಂಡಂಗೆ ಅಪೋಸ್ಟಲ್ ಪೌಲ್ ಏನ್ ಟೆಂಟ್ ಹಂಗೆ ಏನ್ ಇಟ್ಟಿರ್ಲಿಲ್ಲ. ಅದರ ಕೈನಲ್ಲಿ ಅಲ್ಲಿ ಇಲ್ಲಿ ಅಂತಾರೆ, ಎಲ್ಲೆಲ್ಲಿ ಸಿಗ್ತಾರೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾರೆ ಹಂಗೆ ಹಂಗೆ ಜೀವನ ಏನ್ ಮಾಡಿದ್ರು ಸಾಗಿಸ್ಬಿಟ್ರು. ಅದರ ಸೊ ಆ ರೀತಿ ದೇವ್ರ ಮಕ್ಕಳಿಗೆ ಏನೇ ಇರ್ಬೋದು, ಅದರ ಒಂದ್ ಚಿಕ್ಕದಾಗಿ ಇರ್ಬೋದು, ಅದ್ರಲ್ಲಿ ಅವಮಾನ ಅಂತ ಅಂದ್ಬಿಟ್ಟು ಪಡಕ್ ಹೋಗ್ಬಾರ್ದು, ಸಂತೋಷವಾಗಿ ಮಾಡೋಕೆ ಮಾಡ್ಬೇಕು. ಇದರಲ್ಲಿ ದೇವ್ರ ಕೃಪೆ ಏನಾಗ್ತದೆ ಅಲ್ಲಿ ಇರ್ತದೆ. ಅದ್ ನೋಡ್ಬೇಕ್ರೆ ಏನ್ರಿ ಏನಂತಾರೆ, ಇದ್ರಲ್ಲಿ ನಮ್ಮ ಉದ್ದೇಶಗಳು ಏನ್ರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ ರೀತಿಲಿ ಅದನ್ನ ಪ್ರಾಪರ್ ಆಗಿ ವ್ಯಕ್ತಪಡಿಸೋರಾಗಿರ್ಬೇಕು ಅಂತ ಹೇಳ್ತಾರೆ. ಅದರ ನಾನು ಹೇಳ್ತೀನಿ, ದೇವ್ರ ನಮ್ಗೆ ಕೃಪೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಸುಮ್ನೆ ಲೇಸಿಯಾಗಿ ಹಂಗೆ ಇದ್ದಂತಾರೆ ಏನಾಗ್ತದೆ, ಅದೊಂದು ಫಾಲ್ಸ್ ಇಂಪ್ರೆಷನ್ ತರದ್ರೆ ನೋಡಿದವ್ರಿಗೆಲ್ಲ ಇವ್ರು ಏನಪ್ಪಾ ಸತ್ಯ ಕೇಳ್ಬಿಟ್ಟಾರೆ, ಸ್ಯಾಕ್ರಿಫೈಸ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ, ಸುಮ್ನೆ ಸೋಂಬರಿ ಕೇಳ್ತಾರೆ, ಏನ್ ಕೆಲಸ ಮಾಡಲ್ಲ ಸುಮ್ನೆ ಏನಂತಾರೆ, ಮಾತಿತ್ತೆ ತ್ಯಾಗ ತ್ಯಾಗ ಮಾತಿತ್ತೆ ದೇವಸೇವೆ ದೇವಸೇವೆ ಅನ್ಕೊಂಡು ಇವ್ರು ಮೂರತ್ತು ಅಲ್ಲಿ ತಿರುಗಾಡ್ತಾರೆ ಅಂದ್ಬಿಟ್ಟು ಹಿಂಗ್ ಹೇಳ್ಕೊಂಡು ದೇವ್ರ ಮಕ್ಳು ಏನಾಗಿರ್ಬೋದು. ಅದ್ ಹೇಳ್ತಾರಲ್ಲ ಯಾರೋ ತನ್ನ ಸ್ವಂತ ಕುಟುಂಬ ನೋಡಿದ್ರೆ ಅದನ್ನ ಅವಿಶ್ವಾಸಗಳಿಗಿಂತ ಕೇಳು ಅಂತ ಏನ್ ಮಾಡ್ತಾರೆ, ಸತ್ಯವತ್ತೆ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ಅದ್ ನೋಡ್ಬೇಕು ಏನ್ರಿ, ನಮ್ಮ ಒಂದು ಮಟ್ಟಿಗೆ ಇಷ್ಟ ಆಗ್ತದೋ ಆದಷ್ಟು ಏನ್ರಿ ಈ ಒಂದು ಏನ್ರಿ ಫೆನಾಟಿಕಲ್ ಅಂಡ್ ಸೂಪರ್ಸ್ಟಿಷಿಯಸ್ ವರ್ಸ್ ಅಂತ ಹೇಳ್ತಾರೆ. ಫೆನಾಟಿಕ್ ಸೂಪರ್ಸ್ಟಿಷನ್ ಅಂತಂದ್ರೆ ಮೂಢ ನಂಬಿಕೆಗಳು. ಅಂದ್ರೆ ಇವಾಗ ಏನೋ ಎಕ್ಸಾಂಪಲ್ ಹೇಳ್ಬೇಕು, ಇದು ಸಾಮಾನ್ಯಗೆ ಹಿಂದೂಸ್ ಕಡೆಗೆ ಮೂಢ ನಂಬಿಕೆ ಇದೆ, ಮನೆ ಮುಂದೆ ಕುಂಬಳಿಕೆ ಹಾಕಿದ್ರೆ ದೃಷ್ಟಿ ತಟ್ಟಲ್ಲ ಅಂತ, ಅಂದ್ರೆ ಇಲ್ಲ ಒಂದು ರಿಲ್ಯಾಕ್ಸೇಷನ್ ತಲೆ ಹಾಕ್ಬಿಟ್ರೆ ಇಲ್ಲಿ ಕೆಟ್ಟದೇನು ಬರಲ್ಲ ಅಂತ, ಇದೊಂದು ಮೂಢ ನಂಬಿಕೆ. ಇದೇ ತರ ಬೈಬಲ್ ಸ್ಟೂಡೆಂಟ್ಸ್ ಕೊಡ್ಕೊ ಒಂದು ಮೂಢ ನಂಬಿಕೆ ಇರ್ಬೋದು. ಏನ್ ಮೂಢ ನಂಬಿಕೆ, ಎಲ್ಲವೂ ಏನಾಗ್ತದೆ ಒಳ್ಳೇದಾಗ್ತದೆ ಅಂತಂದ್ರೆ ಅದೊಂದು ನಂಬಿಕೆ ಕರೆಕ್ಟ್. ಅದ್ ಮೂಢ ನಂಬಿಕೆ ಕೂಡ ಇರ್ಬೋದು, ಏನೋ ಏನೂ ಮಾಡಿದಿರ ಅದರ ಒಂದು ಬೈಬಲ್ನೂ ಓದಲ್ಲ, ದೇವ್ರ ಕೆಲಸದಲ್ಲೂ ಯಾರ ಆಕ್ಟಿವಿಟಿಯಲ್ಲೂ ಇರಲ್ಲ. ಸರಿ ಓಲಿ ಬಿಡಿ, ಓಲಿ ವಾಲಿ ಮರ ಓದ್ತೀನಿ ಅದು ಇರಲ್ಲ, ಒಂದ್ ಪ್ರೇಯರ್ ಲೈಫು ಇರಲ್ಲ, ಒಂದ್ ಬ್ರದರ್ಸ್ ಹತ್ರ ಫೆಲೋಶಿಪ್ ಇರಲ್ಲ, ಒಂದ್ ಸಿಸ್ಟರ್ ಹತ್ರ ಫೆಲೋಶಿಪ್ ಇರಲ್ಲ, ಯಾವ ಮೀಟಿಂಗೂ ಬರಲ್ಲ, ಏನೂ ಪಾರ್ಟಿಸಿಪಿಲ್ಲ, ಸುಮ್ನೆ ಲೋಕಲ್ ಕ್ಯಾಶುವಲ್ ಆಗಿ ಏನ್ರಿ ಅನ್ಬಿಲೀವರ್ ಕಿಂತ ವರ್ಸ್ಟ್ ಆಗಿದ್ದಿ, ಸುಮ್ನೆ ಕಾಟಾಚಾರಕ್ಕೋಸ್ಕರ ಸುಮ್ನೆ ಸಂಡೇ ಸಂಡೇ ಬೈಬಲ್ ಎತ್ಕೊಂಡು ನಾವು ಹೋಗ್ತಾ ಇದ್ರೆ ಅವಾಗ ಏನಪ್ಪ ಏನಾರು ಸಾಮಾನ್ಯ ಏನ್ರಿ ಓ ಏನೋ ಓದ್ದೆ ಅಂತ ಕೇಳಿದ್ರೆ ಕೆಲವು ಜನ ಏನ್ ಮಾಡ್ತಾರೆ ಎಕ್ಸ್ಕ್ಯೂಸ್ ಹೇಳ್ಕೊಡ್ತಾರೆ, ಅಂದ್ರೆ ಅದು ಒನ್ ಆಫ್ ದ ಎಕ್ಸ್ಕ್ಯೂಸಸ್ ಟೈಮೇ ಇಲ್ಲ ಅಂತ ಹೇಳ್ತಾರೆ. ಫೈನ್ ಓಕೆ ಇದ್ರೂ ಇರ್ಬೋದು, ಆದ್ರೆ ಯೋಚನೆ ಮಾಡಿರ್ತೀನಿ ಇವೆಲ್ಲ ನಾವು ಕೇರ್ಲೆಸ್ ಆಗಿ ಎಣಿಸ್ತಾ ಹೋದ್ರೆ ಒಂದು ಸೂಪರ್ಸ್ಟಿಷಿಯಸ್ ಬಿಲೀಫ್ ಬಂದ್ಬಿಡುತ್ತೆ ಏನಂದ್ರೆ ಅಯ್ಯೋ ಬದಲು ಎಲ್ಲಾದ್ರೂ ಒಳ್ಳೇದೇ ಆಗ್ತಾರೆ ಬಿಡಿ ಅಂತ. ನಾವೇನು ಓದ್ದ್ರೆ ಇದ್ರೆ ನಮ್ಗೆ ಒಳ್ಳೇದಕ್ಕಾಗ್ತದೆ, ಯೋಚನೆ ಮಾಡಿ ನಾ ಕ್ರಿಸ್ತಲ್ಲಿ ಏನು ಬೆಳೆದ ಎಫರ್ಟ್ಸ್ ಆಗ್ತದೆ ನಂಗೆ ಒಳ್ಳೇದಕ್ಕಾಗ್ತದ, ಖಂಡಿತವಾಗ ನಮ್ಗೆ ಒಳ್ಳೇದಕ್ಕಾಗಲ್ಲ ಅಂತ ಇದ್ರೆ ಅದು ನಮ್ಗೆ ಕೆಟ್ಟದಕ್ಕಾಗ್ತಾರೆ. ಅದಕ್ಕೆ ದೇವರ ಮಕ್ಕಳು ಈ ತರ ಸೂಪರ್ಸ್ಟಿಷಿಯಸ್ ಬಿಲೀಫ್ ಅಲ್ಲಿ ಇರ್ಬಾರ್ದು, ಮೂಢ ನಂಬಿಕೆಗಳಲ್ಲಿ ಇರ್ಬಾರ್ದು. ಆಮೇಲೆ ಫೆನಾಟಿಕಲ್ ಅಂತ ಹೇಳ್ತಾರೆ, ಫೆನಾಟಿಕಲ್ ಅಂದ್ರೆ ಏನ್ರಿ ವಿಪರೀತ ಎಕ್ಸ್ಟ್ರೀಮ್ಸ್ ಅಲ್ಲ, ಅದರ ಎಕ್ಸಾಂಪಲ್ ಕೊಟ್ಟಲ್ಲ ಆತರ ಒಂದು ಎಕ್ಸಾಂಪಲ್ಸ್ ಕೊಡ, ಅದರ ದೇವ್ರನ್ನ ಪರೀಕ್ಷೆ ಮಾಡತ್ತರ ಏನ್ರಿ ಒಂದು ಶೋಧನೆಗಳನ್ನ ಮಾಡಕ್ ಹೋಗ್ಬಿಡ್ದು, ನಾವು ಮಾಡಕ್ ಹೋಗ್ಬಿಡ್ದು. ನಮ್ಮ ಕೈಯಲ್ಲಿ ದೇವ್ರ ಆಶೀರ್ವಾದ ಮಾಡೋರ, ಅದನ್ನ ನಿಮ್ ಕೈಯಲ್ಲಿ ಏನಿದೆಯೋ ಅದೇನ್ ಮಾಡಿ ಸಂಪೂರ್ಣ ಶಕ್ತಿನ ಮಾಡಿ ಅದನ್ನ ದೇವ್ರ ಕೃಪೆ ಏನ್ ಮಾಡ್ತಾರೆ ನಿಮ್ಗೆ ಕೊಡ್ತಾರೆ. ಅಂದ್ರೆ ಅದಕ್ಕೆ ಒಂದು ಎಲಿಷಾ ಕಲ್ದಲ್ಲಿ ಏನ್ರಿ ಆ ವಿಧವೆ ಸ್ತ್ರೀಗೆ ಸಿಕ್ಕಾಪಟ್ಟೆ ಸಾಲ ಇರ್ತದೆ. ಅಂದ್ರೆ ಆ ವಿಧವೆ ಸ್ತ್ರೀಗೆ ಮನೆಗೆ ಬಂದು ಎಲಿಷಾ ಕೇಳ್ತಾನೆ, ಅಲ್ಲ ಏನ್ ಮಾಡ್ಬೇಕು ಹೇಳು, ನನ್ ಸಾಲ ಇದೆ ಅಂತ ಹೇಳ್ಬೇಕ್ರೆ ಅವಾಗ ಹೇಳ್ತಾರೆ ನೀ ಅಕ್ಕಪಕ್ಕ ಮನೆಯಲ್ಲಿ ಎಲ್ಲ ಮಾಡೋದು ಮಡಕೆಗಳನ್ನ ಈಸ್ಕೊಂಬಾ ಅಂತ ಅಂತಾರ. ಇವ್ರೇನ್ ಮಾಡ್ತಾರೆ ಎಣ್ಣೆ ಉಯ್ಯಕ್ ಶುರು ಮಾಡ್ತಾರಂತೀನಿ, ಉಯ್ದಿ 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 ಏನಂತೆ ಬರ್ತಾನೆ ಇದೆ ಎಣ್ಣೆ. ಅದರ ಏನ್ ಮಾಡಿದ್ರು ಕೈಯಲ್ಲಿ ಲಿಟ್ಟಲ್ ಬಿಟ್ಟು ಒಂದು ಇದ್ರಲ್ಲಿ ಏನ್ ಮಾಡಿದ್ರು ಅವರು ಎಫರ್ಟ್ಸ್ ಹಾಕೋದು ನೋಡಿ ಅಂತೀನಿ,
ದೇವ್ರ ನಮ್ಮ ಅದನ್ನೇ ಸಮೃದ್ಧಿಗೆ ಆಶೀರ್ವಾದ ಮಾಡೋದು. ಯೇಸು ಕ್ರಿಸ್ತ ಊಟ ಮಾಡಿಸ್ಬೇಕು ಎಷ್ಟಿದ್ದ, ಕೇವಲ ಸ್ವಲ್ಪ ಮೀನು ಸ್ವಲ್ಪ ರೊಟ್ಟಿ ಯೇಸು ಕ್ರಿಸ್ತ ಪ್ರಿಪೇರ್ ಮಾಡ್ಕೊಂಡ ಬಂದಿದ್ರು. ಅದರ ಏನಿತ್ತು ಅದಲ್ಲಿ ಏನ್ಮಾಡ್ ದೇವ್ರ ಆಶೀರ್ವಾದ ಮಾಡೋದು ಇತ್ತ. ದೇವ್ರ ಮಕ್ಕಳಲ್ಲಿ ಖಂಡಿತವಾಗ ದೇವ್ರ ಮಾಡ್ತಾರೆ ಏನ್ ಬೇಕು ಅದನ್ನ ಆಶೀರ್ವಾದ ಮಾಡ್ತಾರೆ. ಆದ್ರೆ ದೇವ್ರನ್ನ ಏನ್ ಮಾಡ್ಕೋಬಾರ್ದು, ಶೋಧನೆಗೆ ಗುರಿ ಹಾಕ್ಬಾರ್ದು. ನಮ್ಮಿಂದ ದೇವ್ರಿಗೆ ಒಂದು ಕೆಟ್ಟ ಹೆಸರು ಬರತ್ತಾರೆ ಏನ್ ಮಾಡ್ಬಿಡ್ದವ ನಾವು ಇರಬಾರ್ದು. ಅದೇ ಹೇಳ್ಬೇಕಂದ್ರೆ ಹೇಳ್ತಾರೆ ಇದು ಏನಕ್ಕೆ ಹೇಳ್ತಾರೆ ಬಿಡ್ದ ರಸಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಅಂತಂದ್ರೆ ನಾವು ಈ ವಿಚಾರಗಳಲ್ಲಿ ಯಾವ್ದು ನೀತಿ ಯಾವ್ದು ಅನ್ಯಾಯ ಯಾವ್ದು ಸೇರಿ ಯಾವ ತಪ್ಪು ಏನ್ ಮಾಡ್ಲಿ ಅವರು ವಿವೇಚಿಸ್ಲಿ ಅಂತ ಹೇಳ್ತಾರೆ. ಅದೇ ಹೇಳಿ ಹೀಬ್ರೂಸ್ ಫಿಫ್ತ್ ಚಾಪ್ಟರ್ ಲಾಸ್ಟ್ ವರ್ಸ್ ಓದಿತೀನಿ. ಹೀಬ್ರೂಸ್ ಫಿಫ್ತ್ ಚಾಪ್ಟರ್ ಅಲ್ಲಿ ಲಾಸ್ಟ್ ವರ್ಸ್ ವೀರಭದ್ರ ಓದ್ತೀರಾ? ವೀರಭದ್ರ ಫಿಫ್ತ್ ಲಾಸ್ಟ್ ಆಗ್ಬಿಡ. ಹೌದು, ಗಟ್ಟಿಯಾದ ಆಹಾರವು ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೇದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ನೋಡ್ರ ಯಾರಪ್ಪ ಗಟ್ಟಿಯಾದ ಆಹಾರ ಯಾರಿಗೆ? ಸ್ಟ್ರಾಂಗ್ ಸ್ಪಿರಿಚುವಲ್ ಫುಡ್ ಯಾರು ಕೊಡ್ತದೆ? ಅವರು ಜ್ಞಾನೇಂದ್ರಿಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಬಿಟ್ಟು ಏನ್ ಡಿಫ್ರೆನ್ಸ್ ನ ಕಂಡಿಡಿಯೋರಿಗೆ ಕೆಲವು ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಯಾಕೆ ಹೇಳ್ರೆ ಅವ್ರು ಏನಾಗಿರಲ್ಲ ಜ್ಞಾನೇಂದ್ರಗಳನ್ನ ಏನ್ ಮಾಡಿಲ್ಲ ಅಲ್ಲಿ ಅಲ್ಲಿ ಡೆವಲಪ್ ಮಾಡಿಲ್ಲ. ಅಂದ್ರೆ ಸ್ಪಿರಿಚುವಲ್ ಸೆನ್ಸಸ್. ಇವಾಗ ನೋಡಿ ಮಗು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ ಡಾಕ್ಟರ್ ಅಂತ ಸ್ವಲ್ಪ ಒಂದು ಒನ್ ಟೂ ಡೇಸ್ ಚೆಕ್ ಮಾಡ್ಬಿಡ್ತಾರೆ. ಏನ್ ಚೆಕ್ ಮಾಡ್ತಾರೆ? ಅವ್ನ ಸೆನ್ಸಸ್ ಗಳ ವರ್ಕ್ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ಮಗುಗೆ ಕನ ನಿನ್ ಕಣ್ ಕಾಣಿಸ್ತಿದ್ಯಾ ಅಂತ ಎಳೆ ಮಗು ಕೇಳ ಉತ್ತರ ಕೊಡ್ತದ? ಇಲ್ಲ. ಅದಕ್ಕೆ ಪರೀಕ್ಷೆ ಮಾಡಕ್ ಏನಿದೆ, ಕೆಲವೊಂದು ರೀತಿ ಇದೆ. ಐ ಟೆಸ್ಟ್ ಮಾಡ್ತಾರೆ, ಆಮೇಲೆ ಟಂಗ್ ಟೆಸ್ಟ್ ಫಿಲ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಆಮೇಲೆ ಗಿಲ್ ನೋಡ್ತಾರೆ ಅವ್ನಿಗೆ ಸ್ಕಿನ್ ಎಲ್ಲ ಏನು ಡಿಸೀಸ್ ಇಲ್ವಾ, ಫೀಲ್ ಆಗ್ತಾ ಇದೆಯಾ ಅವ್ನಿಗೆ, ಕಿವಿ ಕೇಳಿಸ್ತಾ ಇದೆಯಾ ಅಂತ ಏನ್ ಮಾಡ್ತಾರೆ, ಅದನ್ನ ಪರೀಕ್ಷೆ ಮಾಡ್ತೀವಿ. ಸೆನ್ಸಸ್ ಅದರ ಇದೇ ತರ ನಾವು ಕ್ರಿಸ್ತನ್ ಜೀವಿತದಲ್ಲಿ ಆಗಿದ್ಮೇಲೆ ಬೆಳೀತಾ ಬೆಳೀತಾ ಅನ್ಬೇಕು. ನಮ್ಗೆ ಸೆನ್ಸಸ್ ವರ್ಕ್ ಆಗಿ ಶುರು ಆಗ್ಬೇಕು. ಏನ್ ಸೆನ್ಸಸ್? ಏನ್ರಿ ನನಗೆ ಏನಾಗ್ಬೇಕು? ರುಚಿ ನೋಡ್ಬೇಕು. ಏನ್ ರುಚಿ ನೋಡ್ಬೇಕು? ಏನ್ ನೋಡ್ಬೇಕು? ರುಚಿ ಬೈಬಲ್ ಅಲ್ಲಿ ಆತ್ಮಿಕ ರುಚಿ ನೋಡ್ಬೇಕಾದ್ರೆ ಏನ್ ನೋಡ್ಬೇಕು? ವಾಕ್ಯದ್ದು ಟೇಸ್ಟ್ ಅಂಡ್ ಸೀ ದಿ ಲಾರ್ಡ್ ಇಸ್ ಗುಡ್. ನಮ್ಮ ಅನುಭವಗಳಲ್ಲಿ ದೇವರು ಒಳ್ಳೆಯವನು ಅಂತ ಏನ್ಬಿಟ್ಟು ನಾವು ರುಚಿ ನೋಡುವೆ ನೋಡ್ಬೇಕಾದ್ರೆ ಈ ರುಚಿ ನಾವು ದಿನ ಏನ್ಬಿಡ್ಬೇಕು? ನಮ್ಗೆ ನಮ್ಗೆ ಆಗ್ತಿರ್ಬೇಕು. ಕೆಲವು ಜನಕ್ಕೆ ಏನ್ರೆ ಕಾಯಿಲೆ ಬಂದ್ಬಿಟ್ಟು ಏನಾಗಲ್ಲ, ರುಚಿ ಬಿರಿಯಾನಿ ತಿಂದ್ರು ಏನು ಗೊತ್ತಾಗಲ್ಲ ನೋಡಿರ್ತೀನಿ. ಇವಾಗ ಕೊರೋನಾ ಬಂದಾಗ ಏನ್ ಹೇಳ್ತಾರೆ, ಫಸ್ಟ್ ನೀವು ಮುಗಿಸ್ಕೊಂಡ್ರಪ್ಪ ವಾಸನೆ ಬರ್ತೈತಾ ಇಲ್ವಾ ಅಂತ, ಏನು ಟೇಸ್ಟ್ ಆಗಲ್ಲ ಫೀಲ್ ಆಗಲ್ಲ ಕೊರೋನಾ ಬಂದ್ಬಿಡಿ ಅಂತ ಅರ್ಥ. ಅದೇ ಮೀನಿಂಗ್ ಕೇಡಿ ಹೋಯ್ತವನೇ ಅಂತ. ಇದೇ ತರ ನಮ್ಮ ಜೀವಿತದಲ್ಲಿ ನಾವು ದೇವರ ಟೇಸ್ಟೇ ಮಾಡ್ತಾ ಇಲ್ಲ ಹೆಂಗ ಮೀನಿಂಗ್ ಓ ನನಗೆ ಭಯಂಕರ ಕಾಯಿಲೆ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಏಸು ಕ್ರಿಸ್ತ ಹೇಳಿದ್ರು ಇಂಥ ಕಾಯಿಲೆಗಳಲ್ಲಿ ಡಾಕ್ಟರ್ ತಗೋಬೇಕು. ಯಾವ ಡಾಕ್ಟ್ರು? ರೋಗಿಗಳಿಗೆ ಡಾಕ್ಟರ್ ಬೇಕು. ಏಸು ಕ್ರಿಸ್ತನೇ ಅಂತ ಡಾಕ್ಟರ್, ಅವ್ರೊಬ್ಬರೇ ಡಾಕ್ಟರ್, ಬೇರೆ ಯಾವ ಡಾಕ್ಟರ್ ಇಲ್ಲ ಅಂದ್ರೆ. ಅದಕ್ಕೆ ನೆಕ್ಸ್ಟ್ ಕಣ್ಣು, ಕೆಲವು ಜನ ಏನ್ ಮಾಡ್ತಾರೆ ಏನು ಏನು ಅರ್ಥ ಆಗಲ್ಲ ಬ್ರದರ್, ಓದ್ತಾ ಇದ್ದೀನಿ ಏನು ಅರ್ಥ ಆಯ್ತಲ್ಲ ಬ್ರದರ್, ವಾಲಿಮ್ ಏನು ಅರ್ಥ ಆಗಲ್ಲ ಬ್ರದರ್, ಬೈಬಲ್ ಓದ್ತೀನಿ ಬ್ರದರ್ ಏನು ಅರ್ಥ ಆಗಲ್ಲ. ಸುಮ್ನೆ ಓದ್ತಾ ಇರ್ತಾರೆ, ಓದ್ತಾ ಇರ್ತಾರೆ ಅಷ್ಟೇ. ಏನೋ ಇಷ್ಟು ವರ್ಷ ಹಿಂಗೆ ಓದ್ತಾ ಇದ್ರೆ ಬ್ಯಾಂಕ್ ಹಂಗೆ ಓದ್ಕೊಂಡು ಹೋಗೋದು ಎ ಟು ಜೆಡ್ ಎ ಟು ಜೆಡ್ ಜನಿಸಿತ್ತು ಏನಪ್ಪ ಅಂದ್ರೆ ಏನು ಇರಲಿಲ್ಲ. ಯಾಕೆ ಅಂದ್ರೆ ಕಣ್ಣಲ್ಲಿ ದೇವ್ರನ್ನ ಏನ್ ಮಾಡ್ತಲ್ಲ ಪರಪರಗೆ ನೋಡ್ಬೇಕಾರ ದೃಷ್ಟಿಯಲ್ಲಿ ದೇವ್ರನ್ನ ಏನ್ ಮಾಡ್ತಲ್ಲ ನೋಡ್ತಾ ಇಲ್ಲ ಅಂದ್ರೆ. ಅದ್ ಹೇಳ್ತಲ್ಲ ಹೃದಯದಲ್ಲಿ ಶುದ್ಧವಾಗಿರೋರು ದೇವ್ರನ್ನ ಏನ್ ಮಾಡ್ತಾರೆ ಕಾಣ್ತಾರೆ ಅಂದ್ರೆ ದೇವ್ರ ಸತ್ಯವೇದದಲ್ಲಿ ಏನ್ ಮಾಡ್ತಾರೆ ತನ್ನ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ದೇವ್ರ ಮಕ್ಕಳಿಗೆ. ಕಿವಿ ಕೇಳಂತ ಕಿವಿನೇ ಇರಲ್ಲ ಕೆಲ ಜನಕ್ಕೆ. ಅದರ ಎಷ್ಟ್ ಹೇಳಿದ್ರೆ ಏನ್ ಮಾಡ್ತಾರೆ ಸುಮ್ಮನೆ ಈ ಕಡೆ ಈ ಕೂಡ ಆ ಕಡೆ. ಅದರ ಏನಂತಾರೆ ಅದೇ ಹೇಳ್ತಲ್ಲ ಯೇಸು ಕ್ರಿಸ್ತ ಸ್ವಾಮೀಜಿ ಹೇಳಿದ್ರು ಒಂದು ಈ ಕಡೆಯಿಂದ ಪಕ್ಷಿ ಬಂದ್ ಏನ್ ಮಾಡ್ತಾವ ಎತ್ಕೊಂಡು ಹೋಗ್ಬಿಡ್ತು. ಅದರ ಆ ತರ ನಾವು ವಾಕ್ಯಕ್ಕೆ ಏನ್ರಿ ಕೇರ್ಲೆಸ್ ಆಗಿ ಇರ್ಬಾರ್ದು. ಈ ಸೆನ್ಸಸ್ ಗಳು ನಮ್ಮಲ್ಲಿ ಏನಾಗ್ಬೇಕು ಹೊತ್ಕೋಬೇಕು. ಇದಕ್ಕೋಸ್ಕರ ದೇವರು ಸೂಪರ್ ಆಗಿರೋ ಸ್ಪಿರಿಚುವಲ್ ಫುಡ್ ಡೈಲಿ ನಮ್ಗೆ ಏನ್ ಮಾಡ್ತಾ ಇದ್ರು ಕೊಡ್ತಾರೆ. ಏನಕ್ಕೆ ತಿಂದಿ 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 ಸ್ಟ್ರಾಂಗ್ ಆಗಿ ಏನ್ ಮಾಡ್ರಿ ನೀವು ಬೆಳೀರಿ, ಕ್ರಿಸ್ತನ್ ಬೆಳಿಬೇಕು. ಅದರ ನಮ್ಮ ಉದ್ದೇಶ ಏನಂದ್ರೆ ಎಲ್ಲರೂ ಕ್ರಿಸ್ತನ್ ಹೆಂಗಿರ್ಬೇಕು ಬಲವಾಗಿರ್ಬೇಕು. ಸೈತಾನ ಎದುರ್ಸಕ್ ನಾವೇನಾಗಬೇಕು ಕುತಂತ್ರಗಳನ್ನೆಲ್ಲ ದೇಶಕ್ಕೆ ನಾವೆಲ್ಲ ಶತ್ರಾಗಿರ್ಬೇಕು. ಶತ್ರಾಗಿರ್ಬೇಕು ಅಂದ್ರೆ ಅವ್ನ ಪ್ಲಾನ್ ಪರ್ಪಸ್ ಗಳೇನು ಕ್ಲೀನ್ ಆಗಿ ಕ್ಲೀನ್ ಆಗಿ ಕೂತ್ಕೊಂಡು ಸ್ಟಡಿ ಮಾಡ್ಬೇಕು. ಅವ್ನ್ ನಮ್ನ ಹೆಂಗ್ ಸ್ಟಡಿ ಮಾಡ್ತಾನೆ ಅಲ್ಲ, ಓಹೋ ನಾಳೆ ರಾಜ ಹೋಗ್ತಾನೆ ಅವ್ನ್ ಏನ್ ಮಾಡ್ಬೇಕು ಸೆಂಟ್ರಲ್ಲಿ, ಅವ್ನ್ ಹಿಂಗ್ ಅಟ್ಯಾಕ್ ಮಾಡ ಹಂಗ್ ಅಟ್ಯಾಕ್ ಮಾಡೋದೆಲ್ಲ ಪ್ಲಾನ್ ಮಾಡ್ಕೊಂಡ್ತೀವಿ. ನಾವ್ ಏನ್ ಮಾಡ್ಬೇಕು ಇವನ್ನೆಲ್ಲ ನಾಳೆ ನಿಂಗೆ ಅಟ್ಯಾಕ್ ಮಾಡಕ್ ಬರ್ಬೇಕಾದ್ರೆ
ಇದನ್ನೆಲ್ಲ ಹೆಂಗ್ ಫೇಸ್ ಮಾಡ್ಬೇಕು ಅದನ್ನೇ ಚಾಪ್ಟರ್ ಹೇಳ್ತಿರೋದು. ನೂತನ ಸೃಷ್ಟಿ ಬರುವಂತ ಎಲ್ಲಾ ಏನ್ರಿ ವಂಚನೆಗಳು ಹೆಂಗೆಂಗ್ ಸೇತ ನಮ್ ಯಾಮಾಡಿಸ್ತಾನೆ ಅಂತ ನಮ್ಗೆ ಕಲ್ಸ್ಕೊಡ್ತಾರೆ ಬಿಡ್ತಾರೆ ಅಸಲ್ ಇದು ಚಾಪ್ಟರ್ಲಿ. ಇದನ್ನ ಹೆಂಗೆ ನಾವು ಟ್ಯಾಕಲ್ ಮಾಡ್ತೀರಿ ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ನೆಕ್ಸ್ಟ್ ಅವ್ರಡಿ ಆ ಒಂದು ವಾಲ್ಯೂಮ್ನಲ್ಲಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿದ್ಯಾ ಸಿಸ್ಟರ್ ಓದ್ತೀರಾ ಒಂದ್ ನಿಮಿಷ ರೀ, ಅನು ಸಿಸ್ಟರ್ ಇದ್ದೀರಾ ಓದ್ತೀರಾ ಆಗ್ತದ ಓದಕ್ಕೆ? ವಿಜಯ ಪ್ರತಾಪ್ ಇದ್ದಾರ ಅನು ಸಿಸ್ಟರ್ ಇದ್ದಾರ ಓದ್ತಾರ? ಓಕೆ ವಿನ್ಸೆಂಟ್ ಬ್ರದರ್ ಇದೆಯಾ ನಿಮ್ಮ ಹತ್ರ ವಾಲ್ಯೂಮ್? ಹಲೋ ಬ್ರದರ್ ಇಲ್ಲ ವಾಲ್ಯೂಮ್ ಓದ್ತೀರಾ? ಬ್ರದರ್ ವಾಲ್ಯೂಮ್ ತಗೊಂಡಿಲ್ಲ. ಸರಿ ಓಕೆ ನೆಕ್ಸ್ಟ್ ಟೈಮ್ ತೆಗೆದು ಕೂತ್ಕೊಳ್ಳಿ. ಶೋಭಾ ಸಿಸ್ಟರ್ ಓದ್ತೀರಾ ವಾಲ್ಯೂಮ್ ಇದೆಯಾ ನಿಮ್ಮ ಹತ್ರ ಶೋಭಾ ಸಿಸ್ಟರ್? ಓಕೆ ವಿಜಯ ಸಿಸ್ಟರ್ ಓದಿ. ಕ್ರಿಸ್ತನ ದೇಹದ ಪ್ರತಿಯೊಬ್ಬ ಸದಸ್ಯರ ಬಗ್ಗೆಯೂ ಅವರು ನೂತನ ಸೃಷ್ಟಿಗಳಾಗಿ ಆತ್ಮನಿಂದ ಜನಿಸಿದ ಕ್ಷಣದಿಂದ ಇದು ನಿಜವಾಗಿದೆ. ನೂತನ ಸೃಷ್ಟಿಗಳಿಗೆ ಹತ್ತಿರ ಹೊಂದಿಕೊಂಡಿರುವ ಕೆಲವರ ಜೀವಿತ ಹಾಗೂ ಹಿತಾಸಕ್ತಿಯುಳ್ಳವರಿಗೂ ಕೆಲವೊಮ್ಮೆ ದೈವಕೃಪೆ ವ್ಯಾಪಿಸುತ್ತದೆ ಎಂದು ನಂಬಲು ನಮಗೆ ಎಲ್ಲಾ ಕಾರಣಗಳುಂಟು. ಹಾಗಾದರೆ ನೂತನ ಸೃಷ್ಟಿಗಳು ಘೋರವಾದ ಪರೀಕ್ಷೆಗಳನ್ನು ಅನುಭವಿಸುವುದಾದರೆ ಇವುಗಳನ್ನು ವಿಚಿತ್ರವಾದವುಗಳೆಂದು ಯಾವುದೋ ಅಪರೂಪವಾದ ಸಂಗತಿಗಳು ನಮಗಾಗುತ್ತವೆ ಎಂದು ಆಲೋಚಿಸಬಾರದು. ಆದರೆ ಕನ್ನಡದಲ್ಲಿ ಪ್ರಶಂಸಿಸಬೇಕು ಪೇಜ್ ನಂಬರ್ 355 ನಲ್ಲಿ ಒಂದು 10 ಲೈನ್ ಪ್ರಶಂಸಿಸಬೇಕು. ಈ ರೀತಿಯಲ್ಲಿ ಅಲ್ಲಿ ಓದ್ಬೇಕು ಬ್ರದರ್. ಅಲ್ಲಿನೇ ಓಕೆ ಸಿಂಧು ಸಿಸ್ಟರ್ ನೀವೇ ಓದಿ ಓಲಿ ಓದ್ಬೋದಾ? ಆಯ್ತು ಬ್ರದರ್. ನೆಕ್ಸ್ಟ್ ವಿಜಯ್ ಓದಿ ಓದಿ ಸರ್. ಈ ರೀತಿಯಲ್ಲಿ ನಮ್ಮ ಬೆಳಕನ್ನು ಪ್ರಕಾಶಿಸಲು ಬಿಡಬೇಕು. ಆರ್ಥಿಕ ಸಂಗತಿಗಳಲ್ಲಿ ನಾವು ನಮ್ಮ ದೂರದೃಷ್ಟಿಯ ಮತ್ತು ಮಿತವ್ಯದ ಹಿಡಿತವನ್ನು ಪ್ರಯೋಗಿಸಬೇಕು ಮತ್ತು ದೇವರಿಲ್ಲವೇನೋ ಎಲ್ಲವುಗಳು ನಮ್ಮ ಶ್ರಮದ ಮೇಲೆ ಆಧಾರಗೊಂಡಿದ್ದೇವೆಯೋ ಎಂಬಂತೆ ವ್ಯವಹಾರದಲ್ಲಿ ಯಾವುದೇ ಅಲಸ್ಯ ತೋರಬಾರದು. ಈಗಿದ್ದಾಗ್ಯೂ ನಮ್ಮ ಹೃದಯಗಳಲ್ಲಿ ಮತ್ತು ವಿಶ್ವಾಸದ ಮನೆಯವರೊಡನೆ ಈ ವಿಷಯವಾಗಿ ಚರ್ಚಿಸುವಾಗ ನಾವು ಕರ್ತನ ಮೇಲಿನ ನಮ್ಮ ಭರವಸೆಯನ್ನು ವ್ಯಕ್ತಪಡಿಸಬೇಕು. ನಾವು ಆತನವರಾಗಿರುವಾಗ ನಮ್ಮ ಹಿತಾಸಕ್ತಿಗಳೆಲ್ಲವೂ ಆತನ ಪಾಲನೆಯ ರಕ್ಷಣೆಗೆ ಒಳಗಾಗಿದೆ. ಅನಂತರದಲ್ಲಿ ನಮ್ಮ ವಿವೇಕದ ಉತ್ತಮ ಕಾರ್ಯಗತ ಹಾಗೂ ದೂರದೃಷ್ಟಿಯ ಹೊರತಾಗಿಯೂ ಬಡತನ ಅಥವಾ ಆರ್ಥಿಕ ನಷ್ಟವು ಉಂಟಾದಲ್ಲಿ ನೂತನ ಸೃಷ್ಟಿಗಳಾದ ನಮಗೆ ಹೆಚ್ಚಿನ ಅಂತಹ ಅನುಭವಗಳು ನಮಗೆ ಉತ್ತಮವಾದವುಗಳೆಂದು ನಮ್ಮ ಪರಲೋಕದ ತಂದೆಯು ಕಂಡುಕೊಂಡಿದ್ದಾನೆಂದು ಎಣಿಸಬೇಕು. ನಮ್ಮ ಎಲ್ಲಾ ವ್ಯವಹಾರಗಳಲ್ಲಿ ಆತನ ನಡೆಸುವಿಕೆ ಮತ್ತು ನಮ್ಮ ಅನುಭವಗಳು ಎಂತೇ ಇರಲಿ ನಾವು ಆತನ ಆಶೀರ್ವಾದಾಯಕ ಮೇಲ್ಚಾರಣಿಕೆಯನ್ನು ಗ್ರಹಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯದ ವಿಷಯಗಳಲ್ಲಿ ನಮಗೆ ಯಾವುದೇ ಕಾಯಿಲೆಯು ಬರುವಲ್ಲಿ ಈ ಮರ್ತ್ಯ ಶರೀರದ ಬಗ್ಗೆ ನಮ್ಮ ಯುಕ್ತವಾದ ಮನೆ ವಾರ್ತೆಯತನವು ನಮ್ಮ ಜ್ಞಾನ ಮತ್ತು ನಿರ್ಣಯಗಳಿನ ಅನುಸಾರವಾಗಿ ಸೂಕ್ತವಾದ ನಿವಾರಣೋಪಾಯಗಳನ್ನು ಪ್ರಯೋಗಿಸಲು ನಮ್ಮ ಚೈತನ್ಯವನ್ನು ವ್ಯವಹರಿಸುತ್ತೇವೆ. ನಮ್ಮ ಪ್ರಯತ್ನಗಳು ಸಫಲವಾದಲ್ಲಿ ನಮ್ಮ ಹೃದಯದ ಅಂಗೀಕಾರವು ದೇವರಿಗೆ ಸಮರ್ಪಿತವಾಗಿರಬೇಕೇ ಹೊರತು ಕೇವಲ ಔಷಧಿಗಳಿಗಾಗಿ ಅಲ್ಲ. ಅವುಗಳು ಅಸಫಲವಾದಲ್ಲಿ ನಾವು ಆತನ ಶಕ್ತಿಯ ಬಗ್ಗೆ ಅನುಮಾನ ಪಡಬಾರದು. ಬದಲಾಗಿ ನಾವು ಸಾಗುತ್ತಿರುವ ಪರೀಕ್ಷೆಗಳ ಸಂಬಂಧವಾಗಿ ಮುಂದಿನ ಆಶೀರ್ವಾದಗಳನ್ನು ಎದುರು ನೋಡಬೇಕು. ನಿಜವಾಗಿಯೂ ಪ್ರತಿಯೊಂದು ಸಂಕಟ ಮತ್ತು ವಿಪತ್ತುಗಳು ಬರುವಾಗ ನೂತನ ಸೃಷ್ಟಿಗಳು ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಲ್ಲು ತಮ್ಮ ದೃಢ ಪ್ರಯತ್ನಗಳನ್ನು ಮುಂದುವರಿಸುವುದರೊಂದಿಗೆ ತಮ್ಮ ಹೃದಯಗಳನ್ನು ಭರವಸೆಯಿಂದಲೂ ವಿಶ್ವಾಸದಿಂದಲೂ ಕರ್ತನ ಕಡೆಗೆ ಆತುಕೊಳ್ಳಬೇಕು. ತಮ್ಮ ಅನುಭವಗಳಿಗೆ
ಅನುಭವಗಳಿಂದ ಯಾವ ಪಾಠವನ್ನು ಕಲಿತುಕೊಳ್ಳಬೇಕೆಂದು ಈ ಕಲಿವಿಕೆಯು ನಮ್ಮ ತಪ್ಪು ಕಾರ್ಯಗಳ ದಂಡನೆಯನ್ನು ಸರಿಪಡಿಸುತ್ತಿವೆಯೋ ಇಲ್ಲವೋ ಅಥವಾ ಇದು ಕುರುಬನ ಹೆಜ್ಜೆ ಜಾಡಿಯಿಂದ ಆದಿ ತಪ್ಪಿದ ಕುರಿಗಳನ್ನು ಸರಿಯಾದ ಮಾರ್ಗಕ್ಕೆ ತರಲು ಉಪಯೋಗಿಸುವ ಬೆತ್ತವು ದಂಡವು ಆಗಿದೆಯೋ ಎಂಬುದನ್ನು ತಿಳಿಯಲು ಅಪೇಕ್ಷಿಸಬೇಕು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಕೀರ್ತನೆ 23:4. ಕರ್ತನ ಜನರು ಕೇವಲ ಸರಾಸರಿ ಮೊತ್ತದ ಆರೋಗ್ಯ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಳ ಮೇಲೆ ಆತುಕೊಂಡವರಾಗಿರಬಾರದೆ ಎಲ್ಲಾ ಸಂದರ್ಭಗಳಲ್ಲಿಯೂ ಮತ್ತು ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ದೇವರ ಶಾಂತಿಯಲ್ಲಿ ಆನಂದ ಪಡುವರಾಗಿದ್ದಾರೆ ಮತ್ತು ಕುರುಬನ ದೊಣ್ಣೆಯಲ್ಲಿಯೂ ಕೋಲಿನಲ್ಲಿಯೂ ಹೃದಯಪೂರ್ವಕವಾಗಿ ಸಂತೋಷಿಸಲು ಶಕ್ತರಾಗಿರುತ್ತಾರೆ. ಹಳೆಯ ಪ್ರವಾದಿಗಳೊಂದಿಗೆ ಹೆಚ್ಚಿನ ನೂತನ ಸೃಷ್ಟಿಗಳು ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು. ಕೀರ್ತನೆ 119:67 ಎಂದು ಹೇಳಬಹುದು. ಅವರಲ್ಲಿ ಅನೇಕರು ಇಂತಹ ಕಷ್ಟಾನುಭವದಲ್ಲಿ ಮೇಲಾದ ಆಶೀರ್ವಾದಗಳಿವೆ ಎಂದು ಕಲಿತುಕೊಂಡಿದ್ದರು. ಈ ಒಂದು ಪ್ಯಾರಾಗ್ರಾಫ್ ನೆಕ್ಸ್ಟ್ ಫರ್ದರ್ ಹೇಳ್ತಾರೆ, ನಮ್ಮ ಆರ್ಥಿಕ ವಿಚಾರದಲ್ಲಿ ನಾವು ಸೌಂದರ್ಯಗಳ ತರ ಏನಾಗಿರ್ಬಾರ್ದು ಇರ್ಬಾರ್ದು, ಅಥವಾ ಕೇರ್ಲೆಸ್ ತರ ಇರ್ಬಾರ್ದು. ದೇವರೇ ಇಂದಿರ್ತಾರ ಎಲ್ಲ ಏನಪ್ಪ ನಮ್ಮ ಮೇಲೆ ಬಿದ್ದ ಜವಾಬ್ದಾರಿ ಅಂದ್ರೆ ಎಲ್ಲ ತಲೆನ ಹಾಕೋ ತರ ಏನಾಗಿರ್ಬಾರ್ದು ಇರ್ಬಾರ್ದು ಅಂತಾರೆ. ಪ್ರತಿಯೊಂದು ವಿಚಾರದಲ್ಲಿ ಏನ್ರಿ ಇದು ಎಲ್ಲ ಆಶೀರ್ವಾದನೇ ಇರ್ಬೋದು ಅಥವಾ ನಮ್ಮ ಒಂದು ಫೈನಾನ್ಸಿಯಲ್ ಡಿಸಾಸ್ಟರ್ ಇರ್ಬೋದು. ಇದನ್ನೆಲ್ಲ ಯಾರಿಗೆ ಅಕ್ನಾಲೇಜ್ ಮಾಡ್ಬೇಕು ಅಂದ್ರೆ ದೇವ್ರಿಗೆ ಮಾಡ್ಬೋದು ಅಕ್ನಾಲೇಜ್ ಮಾಡ್ಬೇಕಲ್ವರ. ಇವೆಲ್ಲ ಯಾರ ಆಶೀರ್ವಾದ ಯಾರ ಕೃಪೆ ದೇವ್ರ ಕೃಪೆ. ಅದೇ ತರ ನೋಡ್ಬೇಕು ದೇವ್ರಿಗೆ ನಮ್ಮಿಂದ ಏನಾರ ಒಂದು ಒಂದು ವಿಪತ್ತಿನ ಅನುಮತಿ ಕೊಟ್ಟಿ ನಮ್ಗೆ ಎಲ್ಲಾ ತರ ಆರ್ಥಿಕ ನಷ್ಟಗಳಾದ್ರೂ ಸರಿ ಅವಾಗ ಕೂಡ ನಾವು ಇದನ್ನ ಯಾರಿಗೆ ಒಪ್ಪಿಸ್ಕೊಡೋದಾಗಿರ್ಬೇಕಂದ್ರೆ ಇದನ್ನೆಲ್ಲರ್ನಲ್ಲಿ ಯಾರನ್ನ ಅಕ್ನಾಲೇಜ್ ಮಾಡ್ಬೇಕು ಅಂದ್ರೆ ದೇವ್ರನ್ನೇ ಮಾಡ್ಬೇಕು ನಾವು ಅಕ್ನಾಲೇಜ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಅದೇ ನೋಡ್ಬೇಕಾದ್ರೆ ಏನ್ರಿ ಯಾಕೆ ಅಂದ್ರೆ ಈ ಏನ್ರಿ ನಮ್ಮ ಮನ್ಸಲ್ಲಿ ಇರೋದು ಏನಾಗ್ತದೆ ಬಾಯ್ನಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ನಮ್ಮ ಮನ್ಸಲ್ಲಿ ಏನಿದೆ ಇದೆಲ್ಲವೂ ಯಾರ್ದೋ ದೇವ್ರದೇ, ದೇವ್ರ ಕೃಪೆನೆ, ದೇವ್ರ ಆಶೀರ್ವಾದನೆ ಅಂದ್ರೆ ಇದಾಗ್ಲಿ ಬಿಡಿ ದೇವ್ರ ತಾನೆ, ದೇವ್ರ ಕೊಟ್ಟಿದ್ರೆ ದೇವ್ರೇ ಮಾಡ್ಲಿ ನಮ್ಗೆ ಇದ್ ಮಾಡ್ಲಿ ಅಂದ್ಬಿಟ್ಟು ಆತರ ಹೇಳೋದ್ನ ಏನಾಗ್ತಂದ್ರೆ ಅದು ಕಷ್ಟವಾಗಿರ್ಬೋದು. ಅದ್ ಹೇಳೋದು ದೇವ್ರ ಏನ್ ಮಾಡ್ತಾರೆ ಅದನ್ನ ಎದುರು ನೋಡ್ತಾರೆ. ಯಾಕೆಂದ್ರೆ ನಮ್ಮ ಮನ್ಸಲ್ಲಿ ಇರೋದು ಏನ್ ನಾವ್ ಏನ್ ಮಾಡ್ತೇವೆ ಬಾಯ್ನ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ರಿ. ಕೆಲವೊಂದ್ಸರಿ ಮನ್ಸಲ್ಲಿ ಇರಲ್ಲ ಅದನ್ನ ಬಾಯ್ನಲ್ಲಿ ಹೇಳ್ತಾ ಇರ್ತೀರಿ ಅಂದ್ರೆ, ಆದ್ರೆ ಹಂಗ ಹೇಳ್ತಾ ಹೇಳ್ತಾ ಕೆಲವೊಂದ್ಸತಿ ಏನಾಗ್ತಾರೆ ಅಂದ್ರೆ ಅದು ಮನ್ಸಲ್ಲಿ ಸೇರೋದಕ್ಕೆ ಏನಾಗ್ತಾರೆ ಸಾಧ್ಯತೆ ಇರ್ತದೆ. ಅದ್ರ ಅದ್ ನೋಡ್ಬೇಕಾದ್ರೆ ಏನ್ರಿ ಇದನ್ನ ನಾವ್ ಏನ್ ಮಾಡ್ಬೇಕು ದೇವ್ರ ಮಕ್ಕಳು ಇದನ್ನ ಅಕ್ನಾಲೇಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ನೆಕ್ಸ್ಟ್ ಏನಂತಾರೆ ಪಾಯಿಂಟ್ ಅಂತಂದ್ರೆ ಏನ್ರಿ ನಮ್ಮ ಹೆಲ್ತ್ ವಿಚಾರದಲ್ಲೂ ಕೂಡ ಅದರ ಏನ್ರಿ ನಾವು ಪ್ರಾಪರ್ ಆಗಿ ಏನ್ ಮಾಡಕ್ ನಾವು ನಮ್ಮ ಒಂದು ದೇಹಗಳನ್ನ ನೋಡ್ಕೋಬೇಕು. ಅದು ಮಾತ್ರ ಅಲ್ಲ ಅದಕ್ಕೆ ಬೇಕಾದ ಚಿಕಿತ್ಸೆ ತಗೋಬೇಕು ಅಂತ ಹೇಳಿದ್ರೆ ಹಂಗಂತಂದ್ಬಿಟ್ಟು ನಮ್ಮ ಸಂಪೂರ್ಣವಾದ ನಂಬಿಕೆ ಈ ವೈದ್ಯರುಗಳ ಮೇಲೆ ಆಗ್ಲಿ ಅಥವಾ ಬಂದ್ಬಿಟ್ಟು ಔಷಧಿಗಳ ಮೇಲೆ ಆಗ್ಲಿ ನಮ್ಮ ನಂಬಿಕೆ ಸಂಪೂರ್ಣವಾಗಿಲ್ಲ. ಈ ನಂಬಿಕೆ ಯಾರ ಮೇಲೆ ಇರ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಎಂತ ಡಾಕ್ಟರ್ಗಳ ಮೇಲೆ ಇದಕ್ಕಿಂತ ಮನುಷ್ಯ ಮೇಲಕ್ಕಿಂತ ದೇವ್ರ ಮೇಲೆ ಇರ್ಬೇಕು ಇರ್ಬೇಕು. ನಮ್ಮಲ್ಲಿರುವಂತ ದುಡ್ಡಕ್ಕಿಂತ ಆಗ್ಲಿ ನಮ್ಗಿರಂತ ಐಶ್ವರ್ಯದ ಮೇಲಾಗ್ಲಿ, ಅವ್ ನಂಗೆ ಇಂಥ ಕಾಯಿಲೆ ಇದೆ ನಂಗೆ ಖಂಡಿತ ಕ್ಯೂರ್ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಇಷ್ಟೆಲ್ಲ ಇದೆ ದುಡ್ಡು ಸೌಕರ್ಯ ಇದೆ ನನಗೆ ಕೈ ಗೊಬ್ಬರ ಆಳಿದರೆ ಕಾಲು ಗೊಬ್ಬರ ಆಳಿದರೆ ಇದೆಲ್ಲ ಥಿಂಕ್ ಮಾಡೋದಕ್ಕಿಂತ ಏನ್ರಿ ಏನ್ ಆಗ್ತಾರೆ ನೋಡ್ಬೇಕಂದ್ರೆ ಇಫ್ ಇಟ್ ಇಸ್ ಗಾಡ್ಸ್ ವಿಲ್ ಅಂದ್ರೆ ಇಟ್ ವಿಲ್ ಹ್ಯಾಪನ್. ಕೆಲವೊಂದ್ಸರಿ ತುಂಬಾ ಡೇಂಜರಸ್ ಡಿಸೀಸ್ ನೋಡಿದ್ದೀನಿ ಕೆಲವೊಂದ ಕೆಲವೊಂದು ತುಂಬಾ ವಯಸ್ಸಾಗಿರೋ ಸೀನಿಯರ್ ಡಾಕ್ಟರ್ಗಳು ಹೇಳ್ತಾರೆ ನೋಡಮ್ಮ ಇದೆಲ್ಲ ಯಾರ ಕೈಲಿಲ್ಲ ನಮ್ ಕೈಲಿಲ್ಲ. ಯಾರ ಕೈಲಿರೋದು ದೇವ್ರ ಕೈಲಿರೋದು. ಯಾಕಂದ್ರೆ ಅವ್ರು ಚೆನ್ನಾಗ್ ಗೊತ್ತು ಅವ್ರು ಕೊಡ್ತಾರಂತ ಮೆಡಿಸಿನ್ಸ್ ಆಗ್ಲಿ ಟ್ರೀಟ್ಮೆಂಟ್ ಆಗ್ಲಿ ಇಟ್ ಇಸ್ ಓನ್ಲಿ ಟೆಂಪ್ರಲ್. ಯಾರು ಬೋರ್ತಾರೆ ಶಾಶ್ವತವಾಗಿರಕ್ ಸಾಧ್ಯ ಇಲ್ಲ. ಯಾರೋ ಎಲ್ಲರೂ ಒಂದರ ರೀತಿಯಲ್ಲಿ ನಾವು ಟಿಕೆಟ್ ತಗೊಳ್ಲೇಬೇಕು. ಅದರ ನಮ್ ಟಿಕೆಟ್ ಯಾವ ತರ ಬೇಕು ಕಟ್ ಆಗ್ಬೋದು ಅದರ ಐದರ್ವೇ ದೇವ್ರ ಮಕ್ಳು ಏನಾಗಿರ್ಬೇಕು ರೆಡಿ ಆಗಿರ್ಬೇಕು. ನೋಡ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ಇದೆಲ್ಲ ದೇವ್ರ ಏನಕ್ಕೆ ನಮ್ಗೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸಸ್ ಕೊಡ್ತಾರೆ ಅಂತಂದ್ರೆ ದಿಸ್ ಇಸ್ ಫಾರ್ ಅವರ್ ಕರೆಕ್ಷನ್ ಅದರ ಕೆಲವೊಂದ್ಸರಿ ಚಾಸ್ಟೈಸ್ಮೆಂಟ್ ಕೂಡ ಇರ್ಬೋದು. ಅದಕ್ಕೆ ಹೇಳ್ತಾರೆ ಅಸಲು ಇಂಥ ಸಂಭವಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ದೇವ್ರ ಹತ್ರ ಏನ್ ಕೇಳ್ಬೇಕು ಅದರ ಇದ್ರಲ್ಲಿ ಕಲಿಬೇಕಂತ ಪಾಠ ಏನಿದೆ ದೇವ್ರೆ ಈ ಅನುಮತಿ ಕೊಟ್ಟಿದೀಯಾ ನಿನ್ ಚಿತ್ತಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಗಿದೆ ಅಂತಂದ್ರೆ ನಾನೇನ್ ಪಾಠ ಕಲಿಬೇಕು ಇದನ್ನ ನನಗೆ ತಿಳಿಸ್ಕೊಡು ದೇವ್ರೆ. ನನ್ನ ಕಣ್ಗಳ ಏನ್ ಮಾಡಿ ನೀನು ತೆರಿ ನಾನು ಏನ್ ಕಲ್ತ್ಕೊಬೇಕು ಅದನ್ನ ಆದಷ್ಟು ಬೇಗ ನನ್ಗೆ ತಿಳಿಯೋ ರೀತಿಯಲ್ಲಿ ಕಲ್ಸ್ಕೊಳಕ್ಕೆ ಏನ್ ಮಾಡೋದು ನನ್ಗೆ ಕೃಪೆ ನೀಡು ಅಂತಂದ್ರೆ ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಕ್ಳುಗಳು ಹೊಸ್ಕೊಳ್ಳೆ ಓದ್ತಾ ಇರ್ತಾರೆ ಅದ್ರ ಕೆಲವು ಜನ ಅಪ್ಪ ಅಮ್ಮ ಹೆಂಗಿರ್ತಾರೆ ಅಂದ್ರೆ ಮಗ ಅಥ ಮಕ್ಳು ಏನ್ರಿ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ನೋಡ್ತಾ ಇರ್ತಾರೆ. ಅದ್ರ ಸರಿ ಅಪ್ಪಿ ತಪ್ಪಿ ಏನಾಗುತ್ತೆ ಟೆಂತ್ ರ್ಯಾಂಕೋ ನೈನ್ತ್ ರ್ಯಾಂಕೋ ಬಂದ್ಬಿಟ್ಟಿದ್ರಿ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಎರಡ ಬಿಡಿ ಬರಸ್ತಾರೆ ಅದ್ರ ಏನಕ್ಕೆ
ಏನಕ್ಕೆ ಅದು ರ್ಯಾಂಕ್ ಬಂದ್ರೆ ಸಾಲ ಸಿಡಿಗರು ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಅದರ ಅಂತ ಟೈಮಲ್ಲಿ ಅಂತ ಮಕ್ಳು ಬಂದ್ಬಿಟ್ಟು ಅಯ್ಯೋ ಏನ್ ಮಿಸ್ಟೇಕ್ ಮಾಡಿದೀನಿ ಹೇಳಿ ನಾನು ತಿದ್ಕೊಂತೀನಿ ಅಂತ ವಾಲಂಟಿಯರ್ಗೆ ಏನ ತಂದೆ ತಾಯಿ ಶಿಕ್ಷೆ ಕೊಡಕ್ ಮುಂಚೆನೆ ಅವ್ರು ಹೇಳ್ಬಿಟ್ಟಂದ್ರೆ ಅವ್ರ ಅಪ್ಪ ಅಮ್ಮಗೆ ಎಷ್ಟು ಖುಷಿ ಆಗ್ತದೆ ಅದರ ಅಂದ್ರೆ ಇವರು ಒಳ್ಳೆ ಮಗ ಅಥವಾ ಒಳ್ಳೆ ಮಗಳು ಇವನ್ನ ಸರಿಯಾಗಿ ಬೆಳೆಸ್ಬೇಕು ಅಂತ ಏನ್ ಮಾಡ್ತಾರ ಅವ್ರು ಏನ್ ಮಾಡ್ತಾರೆ ಪ್ರಾಪರ್ ಆಗಿ ಏನೋ ಒಂದು ಶಿಕ್ಷೆ ರೀತಿಯಲ್ಲಿ ಕೊಡ್ಬೇಕು ಅಂತಿದ್ರೆ ಶಿಕ್ಷೆ ತಿಳ್ಕೊಳ್ತೀನಿ ಏನ್ ಮಾಡ್ತಾರೆ ಅವ್ರಿಗೆ ಪ್ರಾಪರ್ ಆಗಿ ಗೈಡೆನ್ಸ್ ಕೊಟ್ಟು ಏನ್ ಮಾಡ್ತಾರೆ ಬೆಳೆದಿಕ್ಕೆ ಇವಾಗ ಸಹಾಯ ಮಾಡ್ತಾರೆ ಇದೇ ತರ ನಮ್ಮ ದೇವರು ಕೂಡ ಅಂದ್ರೆ ನಮ್ಮಲ್ಲಿ ಈ ತರ ಏನೋ ಆದವಾಗ ನಾವು ದೇವ್ರ ಹತ್ರ ಅಂದ್ರ ದೇವ್ರೆ ಇದನ್ನ ನಿಮ್ ಕೃಪೆಯಿಂದಾನೆ ಒಳ್ಳೇದಾಗಿದೆ ಇದನ್ನ ಕಲಿಬೇಕ ಪಾಠ ಕಲ್ಸ್ಕೊಡ ದೇವ್ರೆ ಖಂಡಿತ ಹೋಗೋ ನಾನು ಏನ್ ಮಾಡ್ತೀನಿ ಸೆಂಟ್ರ್ ಆಗ್ತೀನಿ ನಾ ಕ್ರಿಸ್ತನ್ ತರ ಬೆಳಿಬೇಕು ಅಂತ ನನ್ಗೆ ಮನ್ಸಿದೆ ಅಂತ ಕೇಳ್ಬೇಕ್ರೆ ದೇವ್ರು ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಖಂಡಿತವಾಗೂ ಇಲ್ಲ ಅದರ ದೇವ್ರ ಎಸ್ ಅಂತ ಮಾಡಿರ್ತಾರೆ ಕೆಲವೊಂದ್ಸಲಿ ರೀಪ್ರಿಂಟ್ಸ್ ಓದಿ ನಿಮ್ಮ ಹತ್ರ ಇದ್ರೆ ಬ್ರದರ್ ಅಸಲ್ ಸೂಪರ್ ಆಗಿ ಹೇಳ್ಕೊಡ್ತಾರೆ ಪ್ರೇಯರ್ ಮಾಡೋದು ಹಿಂಗೆ ಅಂತ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ಬ್ಯಾಬಿಲೋನ್ ಅಲ್ಲಿ ಏನೋ ತೊಂದರೆ ಬಂತು ಫೈನಾನ್ಸಿಯಲ್ ಪ್ರಾಬ್ಲಮ್ ಬಂತು ಅಂತ ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ದೇವ್ರಿಗೆ ಮಣ್ ಕಾಲ್ ಮಾಡಿ ದೇವ್ರನ್ನ ಏನ್ ಮಾಡ್ರಿ ಬಿಡ್ಲೇ ಬಿಡ್ರಿ ಹಿಡ್ಕೊಂಬಿಡ್ರಿ ಅವ್ರನ್ನ ಯಾಕೋ ಯಾತ್ರ ದೂತನ ಹಿಡ್ಕೊಂಡು ಆತರ ಇಡ್ರಿ ದೇವ್ರ ಆಶೀರ್ವಾದ ಕೊಡೋ ಬಿಡ್ಬಿಡ್ರಿ ಅಂತ ಏನ್ ಮಾಡ್ತಾರೆ ದೇವ್ರೇ ನನ್ಗೆ ಗೊತ್ತಿಲ್ಲ ನಾ ಇಂಥ ಕಷ್ಟದಲ್ಲಿ ಇದ್ದೀನಿ ದಯವಿಟ್ಟು ಹಣಕಾಸಿನ ಸಹಾಯ ಮಾಡು ಇಂಥವನ್ ಬರ್ತಾ ಇದ್ದಾನೆ ಎಲ್ಲ ಈ ತರ ಪ್ರಾರ್ಥನೆ ಮಾಡ್ತಾರೆ ಬ್ರದರ್ ರಸಲ್ ನಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೇಕು ದೇವ್ರ ಹೆಂಗ್ ಪ್ರಾರ್ಥನೆ ಮಾಡ್ಬೇಕು ಸೂಪರ್ ಆಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಅದರ ನೀವು ಇದ್ರೆ ದಯವಿಟ್ಟು ಬ್ರದರ್ ರಸಲ್ ರೇಟಿಂಗ್ಸ್ ಓದಿ ಇವೆಲ್ಲ ನಾನು ತಗೊಂತರ ಇಂಟ್ರೆಸ್ಟ್ ಏನಕ್ಕೆ ಅಂದ್ರೆ ನೀವು ರಸಲ್ ರೈಟಿಂಗ್ಸ್ ಓದ್ಬೇಕು ಅದರ ನಾನು ಇವತ್ತು ಇತ್ತಿ ನಾಳೆ ಊಟ ಊಟ ನೀವೇನ್ ಮಾಡ್ತೀರಿ ನಮ್ಮಲ್ಲೇ ಅದರ ಎಕ್ಸಾಮ್ ಸತ್ಯಲ್ಲಿ ನಿಂತ್ಕೊಂತಾರೆ ವ್ಯವಸ್ಥೆ ಮಾಡ್ರಿ ಅದರ ಯಾರು ಇರ್ತಾರೋ ಬಿಡ್ತಾರ ನೀವು ಸತ್ಯಲ್ಲಿ ನಿಂತ್ಕೊಬೇಕು ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬ್ರದರ್ ರಸಲ್ ಒಂದು ಪಾಯಿಂಟ್ ಹೇಳ್ತೀನಿ ಕೇಳ್ತೀವಿ ನಾವು ದೇವ್ರ ಹತ್ರ ಈ ತರ ದೇವ್ರಿಗೆ ನನ್ಗೆ ಗೊತ್ತಿಲ್ಲ ನಾನು ದುಡ್ಡು ಬೇಕು ನಂಗೆ ಇಷ್ಟು ಕಷ್ಟ ಇದೆ ಇವರ ಕೊಡು ಅಂತ ಕೇಳೋದಕ್ಕಿಂತ ದೇವ್ರೇ ನಾನು ನಿಮ್ಮ ಮಾರ್ಗದಲ್ಲಿ ನಡೀಬೇಕು ಅಂತ ಆಸೆ ಇದ್ದೀನಿ ಅದರ ನಾನು ಕಷ್ಟಪಟ್ಟು ನನ್ನ ಕೈಲಿ ಏನಾಗ್ತಾರೆ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀನಿ ಆದ್ರೆ ನಂಗೆ ಏನಾಗ್ತಲ್ಲ ನನಗೆ ಬರಂತ ಪ್ರತಿಫಲದಲ್ಲಿ ನಾನು ಇದನ್ನೆಲ್ಲ ನಡೆಸೋದಕ್ಕೆ ಆಗ್ತಾ ಇಲ್ಲ ಅದರ ನಾನೇನ್ ಮಾಡ್ಬೇಕು ನನ್ನ ಮನೆಗೆ ಇಂತಿಂತದೆಲ್ಲ ಖರ್ಚುಗಳೆಲ್ಲ ಇದೆ ಆದಷ್ಟು ನಾನು ಕಮ್ಮಿ ಮಾಡಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ನಿಮ್ ದೇವ್ರ ಏನ್ ಮಾಡೋದು ನನಗೆ ನನಗೆ ಸಹಾಯ ಮಾಡೋ ನೀವು ಸಹಾಯ ಮಾಡಿದ್ರೆ ಇಂಥವ್ರಿಂದ ನಂಗೆ ಏನಾಗ್ತಿರ ಒಂದು ಕೆಟ್ಟ ಹೆಸರು ಬರ್ತದೆ ಆದ್ರಿಂದ ನನ್ನ ಒಂದು ಕಾನ್ಸಂಟ್ರೇಷನ್ ನನ್ನ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡೋದಕ್ಕಾಗಲ್ಲ ನನ್ನ ವಾಕ್ಯ ಓದೋದಕ್ಕಾಗಲ್ಲ ಮೈಂಡ್ ತುಂಬಾ ಡಿಸ್ಟ್ರಾಕ್ಟ್ ಆಗ್ತದೆ ನನಗೆ ತುಂಬಾ ಇದು ಡಿಸ್ಟರ್ಬೆನ್ಸ್ ಆಗ್ತದೆ ಇದು ದಯವಿಟ್ಟು ಕೃಪೆ ಕೊಡು ಸಹಾಯ ಮಾಡಿದ್ರೆ ಎಲ್ಲವ್ರ ಬಿಟ್ಟು ನಂಗೆ ಸಹಾಯ ಮಾಡೋದು ನಂಗೆ ಆಶೀರ್ವಾದ ಮಾಡು ಇಲ್ಲಾಂತಂದ್ರೆ ಈ ಸಿಚುವೇಶನ್ ಅಲ್ಲಿ ನನ್ ತೃಪ್ತಿಯಾಗಿರೋದಕ್ಕೆ ಅಥವಾ ಈ ತೊಂದರೆಗಳು ನನ್ಗೆ ಮೈಂಡ್ ಡಿಸ್ಟರ್ಬ್ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡು ಅಂತ ಹೇಳಿದಾಗ ಖಂಡಿತವಾಗ ದೇವರೇ ಮಾಡ್ತಾರೆ ಸಹಾಯ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರ ಅದಕ್ಕೆ ನಾ ಎಲಿಷನ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟ ಸ್ತ್ರೀ ಬಂದ್ಬಿಟ್ಟು ವಿಧವೆ ಸ್ತ್ರೀ ನನ್ನ ಸಾಲ ಇದೆ ನನ್ನ ಸಾಲ ಎಲ್ಲ ತೀರಿಸ್ಕೊಬೇಕು ನನ್ನ ಮನೆಯೆಲ್ಲ ವೈಭವವಾಗಿರ್ಬೇಕು ಅಂತ ಕೇಳಿಲ್ಲ ಅದರ ಕೇಳಿ ಸಿಂಪಲ್ ಏನಂದ್ರೆ ಸಾಲ್ಗಾರರಿಂದ ತಪ್ಪಿಸ್ಕೊಂಡ್ಲಿ ಅದ್ರ ಯಾಕಂದ್ರೆ ಸಾಲ್ಗಾರ ಬಂದ್ಬಿಟ್ಟು ಅವ್ರ ಮಕ್ಳಿಗೆ ನಿಂತ್ಕೊಂಡು ಅಂತಿದ್ರು ಏನ್ ಕೇಳ್ಕೊಂತಾರೆ ಏನ್ರಿ ನನಗೆ ಗಂಡ ಇಲ್ಲ ಸಹಾಯ ಮಾಡಿ ಅಂತ ಹೇಳಿದಾಗ ಏನ್ ಮಾಡ್ತಾರೆ ದೇವ್ರ ಕೃಪೆ ಕೊಟ್ಟು ಏನ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಅದ್ರ ಅದ್ ಹೇಳ್ತಾರಲ್ಲ ಬೈಬಲ್ ಅಲ್ಲಿ ಏನ್ರಿ ದೇವ್ರು ಯಾರನ್ನ ದೃಷ್ಟಿ ಇಟ್ಟು ನೋಡ್ತಾರೆ ಅಂದ್ರೆ ತಬ್ಬಲಿಗಳು ವಿಧವೆಯರ್ದ ಏನ್ ಮಾಡ್ತಾರೆ ದೇವ್ರು ದೃಷ್ಟಿ ಇಟ್ಟು ನೋಡ್ತಾರೆ ಅವ್ರ ಸವಾಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅವ್ರು ಏನಾದ್ರು ತೊಂದರೆ ಮಾಡಿದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ಅಂತ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ಬೈಬಲ್ ಅಲ್ಲಿ ಹೇಳ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಈ ಎಕ್ಸ್ಪೀರಿಯನ್ಸಸ್ ಅಲ್ಲಿ ನಾವೇನ್ ಕಲಿಬೇಕು ಅಂದ್ರೆ ನಾವು ದೇವ್ರತೆ ಕೇಳ್ಬೇಕು ಆಗ ದೇವ್ರ ಏನ್ ಮಾಡ್ತಾರೆ ಖಂಡಿತವಾಗ ತಿಳಿಸ್ತಾವಾಗ ಆದಷ್ಟು ಬೇಗ ನಾವೇನ್ ಮಾಡ್ಬೇಕು ಅನ್ನ ಕಲಿಗೆ ಇರ್ಬೇಕು ಅದಕ್ಕೆ ಹೇಳ್ತಲ್ಲ ಕೀರ್ತನ ದಾವಿದ್ ಹೇಳ್ತಲ್ಲ ಕೀರ್ತನ 23 ಏನ್ ಹೇಳ್ತಾರೆ ನಿನ್ನ ಕೋಲು ನಿನ್ನ ದೊಣ್ಣೆನ ಏನ್ ಮಾಡ್ತಾರೆ ಸಂತೈಸ್ತಾರೆ ಅದಕ್ಕೆ ಅಲ್ಲಿ ಎರಡು ಮಾತು ಹೇಳ್ತಾರೆ ಕೋಲು ಮತ್ತೆ ದೊಣ್ಣೆ ಅಂದ್ರೆ ಕೋಲು ರಾಡ್ ಅಂಡ್ ಸ್ಟಾಫ್ ಅಂತ ಹೇಳ್ತಾರೆ ರಾಡ್ ಇಸ್ ಫಾರ್ ಇನ್ಸ್ಟ್ರಕ್ಷನ್ಸ್ ಸ್ಟಾಫ್ ಏನಕ್ಕೆ ಅಂತಂದ್ರೆ ಏನ್ರೇ ಅದು ಕರೆಕ್ಷನ್ಗೆ ಅಂತ ಹೇಳ್ತಾರೆ ಅದರ ಏನ್ರಿ ಕೋಲಿಟ್ಟು ಹೊಡಿತಾರಂತೆ ಅಂದ್ರೆ ಅಲ್ಲಿ ಇನ್ನೊಂದು ಸ್ಟಾಫ್ ಏನಂದ್ರೆ ಜಸ್ಟ್ ಕರೆಕ್ಷನ್ ದೇವ್ರು ನಮ್ಗೆ ಏನೋ ಬಿಟ್ಟಾಗ ಇಟ್ ಈಸ್ ಐದರ್ ಒನ್ ಇಟ್ ಈಸ್ ರಾಡ್ ಆರ್ ಇಸ್ ಇಟ್ ಸ್ಟಾಫ್ ದಾವಿದ್ ಏನ್ ಹೇಳ್ತಾನೆ ಇವೆರಡೂ ನನ್ನ ಸಂತೈಸ್ತಿದೆ ಅಂತ ಹೇಳ್ತಾರೆ ದೇವ್ರ ನಮ್ಗೆ ಹೊಡೆದಾಗ ನಾವು ಎಂತ ಹೇಳ್ತೀರ ದೇವ್ರೆ ನೀನ್ ಸಂತೈಸ್ತಾ ಇದೀಯಾ ಸಂತೋಷ ಇದರಲ್ಲಿ ನನ್ಗೆ ಏನ್ ಮಾಡು ಕೃಪೆ ಕೊಡು ಅಂತ ಕೇಳ್ಬೇಕು ಅದಕ್ಕೆ ಇದು ಹೆಂಗೆ ಅಂತಂದ್ರೆ ಒಂದು ಕುರಿ ಹೋಗ್ತಾ ಬೇಕು ಕುರುಬ ಏನ್ ಮಾಡ್ತಾನೆ ಒಂದು ಕೋಲ್ ಇಟ್ಕೊಡ್ತಾರೆ ಈ ತರ ಛತ್ರಿ ತರ ಇರತ್ತರ ಒಂದು ಅಂತಾರೆ ಒಂದು ಕೋಲು ಕುರಿ ಹೋಗ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಇದನ್ನ ಉಲ್ಟಾ ತಿರ್ಸಿದ್ರೆ ಸ್ಟ್ರೈಟ್ ಆಗ್ತಾರೆ ಕೋಲ್ ಅದಕ್ಕೆ ಹೊಡಿತಾನಂತೆ ಇದನ್ನೇ ಉಲ್ಟಾ ತಿರ್ಸಿದ್ರೆ ಆಗ್ತಾರೆ ಈ ತರ ಹಿಂಗೆ ಇರ್ತಾರಂತೆ ಅದರ ಕೆಲವೊಂದು ಕುರಿಗಳಿಗೆ ಏನ್ ಮಾಡ್ತಾರೆ ಹಿಂಗ್ ಕೋಲ್ ಇಟ್ಬಿಡಿ ಅಂತಾರೆ ಅಂತ ಅವಾಗ ಏನಾದ್ರೆ ಕುರಿಗಳು ನೆಟ್ಟಿಗೆ ಬಿಡ್ತಾರೆ ಕೆಲವೊಂದು ಕುರಿ ಇರ್ತಾವೆ ಹೊರಟು ಕುರಿಗಳು ಅದರ ಬರ್ರಿ ಬರ್ರಿ ಅಂದ್ರೆ ಓಡುಗುಡುಗುತ್ತೆ ದೂರ ಅದು ಅದರ ಅದಕ್ಕೆ ಏನ್ ಮಾಡ್ತಾರೆ ಕುರುಬ ಏನ್ ಮಾಡ್ತಾರೆ ಹೋಗ್ಬಿಟ್ಟು ಹಿಂಗ್ ಕಾಲಿಗೆ ಹಿಂಗ್ ಕೊಕ್ಕಿದ್ ಹಾಕ್ಬಿಟ್ಟು ಕಾಲ ಲಟ್ಟಕ್ಕೆ ತಿಳ್ಕೊಂಡ್ಬಿಡ್ತಂತೆ ಟ್ವಿಸ್ಟ್ ಮಾಡಿದಾಗ ಏನಂದ್ರೆ ಅದು ನಡೀತಾರೆ ಕಾಲು ಉಳಿದ್ಬಿಡ್ತಾರಲ್ಲ ಅವಾಗ ಮೂಲೆ ಕುತ್ಕೊಂಡ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಕುರುಬ ಎತ್ಕೊಂಡು ಹೆಗಲ್ ಮೇಲೆ ಹಾಕೊಂಡು ಹೋಗ್ತಾನಂತೆ ಅದರ ಯೋಚನೆ ಮಾಡಿ ಕುರಿ ನಡೆಯೋದು ಚೆನ್ನಾಗಿತ್ತ ಆ ಕುರುಬನ ಹೆಗಲ್ ಮೇಲೆ ಹೋಗೋದು ಚೆನ್ನಾಗಿತ್ತು ಅಂದ್ರೆ ಹೆಗಲ್ ಮೇಲೆ ಹೋಗೋದು ಚೆನ್ನಾಗಿರ್ತದೆ ಇದೇ ತರ ದೇವ್ರ ಏನ್ ಮಾಡ್ತಾರೆ ನಮ್ಗೆ ಕೆಲವೊಂದ್ಸತಿ ಏನ್ ಮಾಡ್ತಾರೆ ಸ್ವಲ್ಪ ಕರೆಕ್ಷನ್ ಮಾಡ್ತಾರೆ ತಿರುಗಿ ಬಿಡ್ಬೇಕು
ಅದೇ ತಿದಿಲ್ಲ ಅದೇ ಮಾಡಿದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ ಅವಾಗ ಅಲ್ಲ, ಅವಾಗ ಪೇನ್ ಆಗ್ಬೋದು, ಆದ್ರೆ ಬೇಜಾರಾಗೋದ್ ಬೇಕಾಗಿಲ್ಲ. ಅಂತ ಟೈಮಲ್ಲೇನೆ ಕುರುಬ ನಮ್ಮನ್ನ ಎಲ್ಲಾರ್ಕಿಂತ ಕ್ಲೋಸ್ ಆಗಿ ಮಾಡೋದು, ತುಂಬಾ ಪ್ರೀತಿ ಮಾಡೋದು. ಹೇಳ್ ಮೇಲೆ ನೆನಪಡ ಏನ್ ಮಾಡ್ತಾರೆ ನನ್ನ ಪ್ರೊಡಕ್ಟ್, ಅದಕ್ಕೆ ಹೇಳ್ತಾರಲ್ಲ ದಾವಿದ್ದು, ಅದ್ರ ಹೇಳ್ತಾರೆ ಕೀರ್ತನೆ 119:67 ಏನ್ರಿ ಓದಿತಿರಿ, ಕೀರ್ತನೆ 119:67 ಓದಿತಿರಿ, ಕೀರ್ತನೆ 119 ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ನೀನು ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ ತಪ್ಪಿ ಹೋಗಿದ್ದೇನು ಅದರ ಅದರ ಅದೇ ಕಷ್ಟ ಸಂಗ ಅನುಭವಿಸಿದೀವಿ ದೇವ್ರಿಗೆ ಹತ್ತಿರವಾಗಿ ಬಂದಿದ್ದೀನಿ. ಇಸ್ರೇಲ್ಗಳಿಗೆ ಏನ್ ಕೊಟ್ರ, ಮಾಂಸ ತಿನ್ನೋ ಜೊತೆಗೆ ಕಹಿಯಾದ ಸೊಪ್ಪುಗಳು ತಿನ್ನಿ ಅಂದ್ರು. ಕಹಿಯಾದ ಸೊಪ್ಪುಗಳು ತಿಂದ ಸಿನಾಯ್ತ ಮಾಂಸ ತಿನ್ಬೇಕು ಅಂತೇನಾಯ್ತು, ಕುತೂಹಲ ಬಂತು. ಅದರ ಕ್ರಿಸ್ತನ ಒಂದು ಶಿಷ್ಯರುಗಳ ಜೀವನದಲ್ಲಿ ಯಾವಾಗ ದೇವರು ಬಂದ್ಬಿಟ್ಟು ಕೆಟ್ಟದ್ದ ಅಂದ್ರೆ ಯೇಸು ಕ್ರಿಸ್ತನ ಮರಣ ಅನುಮತಿ ಮಾಡಿದ್ರು ಅವಾಗೆ ಅವ್ರ ರಿಯಲ್ ಲೈಫ್ ಕಾನ್ಸಿಕ್ರೇಷನ್ ಅಂತ ಗೊತ್ತಾಗಿದ್ದು. ಯೇಸು ಕ್ರಿಸ್ತ ಸದಾಕಾಲ 33 ವರ್ಷ ಹೆಂಗೆ ಜೊತೆಗಿದ್ರ, 33 ವರ್ಷ ಕಾನ್ಸಿಕ್ರೇಟೆಡ್ ಲೈಫ್ ಜೊತೆಗಿದ್ದಿದ್ರೆ ಯಾರೋ ಎಲ್ಲ ಬಿಟ್ಟೋಗಿರಲ್ಲ. ಎರಸನ ಬಿಟ್ಟೋಗ್ಬಿಟ್ಟು ವಿಶ್ವಾಸ ಸರಿ ಅಂದ್ರೆ ಸ್ವಾಮಿ ನೀವು ಹೋಗ್ಬಿಟ್ಟು ಪ್ಲೀಸ್ ಅನ್ಕೊಳ್ಳೋಲ್ಲಪ್ಪ ನೀವು ಬಂದ್ರಪ್ಪ ನೀವು ಮುಂದಕ್ಕೆ ಹೋಗಿ ನಾ ಅಲ್ಲೇ ನಿಮ್ಗೆ ಗೊತ್ತಿ ಹೇಳ್ಬಿಟ್ಟು ಇವ್ರು ಏನೇ ಮಾಡೋರು ಇದೆ ಅತ್ತಿಟ್ಲೆ ಮಾಡ್ಕೊಂಡು ಬಂದಿದ್ದವ್ರು ಏನು ಅಲ್ವರ. ಅವಾಗ ಅಪೋಸ್ಟ್ಲ್ ಫೋನ್ ಸಿಕ್ಕಿರಾರ ವ್ಯವಸ್ಥೆ ಮಾಡಿರ್ತೀನಿ, ಅದ್ರ ಅಪೋಸ್ಟ್ಲ್ ಪೀಟರ್ ಇಸ್ ಧೈರ್ಯವಾಗಿ ಹೋಗಿ ಮಾತಾಡಿ 3000 ಜನ ಕನ್ವರ್ಟ್ ಮಾಡೋಕೆ ಆಗಿರೋರ, ಕೊರ್ನೆಲ್ಸ್ ಮನೆಗೆ ಹೋಗ್ಬಿಟ್ಟು ಅವ್ರು ಸುಭಾಷ್ ಸಾವಿರಕ್ಕೆ ಆಗಿರೋರ, ಜೈಲಲ್ಲಿ ಏನ್ರಿ ಸಿಗಾಕೊಂಡು ಇರ್ಬೇಕಾದ್ರೆ ಪ್ರಾರ್ಥನೆ ಮಾಡೋದ್ರ ಕೈ ಕಾಲೆಲ್ಲ ಬಿಡಿಸಿ ಬೇಡಿಗಳೆಲ್ಲ ಬಿಡಿಸಿ ಅವ್ರು ದೂತ ಬಂದು ಅವ್ರು ರೇಸ್ ಮಾಡೋಕೆ ಆಗಿರೋರ, ಏನು ಚಾನ್ಸ್ ಇಲ್ಲ ಅಲ್ಲ. ಹೆಂಗಿರ್ತಾ ಇದ್ರು ಜೈಲಲ್ಲಿ ಹೋಗಿರ್ಬೇಕಾದ್ರೆ ಎಲ್ಲ ಆಡ್ಕೊಂಡು ಕೂತಿದ್ರು, ಸ್ವಾಮಿ ದಯವಿಟ್ಟು ಕಾಪಾಡಿ ಇಲ್ಲೇ ಇದಿರ್ಲತ್ತಾನೆ ಅಂತಂದ್ರೆ ಏನ್ ಮಾಡಿರೋದ, ಈ ತರ ಏನ್ ಮಾಡೋದು ವಿಶ್ವಾಸದಲ್ಲಿ ಇಲ್ದಿರ್ತಾರೆ ಮಾಡೋದು ಬಿಹೇವ್ ಮಾಡಿರೋದ್ರ. ಅದಕ್ಕೆ ದಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಅ ಚರ್ಚ್. ಯಾಕೆ ಅದು ಸಭೆನ ಡೆವಲಪ್ ಮಾಡಕ್ಕೇನಾಯ್ತು ಆಯ್ತು ನೋಡ್ರಿ. ಇದೇ ತರ ನಮ್ ಜೀವನದಲ್ಲಿ ಏನಾಗ್ಬಿಡ್ಬೇಕ್ರೆ ಏನ್ ಹೇಳಿದ್ರೆ ಎಂದೆ ಒಳ್ಳೇದಿಕ್ಕೆ ಅದಕ್ಕೆ ನೋಡ್ಬೇಕಾದ್ರೆ ಇದ್ರಲ್ಲಿ ಕಲಿಬೇಕ ಪಾಠ ನನ್ನೊಂದಾಗಿದೆ ಮಕ್ಳು ಕಲಿಬೇಕು ಅಂತ ಹೇಳ್ತಾರೆ. ಅದ್ರ ಅದನ್ನ ಕರ್ತಲ್ಲಿ ಪ್ರತಿಯೊಂದು ಸದಸ್ಯರೊಳ್ಳೆ ನಮ್ ಜೀವನದಲ್ಲಿ ಏನ್ರಿ ಇವೆಲ್ಲ ಏನೋ ಬರ್ಬೇಕಾದ್ರೆ ವಿ ಶುಡ್ ಹ್ಯಾವ್ ಅ ಪ್ರಾಪರ್ ಮೈಂಡ್. ಅದರ ಹಂಗೆ ಫಿಲಿಪೀನ್ಸ್ 2:5 ಓದಿ ಅಂತ ಯಾರು ಫಿಲಿಪಿಯರ್ ಬರುವಂತ ಪತ್ರಿಕೆ 2ನೇ ಅಧ್ಯಾಯ ಯೋಗೇಶ್ವರ ಓದ್ತೀರಾ? ಫಿಲಿಪಿಯರ್ 2:5 ಯೋಗೇಶ್ವರ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ವೆರಿ ಗುಡ್. ಮನ್ಸು ಅಂದ್ರೆ ಮೈಂಡ್, ಅವ್ರಿಗೆ ಇರಂತ ಮೈಂಡ್ ನಿಮ್ಗೇನಾಗಿರ್ಲಿ ಇರ್ಲಿ ಕ್ರಿಸ್ತನ್ಗೆ ಏನಿತ್ತು ಮೈಂಡ್ ಅದರ ಇಟ್ ವಾಸ್ ಟೋಟಲಿ ಬೇಸ್ಡ್ ಆನ್ ದ ಸ್ಕ್ರಿಪ್ಚರ್ಸ್. ಈ ಮೈಂಡ್ ಅದರ ಇನ್ ಎವ್ರಿ ಆಸ್ಪೆಕ್ಟ್ ಅಂಡರ್ಸ್ಟುಡ್ ದ ವಿಲ್ ಆಫ್ ಗಾಡ್. ಈ ಮೈಂಡ್ ಏನಾಗಿರ್ಬೇಕು ನಮ್ಗೆ, ನಮ್ಗೆ ಇರ್ಬೇಕು ಅದರ. ಅದಕ್ಕೋಸ್ಕರನೇ ಬರೆದ ರಸಲ್ಲು ಇವೆಲ್ಲ ಬುಕ್ಸ್ ಗಳು ಬರೆದ ದಯವಿಟ್ಟು ಓದಿ. ಈ 6th ವಾಲ್ಯೂಮ್ಗೆ ಒರಿಜಿನಲ್ ಹೆಸರು ಬರ್ತಾ ಯಾರ ಆರನೇ ವಾಲ್ಯೂಮ್ಗೆ ನೂತನ ಸೃಷ್ಟಿ ಅಂತ ಬರ್ತಾರೆ ನಿಮ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಅದರ ಒರಿಜಿನಲ್ ಹೆಸರು ಏನ್ ಗೊತ್ತಾ? ಬರೆದ ರಸಲ್ ಬರೆದಂತ ಆರನೇ ವಾಲ್ಯೂಮ್ಗೆ ಒರಿಜಿನಲ್ ಹೆಸರು ಯಾರು ಗೊತ್ತಿದ್ಯಾ? ಏನಪ್ಪ ಇಂಥ ಪಿಂಡ್ರಾಪ್ ಸೈಲೆನ್ಸ್, ಕಾಡಲ್ಲೂ ಇಷ್ಟು ಮೌನ ಸಿಕ್ಕಲ್ಲ. ನಿಮ್ಗೆ ಕೇಳ್ತಾನದು ಪ್ರಶ್ನೆ ಉತ್ತರ ಗೊತ್ತೋ ಗೊತ್ತಿಲ್ವ? ಉತ್ತರ ಕೊಡ್ರಿ. ಇಲ್ಲ ಏನು ಮೊಬೈಲ್ ಇಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ರೆ ಎಲ್ಲ ಒಂದ್ ಕಡೆ ಆರಾಮ್ಗೆ ರಾಜ ಬದಲಾತಾರೆ ಮಾತಾಡ್ಕೊಳ್ಳಿ ನಿಮ್ಗೆ ಒರಿಜಿನಲ್ ಹೆಸರು ಏನ್ ಗೊತ್ತಾ? ದ ವೇ ಟು ಲೈಫ್ ಅಂಡ್ ಹ್ಯಾಪಿನೆಸ್ ಅಂತ ಏನ್ರಿ, ಜೀವನಕ್ಕೆ ಮತ್ತೆ ಸಂತೋಷಕ್ಕೆ ಮಾರ್ಗ ಏನ್ರಿ, ಜೀವನಕ್ಕೆ ಮತ್ತೆ ಸಂತೋಷಕ್ಕೆ ಮಾರ್ಗ ಅಂತಂದ್ಬಿಟ್ಟು ಏನ್ರಿ ಇಂಗ್ಲಿಷ್ ಅಲ್ಲಿ ಏನಂದ್ರೆ ದ ವೇ ಟು ಲೈಫ್ ಅಂಡ್ ಹ್ಯಾಪಿನೆಸ್ ಅಂದ್ಬಿಟ್ಟು ಒರಿಜಿನಲ್ 6th ವಾಲ್ಯೂಮ್ ಹೆಸರು. ಏನ್ ಸೂಪರ್ ಆಗಿದೆ ಗೊತ್ತಾ? ಅಲ್ಲರ ನನ್ನ ಲೈಫ್ ಅಲ್ಲಿ ಎಷ್ಟೋ ಏನ್ರಿ ನಾನು ತುಂಬಾ ಎಕ್ಸ್ಪೀರಿಯನ್ಸಸ್ ಏನ್ ಮಾಡಿದೀನಿ ಅದನ್ನ ನೋಡಿದೀನಿ ಅಂದ್ರೆ ದಯವಿಟ್ಟು ನೀವೆಲ್ಲ ಓದಿ ಅಲ್ಲ ನಿಮ್ ಪ್ರಯೋಜನಕ್ಕೆ. ಓಕೆನಾ? ಸ್ವಲ್ಪ ಕೊನೆಯದಾಗೆ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಬರೋಂತ ಫ್ರೈಡೆ ಲಾಸ್ಟ್ ವೀಕ್ ಮಾಡಂತ ಕ್ವಶನ್ ಸೆಷನ್ಸ್ ಇರ್ತದೆ ಅದರ, ಸೊ ಅದ್ರ ಬಾಕಿ ಇರೋಂತ ಇನ್ನೊಂದು 8 ಕ್ವಶನ್ಸ್ ಇದೆ. ಈ ವಾರದ ಕಂಪ್ಲೀಟ್ ಅನ್ನ ನೋಡಿ ನಾವು ಮುಕ್ತಾಯ ಮಾಡೋಣ. ಓಕೆನಾ? ಕಳೆದ ವಾರ ನಡೆದಂತ ಒಂದು ಕ್ವಶನ್ ಸೆಷನ್ಸ್ ಯೂಸ್ಫುಲ್ ಆಯ್ತು ಎಲ್ಲರಿಗೂ? ಆಯ್ತು ಓಕೆ. ಸೊ ಈ ವಾರ ಕೂಡ ಜಾಯ್ನ್ ಆಗಿ ಆಮೇಲೆ ನಮ್ಮ
ಓಕೆ, ನಮ್ಮ ಅನುಸೃಷ್ಟಿಗೆ ದಯವಿಟ್ಟು ನೀವೇ ಮಾಡಿ, ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಅದರ ದೇವ್ ಚಿತ್ತಿಂದ ಅವ್ರ ಮನೇಲಿ ಇದಾರೆ, ಅಬ್ಸರ್ವೇಶನ್ ಇದಾರೆ. ಮೋಸ್ಟ್ಲಿ ಆಪರೇಷನ್ ಹಂಗೆ ಕ್ಯೂರ್ ಆಗುತ್ತೆ, ತುಂಬಾ ಸಾಧ್ಯತೆ ಇದೆ. ಪ್ರೇಯರ್ ಮಾಡಿ, ಅದರ ದೇವ್ ಚಿತ್ತ ಇದ್ರೆ ದೇವರವ್ರಿಗೆ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ. ಆಮೇಲಾಗಿ ನಾವೇನ್ ಮಾಡೋಣ, ಒಂದು ಕೂಟನ ನಾವು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ. ನಮ್ಮಿಂದ ವಿನ್ಸೆಂಟ್ ಬ್ರದರ್ ಪ್ರಾರ್ಥನೆ ಮಾಡ್ತೀರ ಆಗ್ತದ? ವಿನ್ಸೆಂಟ್ ಬ್ರದರ್ ಮಾಡ್ಲ ಬ್ರದರ್ ಮಾಡಿ ಬ್ರದರ್ ಮಾಡಿ ಮಾಡಿ. ಜೀವ ಸ್ವರೂಪನಾಗಿರುವಂತ ನಮ್ಮ ಪರಲೋಕ ತಂದೆಯಾಗಿರುವಂತ ದೇವರೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಪ್ಪ, ನಿಮ್ಮ ಪ್ರಸನ್ನತೆಯ ಮೂಲಕ ಸ್ವಾಮಿ ಈ ಒಂದು ಗಂಟೆಗಳ ಕಾಲ ನಿಮ್ಮ ಅನೇಕ ವಿಷಯಗಳನ್ನು ಕೇಳುವಂತ ಒಂದು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ವಾಲ್ಯೂಮ್ ಸ್ಟಡಿಯನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ನಮಗೆ ಅರಿಯದೇ ಇರುವಂತಹ ಅನೇಕ ಬಲಹೀನತೆಗಳ ನಿಮಿತ್ತವಾಗಿ ತಿಳಿದಿರುವಂತಹ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂತ ವಾಲ್ಯೂಮ್ ಸ್ಟಡಿ ಮೂಲಕ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಇದುವರೆಗೆ ನಮ್ಮನ್ನು ಕರ್ತನೆ ಹೆಸರಿದು ಕರೆದು ನಿಮ್ಮ ಬಗ್ಗೆ ನನಗೊಂದು ಯೋಜನೆ ಇದೆ, ಅದು ನಿಮ್ಮ ನಾಶಕ್ಕಾಗಿ ಅಲ್ಲ ಸಕಲಗೂ ಒಳಿತಿಗಾಗಿದೆ ಎಂಬುದಾಗಿ ನೀನು ಹೇಳಿದ ಪ್ರಕಾರ ಸ್ವಾಮಿ ಜೆರೆಮೀಯ 29:11 ಸ್ವಾಮಿ ನಿನ್ನ ವಾಕ್ಯವನ್ನ ಮೂಲಕ ನಮ್ಮನ್ನು ಎಚ್ಚರಿಸಿದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಈ ವಾಲ್ಯೂಮ್ ಸ್ಟಡಿ ಕೇಳುತ್ತಿರುವಂತಹ ನನ್ನ ಸಹೋದರ ಸಹೋದರಿಗೆಲ್ಲರನ್ನೂ ಆಶೋದಿಸು. ಇದು ಹೇಳಿಕೊಡುತ್ತಿರುವಂತ ನಮ್ಮ ರಾಜಬ್ರದರನ್ನು ಆಶೋದಿಸು. ಹೋಗುವಂತ ಎಲ್ಲಾ ಜಾಗದಲ್ಲೂ ಕರ್ತನೆ ಅನೇಕ ಸಹೋದರ ಸಹೋದರಿಗೆ ಈ ಪ್ರಾಪಂಚಿಕವಾದ ಒಂದೊಂದು ಜೀವಿತದ ಬಿದ್ದು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಎಚ್ಚರಿಕೆಯಿಂದ ನಾವು ಕೇಳಿಕೊಳ್ಳುವಂತ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಎಲ್ಲ ಘನ ಮಹಿಮೆ ಸರ್ವ ಗೌರವಗಳು ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇನೆ ನನ್ನ ಪರಲೋಕ ತಂದೆಯೇ. ಆಮೆನ್ ಆಮೆನ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.